ಇವತ್ತು ನಮ್ಮ ನಾಡಿನ ಖ್ಯಾತ ಲೇಖಕರಾದ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ತಮ್ಮ ಅನುಭವ ಕಥನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಸುಂದರ ಸಂಜೆಯಲ್ಲಿ ನಮ್ಮೊಟ್ಟಿಗೆ ಇರುವ ಡಾಕ್ಟರ್ ಶಶಿಧರ್ ನರೇಂದ್ರ, ಖ್ಯಾತ ಲೇಖಕರು, ಹಿರಿಯ ಉದ್ಘೋಷಕರು, ಆಕಾಶವಾಣಿ ಧಾರವಾಡ, ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಧಾರವಾಡ ಕಟ್ಟೆಯ ಅಧ್ಯಕ್ಷರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಮಾನ್ಯ ಕುಲಸಚಿವರು ಆಗಿರುವ ಪ್ರೊಫೆಸರ್ ಬಸವರಾಜ್ ದೊಣ್ಣೂರ್ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಸದಸ್ಯರಿಗೂ ಒಂದು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಶಶಿಧರ್ ನರೇಂದ್ರ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ನಟ, ನಿರ್ದೇಶಕ, ನಾಟಕಕಾರರು, ಆಕಾಶವಾಣಿ ಧಾರವಾಡದ ಹಿರಿಯ ಉದ್ಘೋಷಕರು, ನೂರಾರು ರಂಗ ಹಾಗೂ ರೇಡಿಯೋ ನಾಟಕಗಳಲ್ಲಿ ಅಭಿನಯಿಸಿ 50ಕ್ಕೂ ಹೆಚ್ಚು ರಂಗ ನಾಟಕಗಳ ನಿರ್ದೇಶನ ಮಾಡಿದ್ದಾರೆ. ಉಪಮನ್ಯು, ಒಳ್ಳೆಯದಲ್ಲ ನಿನ್ನ ಸಲಗಿ, ಎಲ್ಲಿರುವನೋ ರಂಗ, ಇತಿಹಾಸ ನಾಟಕಗಳು ಪ್ರಕಟವಾಗಿವೆ. ಎನ್ ಕೆ ಅವರ ಗಾಂಧಿ ಗೀತೆಯನ್ನು ಸಂಪಾದಿಸಿದ್ದಾರೆ. ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ವಿಶ್ವವಿಖ್ಯಾತ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಅನ್ನು 5 ಸಂಪುಟಗಳಲ್ಲಿ ಕನ್ನಡಕ್ಕೆ ಅನುವಾದಿಸಿದ ಖ್ಯಾತಿ ಶ್ರೀಯುತರದಾಗಿದೆ. ಕನ್ನಡ ನಾಟಕಗಳ ಭಾಷೆ ವಿಷಯವಾಗಿ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಸಾಹಿತ್ಯಾಸಕ್ತರೇ, ಉಪನ್ಯಾಸಕರ ನುಡಿಗಳ ನಂತರ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಕೆಲವು ಪೂರಕ ನುಡಿಗಳನ್ನು ಆಡಲಿದ್ದಾರೆ. ನಂತರ ಚರ್ಚೆಗೆ ಅವಕಾಶ ಇರುತ್ತದೆ. ಅಲ್ಲಿವರೆಗೆ ತಮ್ಮ ಆಡಿಯೋಯನ್ನು ಮ್ಯೂಟ್ ಮಾಡಿಕೊಂಡು ಉಪನ್ಯಾಸಕರ ಒಂದು ಉಪನ್ಯಾಸವನ್ನು ಆನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ರೀತಿ ತಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ನಮ್ಮ ಚಾಟ್ ಬಾಕ್ಸ್ನಲ್ಲಿ ಆ ಪ್ರಶ್ನೆಗಳನ್ನ ನೀವು ಸಲ್ಲಿಸಬಹುದು. ನಂತರ ಉಪನ್ಯಾಸಕರ ನುಡಿಗಳ ನಂತರ ಅವುಗಳನ್ನ ಚರ್ಚೆಗೆ ಎತ್ತಿಕೊಳ್ಳಲಾಗುವುದು. ಈಗ ಧ್ವನಿ ಡಾಕ್ಟರ್ ಶಶಿಧರ್ ನರೇಂದ್ರ ಅವರದ್ದು. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಮಾತಾಡಿದ್ದು ಎಲ್ಲರಿಗೂ ಕೇಳಿಸ್ತದ ಅಂತ ಅನ್ಕೋತೀನಿ. ಕೇಳಿಸ್ತಾ ಇದೀಯಾ ಸರ್? ಕೇಳಿಸ್ತಾರೆ ಸರ್, ಮಾತಾಡಿ. ನಮಸ್ಕಾರ. ಧಾರವಾಡ ಕಟ್ಟೆಯ ಕಟ್ಟೆ ಮೇಲೆ ಕೂತಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಧಾರವಾಡ ಕಟ್ಟಿ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂತ ಒಂದು ಶೀರ್ಷಿಕೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈ ಕಟ್ಟೆ ಅಂತ ಅಂದ್ಕೊಳ್ಳೇ ಒಂದು ಮಾತು ನೆನಪಾಗ್ತದೆ ನನಗೆ, ಅಥವಾ ಒಂದು ಗಾದಿ ಮಾತು, ಹಾನಗಲ್ಲೊಳಗ ಹಾಯಬಾರದು, ಹಾವೇರಿಯೊಳಗ ಸಾಯಬಾರದು ಅಂತ ಒಂದು ಮಾತು. ಯಾಕೆ ಅಂತೇಳಿ ನೀವು ಕೇಳ್ಬಹುದು. ಹೌದು, ಹಾನಗಲ್ಲೊಳಗ ಹಾಯಬಾರದು ಅಂತಂದ್ರೆ ಇದು ಬಹಳ ಅಂದ್ರೆ 50-100 ವರ್ಷದ ಹಿಂದೆ ಒಂದು ಗಾದಿ ಮಾತು. ಹಾನಗಲ್ಲೊಳಗೆ ಯಾಕೆ ಹಾಯಬಾರದು ಅಂತಂದ್ರೆ, ಹಾನಗಲ್ದೊಳಗ ಯಾವುದೇ ವ್ಯಕ್ತಿ ಓಣಿಯೊಳಗೆ ಹಿಂಗೆ ಹೋದ ಅಂದ್ರೆ ಕಟ್ಟಿ ಮೇಲೆ ಕುತ್ಕೊಂಡಂಥವ್ರು ಅವನ ಆಗು ಹೋಗು ಇದ್ದುದ್ದು ಇಲ್ಲದ್ದು ಎಲ್ಲವನ್ನೂ ಮಾತಾಡ್ತಿದ್ರು ಹಾನಗಲ್ಲೊಳಗೆ. ಸುಮ್ಮನೆ ಅದು ಎಷ್ಟು ಮಟ್ಟಿಗೆ ಕರ್ಮ, ಎಷ್ಟು ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ಹಂಗೆ ಹಾವೇರಿಯೊಳಗೆ ಸಾಯಬಾರದು ಯಾಕೆ ಹೇಳ್ತದಂದ್ರೆ ಸ್ಮಶಾನ ಬಹಳ ದೂರ ಇತ್ತಂತ. ಹಂಗಾಗಿ ಅಲ್ಲಿ ಸತ್ರ ಸುಡುಗಾಡಕ್ಕೆ ಹೋಗೋದು ಬಹಳ ಕಷ್ಟ ಅನ್ನೋದು ಕಾರಣಕ್ಕಾಗಿ ಈ ಒಂದು ಗಾದೆ ಮಾತನ್ನ ಸೇರಿಸಿದ್ರು. ಹಂಗಂದ್ರೆ ಈಗ ಧಾರವಾಡದ ಎಮ್ಮೆ ಸೌ ಮಾರ್ವಾಡಿ ಏಕ ಧಾರವಾಡಿ ಅನ್ನೋ ಮಾತನ್ನ ತಾವು ಕೇಳಿರ್ಬೋದು. ಹಂಗ ಇದು ಹಾನಗಲ್ಲಾಗ ಹಾಯಬಾರದು, ಹಾವೇರಿಯಾಗ ಸಾಯಬಾರದು ಅನ್ನೋ ಕೆಳಗೆ ಈ ಧಾರವಾಡದ ಕಟ್ಟೆ ಅನ್ನುವಂಥದ್ದು. ಇದಕ್ಕೆ ಇನ್ನೊಂದು ಉದಾಹರಣೆ ನಾನು ಹೇಳಬಹುದಂತಂದ್ರೆ ಬೇಂದ್ರೆಯವರ ಒಂದು ಉದಾಹರಣೆ ನಾನು ಹೇಳಬೇಕಾಗ್ತದೆ. ಏನಂತಂದ್ರೆ ಬೇಂದ್ರೆಯವ್ರನ್ನ ಬಹಳಷ್ಟು ಜನ ಕೇಳಿದಂತೆ, ನೀವು ಇಷ್ಟು ದೊಡ್ಡ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಬಂದದ, ಎಲ್ಲ ಬಂದದ, ಆದ್ರೂ ನೀವು ಅಮೆರಿಕ, ಇಂಗ್ಲೆಂಡ್ ಬೇರೆ ಬೇರೆ ದೇಶಕ್ಕೆ ಹೋಗೇ ಇಲ್ಲಲ್ಲ ಅಂತೇಳಿ ಯಾರೋ ಪ್ರಶ್ನೆ ಕೇಳಿದಾಗ ಅವರು ಬಹಳ ಮಾರ್ಮಿಕವಾಗಿ ಮತ್ತು ಅಷ್ಟೇ ವಿತ್ತಿಯಾಗಿ ಒಂದು ಉತ್ತರ ಕೊಟ್ಟಿರ್ತಾರೆ. ಏನಂದ್ರೆ ಇನ್ನೂ ನಮ್ಮ ಕಾಮನಕಟ್ಟಿ ಜಗಳನ ಬಗೆಹರಿದಿಲ್ಲ, ಅದನ್ನ ಬಗೆಹರಿಸಿದ್ರೆ ನಾನು ಮುಂದೆ ಅಮೆರಿಕಕ್ಕೂ ಹೋಗ್ಬೋದು, ಇಂಗ್ಲೆಂಡ್ಗೂ ಹೋಗ್ಬೋದು ಅನ್ನೋದನ್ನ ಮಾತಾಡ್ತಾರೆ. ಹಂಗ ಪಕ್ಕ ಧಾರವಾಡದೊಳಗ ಹುಟ್ಟಿದಂತ ವ್ಯಕ್ತಿ ನಾನು.
ನಾನು ಡಾಕ್ಟರ್ ಶಶಿಧರ ನರೇಂದ್ರ. ಇಲ್ಲೇ ಕನ್ನಡ 5ನೇ ನಂಬರ್ ಶಾಲೆಯೊಳಗೆ ಓಎಸ್ ಡೋಣರವರನ್ನ ಆತ್ಮೀಯ ಸ್ನೇಹಿತರು, ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ನಂದಿಗೌಡರು, ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಬಾಳಿಕೆ ಅನೇಕ ವರ್ಷಗಳಿಂದ ನನ್ನ ಸ್ನೇಹಿತರು, ಹಾಗೆ ಪ್ರಕಾಶ್ ಬಾಳಿಕೆಯು ಕೂಡ ನನ್ನ ಆತ್ಮೀಯ ಸ್ನೇಹಿತರು. ಈ ರೀತಿಯ ಅನುಭವ ಕಥನ ಮಾಡಬೇಕು ಅಂತಂದಾಗ ಈ ಧಾರವಾಡದ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡುವಂತಹ ಸಂಗತಿಗಳು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಸರಳವಾಗಿ ನಾನು ಒಂದಿಷ್ಟು ವಿಷಯಗಳನ್ನು ಹಂಚಬೇಕು. ಅದು ನಾನು ಕೇಳಿದೆ, ನಾನು ಪ್ರಕಾಶ್ ಅವ್ರನ್ನ ಕೇಳಿದೆ, ಬಾಳಿಕೆ ಅವ್ರನ್ನ, ಡಾಕ್ಟರ್ ಪ್ರಕಾಶ್ ಬಾಳಿಕೆ ಏನ್ ಮಾತಾಡ್ಬೇಕು, ಏನಲ್ರಿ ನಿಮ್ಮ ಬದುಕಿನ ಸಂಗತಿಗಳನ್ನ ನೀವು ಹೇಳ್ತಾ ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನ್ ಹೇಳುದು ನನಗಂತೂ ತೊಂದರೆ ಇಲ್ಲ, ಆದ್ರೆ ನಿಮಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತದೋ ಆಗೋದಿಲ್ಲೋ ನನಗೆ ಗೊತ್ತಿಲ್ಲ. ಹೌದು ಹೇಳಿದ್ನಲ್ಲ, ನಾನು ಪಕ್ಕ ಧಾರವಾಡದ ವಾಸವ, ಮರವಾಡಿ ಏಕ ಧಾರವಾಡಿ ಅನ್ನೋ ಲೆಕ್ಕದೊಳಗೆ ಇದೆ. ಧಾರವಾಡದೊಳಗನೆ ನನ್ನ ಬಾಲ್ಯ ಆರಂಭವಾಯಿತು. ಮೂಲವಾಗಿ ನಮ್ಮದು ಇಲ್ಲೇ ನರೇಂದ್ರ ಅನ್ನುವಂತಹ ಊರಿನವರು ನಾವು. ಅಲ್ಲಿಂದ ಇಲ್ಲಿ ಸುಮಾರು 150-200 ವರ್ಷಗಳ ಹಿಂದೆ ಇಲ್ಲಿ ವಲಸೆ ಬಂದು ಇಲ್ಲಿ ಸೇರಿದಂಥವ್ರು, ನರೇಂದ್ರದಿಂದ ಬಂದವರು ಅಂಥೇಳಿ. ಆದ್ದರಿಂದ ನರೇಂದ್ರ ಅನ್ನುವಂಥದ್ದು ನಮ್ಮ ಸರ್ನೇಮು ಅಥವಾ ನಮ್ಮ ಅಡ್ಡ ಹೆಸರು ಬಂದಿರಬಹುದು. ಹಾಗಾಗಿ ಶಶಿಧರ ಕೃಷ್ಣರಾವ್ ನರೇಂದ್ರ, ನಮ್ಮ ತಂದೆ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಚೆಕ್ಕರ್ ಆಗಿ ಕೆಲಸ ಮಾಡಿದರು. ಅವ್ರಿಗೀಗ 94 ವಯಸ್ಸು. ನನ್ನ ತಾಯಿ ತುಳಸಾಬಾಯಿ, ಅವರು ಕೂಡ ಬೊಮ್ಮನಹಳ್ಳಿಯವರು, ಹಾನಗಲ್ ತಾಲೂಕು ಬೊಮ್ಮನಹಳ್ಳಿಯವರು, ಅವರು ಈಗ 87 ವಯಸ್ಸು. ನನ್ನ ಅಣ್ಣ ರವಿ ಅಂತೇಳಿ ಬ್ಯಾಂಕ್ ಅಲ್ಲಿದ್ದ, ಈಗ ರಿಟೈರ್ ಆಗಿದ್ದಾರೆ. ನನ್ನ ತಮ್ಮ ಒಬ್ಬವ ಗಿರೀಶ್ ಅಂತೇಳಿ ಹುಬ್ಬಳ್ಳಿಯಲ್ಲಿ ಇರ್ತಾರೆ. ನನ್ನ ಶ್ರೀಮತಿ ಡಾಕ್ಟರ್ ಸುಚರಿತ, ಮದುವೆ ಮೊದಲನೇ ಅವರು ಸಂಸ್ಕೃತದಲ್ಲಿ PhD ಮುಗಿಸಿದಂಥವ್ರು. ಹೀಗೆ ನನ್ನ ಒಂದು ಪರಿವಾರ. ಆದ್ಮೇಲೆ ನನ್ನ ಪ್ರಾಥಮಿಕ ಶಾಲೆ ಹೇಳಿದ ಕನ್ನಡ 5ನೇ ನಂಬರ್ ಕಾಮನಕಟ್ಟಿ ಶಾಲೆಯಲ್ಲಿ ಯಾವ ವಾತಾವರಣದಲ್ಲಿ ಬೇಂದ್ರೆಯವರು ಬೆಳೆದಿದ್ರು ಅದೇ ವಾತಾವರಣದಲ್ಲಿ ನಾನು ಬೆಳೆದೆ. ಪೋತ್ನಿಸ್ ಗಲ್ಲಿ ಇರ್ಬೋದು, ರವಿವಾರ ಪ್ಯಾಟ್ ಇರ್ಬೋದು, ಗಾಂಧಿ ಚೌಕ್ ಇರ್ಬೋದು, ನರಸಿಂಹದೇವರ ಗುಡಿ ಇರ್ಬೋದು, ಕಾಮನಕಟ್ಟಿ ಇರ್ಬೋದು, ಹೊಸ ಎಲ್ಲಪುರ ಕೋಟೆ ಇರ್ಬೋದು, ಅಂತ ಮತ ವಾತಾವರಣದಲ್ಲಿ ವಿಶೇಷವಾಗಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಹುಟ್ಟಿದ್ದು ಇಲ್ಲೇ ನಮ್ಮ ಮನೆ ಹತ್ತನೇ ಅವರ ಮನೆ ಕೂಡ ನಲ್ಲಿ ಹತ್ತಿರದಲ್ಲಿದೆ. ಡಾಕ್ಟರ್ ಬಸವರಾಜ್ ರಾಜಗುರು ಅವರ ಸಮಾಧಿ ಕೂಡ ನಮ್ಮ ಮನೆ ಪಕ್ಕದಲ್ಲಿ ಬಲಭಾಗದಲ್ಲಿ ಆಗಿದೆ. ನಮ್ಮ ಮನೆ ಹಿಂದುಗಡೆನೆ ಪಂಡಿತ್ ಮಾಧವ ಗುಡಿ ಅವರ ಮನೆ ಇದೆ. ಈಗ ಸೋಮನಾಥ ಮಲ್ಡೂರು ಇರ್ಬೋದು, ನಮ್ಮ ವಸಂತ ಕನಕಾಪುರ ಇರ್ಬೋದು, ವೆಂಕಟೇಶ್ ಗೋಡ್ಖಿಂಗ್ ಇರ್ಬೋದು, ಇಂಥ ಎಲ್ಲಾ ದಿಗ್ಗಜರು ನಮ್ಮ ಮನೆಯ ಆಸುಪಾಸಿನಲ್ಲೇ ಬೆಳೆದ್ರು ಅನ್ನುವಂಥದ್ದು ನನಗೊಂದು ಹೆಮ್ಮೆಯ ಸಂಗತಿ. ಇನ್ನೊಂದು ಅಂದ್ರೆ ತಮ್ಮ ಬಹಳ ಜನಕ್ಕೆ ಅದ್ರ ಬಗ್ಗೆ ಅರಿವಿರಬಹುದು ಅಥವಾ ಇರ್ಲಿಕ್ಕೂ ಇಲ್ಲ. ಇವತ್ತೇನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭವಾಗಿದೆ 1990 ಆದರೂ ಮೊಟ್ಟ ಮೊದಲು ಆರಂಭವಾದದ್ದು ನಮ್ಮ ಮನೆ ಎದುರುಗಡೆ ಇರುವಂತಹ ಮಂಗ್ಯಾನ್ ಮಹಲ್ ಅನ್ನುವಂತ ಒಂದು ಮಹಲ್ನಲ್ಲಿ, ಅಲ್ಲಿ ಟ್ಯೂಷನ್. ಈ ಎಲ್ಲಾ ಸಂಗತಿಗಳು ನಮ್ಮ ನರೇಂದ್ರದ ರಾಹ ದೇಶಪಾಂಡೆ ಇರ್ಬೋದು ಅಥವಾ KS ದೇಶಪಾಂಡೆ ಇರ್ಬೋದು, ಇವರೊಂದಿಗೆ ಒಂದಕ್ಕೊಂದು ತಲಕ್ ಹಾಕೊಂಡು ಇದೆಲ್ಲ ಪ್ರಭಾವ ಬಹುಶಃ ನನ್ನ ಮೇಲೆ ಆಗಿರಬಹುದು ಅನ್ನೋ ಒಂದು ಸಂಗತಿ. ಆನಂತರ ಯಾವ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಬೇಂದ್ರೆಯವರು ಶಿಕ್ಷಕರಾಗಿದ್ರು ಅಥವಾ ಆ ವಿದ್ಯಾರಣ್ಯ ಕಾಲೇಜಿನಲ್ಲಿ ನನ್ನ PUC ನಡೆಸಿದೆ. ಕೇವಲ ಶಾಲೆಯಲ್ಲಿ SSLC ವರೆಗೆ ನಾನು ಅಧ್ಯಯನವನ್ನ ಮಾಡಿದೆ. ಹಾಗಂತ ಹೇಳಿ ಬಾಲ್ಯ ಕಾಲದಲ್ಲಿ ನಾನೇನು ಬಹಳ ಜಾಣ ವಿದ್ಯಾರ್ಥಿಯನ್ನು ಆಗಿರಲಿಲ್ಲ, ಸುಮ್ಮನೆ ಸಾಧಾರಣ ಪಾಸ್ ಆಗುವಂತಹ ವಿದ್ಯಾರ್ಥಿ. ಆದ್ರೆ ಉಳಿದ ಲಲಿತ ಕಲೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ವಹಿಸಿಕೊಂಡು ಬೆಳೆದಂತವ ನಾನು. ಅಂದ್ರೆ ನಾನು ಬಾಲ್ಯಕಾಲದಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡಿದ್ದೆ, ಜೊತೆಗೆ ಗಣಪತಿಗಳನ್ನು ಮಾಡುತ್ತಿದ್ದೆ. ಸುಮಾರು 30-40 ಗಣಪತಿಗಳನ್ನು, ಮಣ್ಣಿನ ಗಣಪತಿಗಳನ್ನು ಮಾಡಿ ಗಣೇಶ ಚೌತಿಯಲ್ಲಿ ಬೇರೆ ಬೇರೆಯವರಿಗೆ ಅವನ್ನ ಮಾರಾಟ ಕೂಡ ಮಾಡ್ತಿದ್ದೆ, ಅವನ್ನ ಕೊಡ್ತಾ ಇದ್ದೆ. ಸೊ ಹಾಗೆ ಒಂದು ಕಲೆಯ ಒಂದು ಅಭಿರುಚಿ ನನಗೆ ಮೊದಲಿನಿತ್ತು. ಮನೆಯಲ್ಲೂ ಕೂಡ ಒಂದು ಸಂಗೀತದ ವಾತಾವರಣ ನಮ್ಮಲ್ಲಿ ಇತ್ತು. ಪಂಡಿತ ಮಾಧವ ಗುಡಿ ಅಂತವರು ಕೂಡ ನಮ್ಮ ಮನೆಯಲ್ಲಿ ಸಂಗೀತವನ್ನ ಮಾಡಿದ್ರು, ಅಹೋರಾತ್ರಿ ಸಂಗೀತವನ್ನ ಮಾಡಿದ್ರು, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ಹತ್ತಿರದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನಗಳು ಕೂಡ ಪಂಡಿತ ಭೀಮಸೇನ್ ಜೋಶಿ ಅಂತವರು ಬಂದು ಸಂಗೀತವನ್ನ ಮಾಡಿದಂತ ಆ ಸಂಗೀತದ ಸವಿಯನ್ನ ನಾನು ಸದಾ ಉಣ್ತಾ ಬಂದಂಥವ್ರು. ಸೊ ಇಂತಹ ಒಂದು ವಾತಾವರಣದಲ್ಲಿ ನಾನು PUC ವಿದ್ಯಾರಣ್ಯ ಹೈಸ್ಕೂಲ್ನಲ್ಲಿ ಮುಗಿಸಿದೆ. ಆನಂತರ ಕರ್ನಾಟಕ ಕಾಲೇಜಿನಲ್ಲಿ ಸಂಸ್ಕೃತ ಅವಾಗ ಮೇಜರ್ ಸಬ್ಜೆಕ್ಟ್ ಆಗಿತ್ತು. ಸಂಗೀತ ಮತ್ತು ಪ್ರಾಕೃತ ಅನ್ನುವಂಥ ಎರಡು ವಿಷಯಗಳನ್ನ ಮುಖ್ಯ ಸಂಸ್ಕೃತ ಭಾಷೆ, ಆನಂತರ ಮೈನರ್ ಸಬ್ಜೆಕ್ಟ್ ಆಗಿ ಒಂದು ಸಂಗೀತ, ಅದರಲ್ಲೂ ಸಿತಾರನ್ನ ನಾನು ತಗೊಂಡಿದ್ದೆ. ಏನಂದ್ರೆ ಒಂದು ಚೂರು ಅಲ್ಪ ಸ್ವಲ್ಪ ಹಾಡುಗಳನ್ನ ನಾನು ಹಾಡ್ತಿದ್ದೆ. ಹಂಗಾಗಿ ಒಂದ ನೆನಸ್ತು ಹಾಡಂತೂ ಹಾಡ್ಲಿಕ್ಕೆ ಬರ್ತದ, ಆದ್ರೆ ಸಿತಾರವನ್ನ ನಾನು ಬಾರಿಸಬಹುದಲ್ಲ ಅಂತೇಳಿ ಸಿತಾರ ಬರ್ತದೆ. ನನ್ನ ಸಿತಾರ ಗುರುಗಳಾದಂತ ಉಸ್ತಾದ್ ನಮ್ಮ ಬಾಲೆ ಖಾನ್ರು ಮತ್ತು ಹಮೀರ್ ಖಾನ್ರು ಅವರು ನಮ್ಮ ಜೊತೆಗೆ ಇದ್ರು ಅಥವಾ ನನಗೆ ಕರೆಸ್ತಾ ಇದ್ರು ಹಮೀರ್ ಖಾನ್ ಅವರು. ಸೊ ಹೀಗೆ ಅದರ ಜೊತೆಗೆ ಕರ್ನಾಟಕ ಕಾಲೇಜಿಗೆ ಬಂದ ಮೇಲೆ
ನನ್ನ ಒಟ್ಟಾರೆ ಒಂದು ಬದುಕಿಗೆ ಅಥವಾ ಸಾಂಸ್ಕೃತಿಕ ಬದುಕಿಗೆ ತೆರಕೊಳ್ಳಲಿಕ್ಕೆ ಕರ್ನಾಟಕ ಕಾಲೇಜು ಬಹಳ ಮುಖ್ಯವಾದಂತಹ ವೇದಿಕೆ ಅಂತ ಹೇಳಿ ನನ್ನ ಬಲವಾದ ನಂಬಿಕೆ. ಯಾಕಂತಂದ್ರೆ ಒಂದು ಕರ್ನಾಟಕ ಕಾಲೇಜಲ್ಲಿ ಇದ್ದಂತಹ ಒಂದು ಸಾಂಸ್ಕೃತಿಕ ವಾತಾವರಣ, ಸಿದ್ಧಲಿಂಗ ಪದ್ಮಶಕ್ತಿ ಅವರು ಇರ್ಬೋದು, ಆನಂತರ ಅಲ್ಲಿದ್ದಂತಹ ಎಂ ಎನ್ ಜೋಶಿ ಅವರು ಇರ್ಬೋದು, ಆನಂತರ ಬಿ ವಿ ಗುಂಜಟ್ ಅವರು ಇರ್ಬೋದು, ಅವಾಗ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಅಲ್ಲಿದ್ರು, ಆನಂತರ ಅಲ್ಲಿ ಕೆ ಎಸ್ ನರಸಿಂಹ ಕೆ ಎಸ್ ನಾರಾಯಣಾಚಾರ್ಯರು ಇದ್ರು, ಆನಂತರ ಬಿ ಬಿ ಕಣಿವೆ ಅಂತ ಬಹಳ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಅಲ್ಲಿದ್ರು. ಸೊ ಅವರ ಒಂದು ಪ್ರಭಾವ ಮತ್ತು ಮುಖ್ಯವಾಗಿ ಈ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಾನು ತೊಡಗಿಕೊಳ್ಳಲಿಕ್ಕೆ ಕಾರಣ ಆಗಿದ್ದು ಅಂತಂದ್ರೆ ಅಲ್ಲಿನ ಯೂತ್ ಫೆಸ್ಟಿವಲ್. ನಮ್ಮ ಸಂಸ್ಕೃತ ಮೇಜರ್ನ ಹೆಡ್ ಆಗಿದ್ದಂತ ಅಥವಾ ಆ ವಿಭಾಗದ ಮುಖ್ಯಸ್ಥರಾಗಿದ್ದಂತ ಪ್ರೊಫೆಸರ್ ಎಂ ಎನ್ ಜೋಶಿ ಅವರು ತಾಯಿ ಹೃದಯದ ಒಬ್ಬ ಪ್ರೊಫೆಸರ್ ಆಗಿದ್ರು. ಎಲ್ಲರನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ಇದು ಮಾಡ್ತಾ ಇದ್ರು. ಸೊ ನಮ್ಮನ್ನ ಹಾಡಿರ್ಬೋದು ಅಥವಾ ನಾಟಕ ಇರ್ಬೋದು ಇದರಲ್ಲಿ ಅವರು ಸೇರಿಸ್ಕೊಳ್ತಾ ನನ್ನ ಇದ್ದಂಥವರು ಶರಭೇಂದ್ರ ಸ್ವಾಮಿ ಅಂತೇಳಿ ನನ್ನ ಸ್ನೇಹಿತರು, ಜೊತೆಗೆ ಶಿವಾನಂದ ಸ್ವಾಮೀಜಿ ಅಂತೇಳಿ ಈಗ ಅವರು ಆಡಿ ಅಲ್ಲಿ ಸ್ವಾಮೀಜಿ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈ ತರದ ಒಂದು ಅವತಾರ, ಜೊತೆಗೆ ಪ್ರಭುಸ್ವಾಮಿ ಮಳಿಮಠ ಅಂತ ಹೇಳಿ ನಾವೆಲ್ಲರೂ ಕರ್ನಾಟಕ ಕಾಲೇಜಿನಲ್ಲಿ ಇದ್ದಾಗ ಬಂಗಾರದ ಕೊಡ ಅನ್ನುವಂತಹ ನಾಟಕವನ್ನ ಮೊಟ್ಟ ಮೊದಲು ನಾವು ಮಾಡಿದ್ವಿ. ಈ ಜಿ ಎಚ್ ರಾಘವೇಂದ್ರ ಅವರ ಬಂಗಾರದ ಕೊಡ ನಾಟಕ ಅನೇಕ ಕಡೆ ಬಹುಮಾನವನ್ನು ಪಡೆದ್ವಿ. ಒಂದು ಬಂಗಾರದ ಕೊಡ ನಾಟಕದ ಒಂದು ವಿಶೇಷತೆ, ಅದರಲ್ಲಿ ಕುಬೇರಪ್ಪ ಹೀರೋ ಪಾತ್ರ, ಭೀಮ ಮತ್ತು ಯಂಕ್ಯ ಮೂರು ಪ್ರಮುಖ ಪಾತ್ರಗಳು ಬರ್ತಾವ. ಆ ಮೂರು ಪಾತ್ರಗಳಲ್ಲಿ ನಾನು ಅಭಿನಯವನ್ನ ಮಾಡಿದೆ. ವಿಶೇಷವಾಗಿ ಕುಬೇರಪ್ಪನ ಪಾತ್ರವನ್ನ ಮಾಡಿದ್ದೆ, ಆನಂತರ ಯಂಕ್ಯನ ಪಾತ್ರವನ್ನು ಕೂಡ ಮಾಡಿದ್ದೆ, ಭೀಮನ ಪಾತ್ರವನ್ನು ಮಾಡಿದ್ದೆ. ಆ ನಾಟಕವನ್ನು ನಾವು ಯಾವ್ಯಾವ ಯೂತ್ ಫೆಸ್ಟಿವಲ್ ಅಥವಾ ಎಲ್ಲೆಲ್ಲೇ ಸ್ಪರ್ಧೆಯಲ್ಲಿ ನಾವು ಮಾಡಿದ್ವೋ ಅಲ್ಲೆಲ್ಲವೂ ಕೂಡ ಬಹುಮಾನ ಬಂದೇ ಬರ್ತಾ ಇತ್ತು. ಸೊ ಹಾಗೆ ನಮಗೆ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಮಾರ್ಗದರ್ಶಕರಾಗಿ, ಗೋಕಾವಿ ಸರ್ ನಮ್ಮನ್ನ ಬೆಂಚ್ ಅಪ್ಪಿಸ್ತಾ ಇದ್ರು. ಅಲ್ಲಿಂದ ನಮಗೆ ಒಂದು ನಮ್ದೇ ಆದಂತ ಒಂದು ಟೀಮ್ ಕಟ್ಟಿಕೊಳ್ಳುವಂತ ಒಂದು ಮನೋಭಾವ ಬಂದಿತ್ತು. ಅವಾಗ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ನಮ್ಮ ಮಾರ್ಗದರ್ಶಿ ಕಲಾ ದರ್ಪಣ ಅನ್ನುವಂತ ಒಂದು ಸಂಸ್ಥೆಯನ್ನ, ನಾಟಕದ ಒಂದು ತಂಡವನ್ನ ನಾವು ಕಟ್ಟಿಕೊಂಡ್ವಿ. ಕಲಾ ದರ್ಪಣದ ಮೂಲಕ ಹೆಜ್ಜೆಗಳು, ಆನಂತರ ಅತೃಪ್ತರು, ಬಂಗಾರದ ಕೊಡ ಇತ್ಯಾದಿ ಇತ್ಯಾದಿ ಸಾಕ್ಷಾತ್ಕಾರ ಇತ್ಯಾದಿ ಇತ್ಯಾದಿ ನಾಟಕಗಳನ್ನ ನಾವು ಮಾಡ್ತಾ ಬಂದಿದ್ವಿ. ಆ ನಾಟಕಗಳನ್ನ ನಾವೇ ಯೋಚನೆ ಮಾಡ್ತಿದ್ವಿ. ಅವಾಗಲಿಂದ ಕೂಡ ಏನಂತಂದ್ರೆ 86ರಲ್ಲಿ ನನ್ನ ಡಿಗ್ರಿ ಮುಗಿತು. ಅದೇ ಹೊತ್ತಿಗೆನೆ ಅಲ್ಲಿ ಆಕಾಶವಾಣಿ ಪಕ್ಕದಲ್ಲಿ, ಕನ್ನಡ ಕಾಲೇಜ್ ಪಕ್ಕದಲ್ಲಿ ಇದ್ದಂತಹ ಆಕಾಶವಾಣಿಯಲ್ಲಿ ಎಂ ಎಸ್ ಕೆ ಪ್ರಭು ಅಂತೇಳಿ ಬಹಳ ದೊಡ್ಡ ಒಬ್ಬ ಸಾಹಿತಿ ಹೌದು ಮತ್ತು ಚಿಂತಕರು ಹೌದು. ಇವತ್ತು ನಮಗೆ ಎಂ ಎಸ್ ಕೆ ಪ್ರಭು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ಭೈರಪ್ಪ ಅವರು ತಮ್ಮ ಎಲ್ಲ ಕೃತಿಗಳನ್ನ ಮೊಟ್ಟ ಮೊದಲ ಓದುಗರು ಎಂ ಎಸ್ ಕೆ ಪ್ರಭು ಆಗಿರ್ತಿದ್ರು. ಎಷ್ಟೋ ಸರಿ ಭೈರಪ್ಪ ಧಾರವಾಡಕ್ಕೆ ಬಂದಾಗ ಅವ್ರ ಮನೆಯಲ್ಲಿ ಹೇಳ್ಕೊತಿದ್ರು. ಅವರು ಬಹಳ ಆತ್ಮೀಯವಾದಂತಹ ಒಡನಾಟಿ ಮತ್ತು ಸ್ನೇಹಿತರಿದ್ರು. ಅಂತ ಎಂ ಎಸ್ ಕೆ ಪ್ರಭು ನಮಗೆ ಆಕಾಶವಾಣಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಅಲ್ಲಿ ಯುವವಾಣಿಯಲ್ಲಿ ಕಾಣಿಕೆ, ಹುಚ್ಚು, ನಾನು ಬರೆದಂತಹ ನಾಟಕಗಳು ಆಕಾಶವಾಣಿಯಲ್ಲೇ ಮೊತ್ತ ಮೊದಲು ಪ್ರಸಾರ ಆಗು. ಹುಚ್ಚು ಅನ್ನುವಂಥ ನಾಟಕ ನಾನೇ ಬರೆದು ಆನಂದ ನಿರ್ದೇಶನ, ಕಾಣಿಕೆ ಅಂತ ಹೇಳಿದ ನಾಟಕ ನಾನೇ ಬರೆದು ನಾನೇ ನಿರ್ದೇಶನ ಮಾಡಿದೆ. ಹೀಗೆ ರಂಗಭೂಮಿಯ ನಂಟು ಒಂದು ಬಂಗಾರದ ಕೊಡ ಇತ್ಯಾದಿ ನಾಟಕಗಳ ಮೂಲಕ, ಹುಚ್ಚು, ಕಾಣಿಕೆ ಇತ್ಯಾದಿ ರೇಡಿಯೋ ನಾಟಕಗಳ ಮೂಲಕ ರೇಡಿಯೋದ ಸಂಪರ್ಕ ಬಂತು. ಅಲ್ಲಿ ಅವಾಗ ನಮಗೆ ಗೊತ್ತಾದದ್ದು ಆಕಾಶವಾಣಿಯಲ್ಲಿ ಈ ರೀತಿಯ ಅಂದ್ರೆ ನಾಟಕ ಕಲಾವಿದರನ್ನಾಗಿ ತಗೊಳ್ತಾರೆ ಅಂತ ಹೇಳಿ ಗೊತ್ತಾಯ್ತು. ಸೊ ಅದು ಅಂದ್ರೆ ಧ್ವನಿ ಪರೀಕ್ಷೆ ಅಥವಾ ಆಡಿಷನ್ ಅಂತ ನಾವು ಹೇಳ್ತೀವಿ. ಆ ಆಡಿಷನ್ಗೆ ನಾನು, ಶರಭೇಂದ್ರ ಸ್ವಾಮಿ, ಅನಂತ ದೇಶಪಾಂಡೆ, ಕೃಷ್ಣ ಕಟ್ಟಿ ಇವರೆಲ್ಲರೂ ನಾವು ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ವಿ. ಆವಾಗಲೇ ಸುಮಾರು ಒಂದು 100-120 ಜನ ಅಲ್ಲಿ ಆಡಿಷನ್ಗೆ ಬಂದಿದ್ರು. ಅದಕ್ಕೂ ಮೊದಲು ಸುಮಾರು 3-4 ಜನ ಅಥವಾ 3-4 ಸರಿ ಆ ಧ್ವನಿ ಪರೀಕ್ಷೆಗೆ ಅಪಿಯರ್ ಆಗಿ ಪಾಸ್ ಆಗದೇ ಇದ್ದಂತ ಅನೇಕ ಜನ ಇತ್ತು. ಅವಾಗ ನಮಗೆ ಅನಿಸ್ತೀವಿ ಬಹುಶಃ ನಾವು ಮೊದಲೇ ಸರಿ ಹಾಕಿವಿ, ನಾವು ಇನ್ನೂ ಸಣ್ಣವರವಾಗ ಜಸ್ಟ್ ಇನ್ನು ಡಿಗ್ರಿ ಓದ್ತಾ ಇದ್ವಿ. ಅವಾಗ ನಮಗೆ ಅನಿಸ್ತು ಬಹುಶಃ ನಮ್ದಿನ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಅದು ಧರ್ಮ ಕರ್ಮ ಸಂಯೋಗದಿಂದನೋ ಅಥವಾ ದೇವರ ಅಥವಾ ಹಿರಿಯರ ಅನುಗ್ರಹದಿಂದನೋ ಗೊತ್ತಿಲ್ಲ, ಮೊಟ್ಟ ಮೊದಲನೇ ಸಾರಿನೇ ನಾನು, ಶರಭೇಂದ್ರ ಸ್ವಾಮಿ ಮತ್ತು ಕೃಷ್ಣ ಕಟ್ಟಿ ಮೂರು ಜನ ಆಕಾಶವಾಣಿಯ ಆ ನಾಟಕ ಧ್ವನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ವಿ. ಅವಾಗ ಧ್ವನಿ ಪರೀಕ್ಷೆ ಮಾಡಿದಂಥವರು ಖ್ಯಾತ ನಾಟಕ ನಿರ್ದೇಶಕರದ್ದು ಅಂತ ಇವರ. ಅದು ಅಂದ್ರೆ ಹೇಗೆ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತದೆ ಅನ್ನೋದಕ್ಕೆ ನಾನು ಈ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಹೊರಗಡೆ ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಾ ಇದ್ವಿ, ಆಕಾಶವಾಣಿಯಲ್ಲಿ ಸಣ್ಣ ಪುಟ್ಟ 2-3 ನಾಟಕಗಳನ್ನು ಮಾಡಿದ್ವಿ. ಈ ನಾಟಕದ ಧ್ವನಿ ಪರೀಕ್ಷೆಯಲ್ಲಿ ನಾವು ಧ್ವನಿ ಪರೀಕ್ಷೆಗೆ ಕೂತ್ಕೊಂಡಿದ್ದೆ. ಮುಂದೆ ಧ್ವನಿ ಪರೀಕ್ಷೆ ಪಾಸ್ ಆಗಿದೆ ಅಂತೇಳಿ ನಮ್ಗೆ ಲೆಟರ್ ಬಂತು. ಆ ಲೆಟರ್ ಬಂದು ಮುಂದೆ 8 ದಿವಸಕ್ಕೆ ಇನ್ನೊಂದು ಲೆಟರ್ ಮನೆಗೆ ಬಂತು. ಏನಂತಂದ್ರ ನಿಮ್ಮ ಇದನ್ನ ಸೋ ಆ್ಯಂಡ್ ಸೋ ನೀವು ಇಂಥ ದಿವಸ ಕ್ಯಾಶುವಲ್ ಅನೌನ್ಸರ್ ಟೆಸ್ಟ್ ಧ್ವನಿ ಪರೀಕ್ಷೆಗೆ ನೀವು ಬರಬೇಕು ಅಂತೇಳಿ ಲೆಟರ್ ಬಂತು. ನಮಗೆ ಆಶ್ಚರ್ಯ, ನಾವೇನೋ ಅಪ್ಲಿಕೇಶನ್ ಹಾಕಿದವರಲ್ಲ, ಏನೂ ಅಲ್ಲ,
ಹಂಗಾದ್ರೆ ಹೆಂಗಿದ್ರು ಅಂತ ಹೇಳಿ ನಮ್ಮನೆ ಹತ್ರ ಒಂದು ದೀಕ್ಷೆ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಹೋದ ಆ ಲೆಟರ್ ತಗೊಂಡದ್ದು, ಇಲ್ಲ ನಾವ್ ಏನೋ ಅಪ್ಲಿಕೇಶನ್ ಅದು ಹಾಕಿಲ್ಲ, ಮತ್ತೆ ನಾಟಕದ ಹಿಂಗ್ ಹಾಕಿದ್ವಿ ಅದು ಪಾಸ್ ಆಗ್ಯದ ಅಂತ ಹೇಳಿ ನಮ್ಗೆ ಲೆಟರ್ ಬಂದದ. ಇದೊಂದೇನೋ ಇನ್ನೊಂದು ಲೆಟರ್ ಬಂದದ, ಏನಿದು ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಶಶಿಧರ್ ಏನಂತಂದ್ರೆ ಈಗ ಅಲ್ಲಿ ಉದ್ಘೋಷಕರು ಅಂತ ಇರ್ತಾರೆ, ಅನೌನ್ಸರ್ ಅಂತ ಇರ್ತಾರೆ, ರೆಗ್ಯುಲರ್ ಇರ್ತಾರೆ. ಅವರು ಅಕಸ್ಮಾತ್ ರಜೆಯದು ಹೋದಾಗ ಅಲ್ಲಿ ಇರುವಂತಹ ಟ್ರಾನ್ಸ್ಮಿಷನ್ ಅಥವಾ ಅಲ್ಲಿರುವಂತಹ ಕಾರ್ಯಕ್ರಮಗಳನ್ನ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಆಕಾಶವಾಣಿ ಕಾರ್ಯಕ್ರಮಗಳು ನಿಲ್ಲೋದಿಲ್ಲ, ಏನಾದರೂ ನಡೀತಾ ಇರಬೇಕು. ಹಾಗಿದ್ದಾಗ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಹಂಗಾಮಿಯಾಗಿ ಕ್ಯಾಜುವಲ್ ಆಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ತಗೊಳ್ತಾರೆ ಅಂತ ಅವ್ರು ತಿಳಿ ಹೇಳಿದ ಮೇಲೆ ಅದ್ರ ಮತ್ತೆ ಮೈಸ್ ಟೆಸ್ಟ್ ಇರ್ಬೋದು. ಮಜಾ ಅಂತಂದ್ರೆ ಅಲ್ಲೂ ಕೂಡ ಅವಾಗ ಎಂ ಎಸ್ ಕೆ ಪ್ರಭುರು, ಯಮುನಾಮೂರ್ತಿಯವರು ಇವರೆಲ್ಲ ಆಗಿದ್ರು ಅಲ್ಲೂ ಕೂಡ ಅಂದ್ರೆ ಈಗ ಕ್ಯಾಜುವಲ್ ಅನೌನ್ಸರ್ ವೈಸ್ ಟೆಸ್ಟಿಗೆ ಹೋದಾಗಲೂ ಕೂಡ ನಾನು ಮತ್ತು ಕೃಷ್ಣ ಕಟ್ಟಿ ಇಬ್ರು ಆ ಕ್ಯಾಜುವಲ್ ಅನೌನ್ಸರ್ ಅಲ್ಲಿ ಸೆಲೆಕ್ಟ್ ಆದ್ವಿ. ಆಶ್ಚರ್ಯ ನಮಗೆ ಅಂದ್ರೆ 86ರಲ್ಲಿ ಇನ್ನೊಂದು ಜಸ್ಟ್ ಡಿಗ್ರಿ ಮುಗಿದಿತ್ತು, ಈ ಧ್ವನಿ ಪರೀಕ್ಷೆಯಲ್ಲಿ ಪಾಸ್ ಆದ್ವಿ ಅನೌನ್ಸರ್ ಅಂತ ಹೇಳಿ ನಾನು ಅಲ್ಲಿ ಕ್ಯಾಜುವಲ್ ಅನೌನ್ಸರ್ ಅಂತ ಹೇಳಿ 86ರಲ್ಲಿ ಜಾಯ್ನ್ ಆದ್ವಿ. ಅದೇ ವರ್ಷ ಇಡೀ ನಮ್ಮ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದನ್ನ ನಾನು ನೋಡ್ತೀನಿ. ಇದು ಬಹುಶಃ ನನ್ನ ಹಿರಿಯರ ಒಂದು ಆಶೀರ್ವಾದ, ದೇವರ ಆಶೀರ್ವಾದ. ಧಾರವಾಡ ಊರಲ್ಲೇ ನಾನು ಹುಟ್ಟಿದವ, ಧಾರವಾಡ ಊರಲ್ಲೇ ನನ್ನ ಎಜುಕೇಷನ್ ಕೂಡ ನಡೀತು. ಅದ್ರ ಜೊತೆಗೆ ಧಾರವಾಡ ಆಕಾಶವಾಣಿ ಅಂತಹ ಒಂದು ಸಂಸ್ಥೆಯಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಂಥ ಸಂಸ್ಥೆಯಲ್ಲಿ ನಾನು ಒಬ್ಬ ಅನೌನ್ಸರ್ ಆಗಿ, ಕ್ಯಾಜುವಲ್ ಅನೌನ್ಸರ್ ಆಗಿ ನಾನು ಅಲ್ಲಿ ಕೆಲಸ ಶುರು ಮಾಡಿದೆ. ಅವಾಗ 75 ರೂಪಾಯಿ ಒಂದು ಟ್ರಾನ್ಸ್ಮಿಷನ್ ಮಾಡಿದ್ರೆ 75 ರೂಪಾಯಿ, ಈಗ 1600 ರೂಪಾಯಿ ಇದೆ ಇವತ್ತಿಗೂ ಮತ್ತು ಅವತ್ತಿಗೂ ಅಂತಂದ್ರೆ. ಸೊ ಹೀಗೆ ಒಂದು ಅಲ್ಲಿ ಕ್ಯಾಜುವಲ್ ಅನೌನ್ಸರ್ ಆಗಿ ನಾನು ಜಾಯ್ನ್ ಆದದ್ದು. ಅದೇ ಹೊತ್ತಿಗೆ ನಮಗೆ ಅವಾಗ ನಾನು ಯೂನಿವರ್ಸಿಟಿಗೆ ನಾನು 14ನೇ ರ್ಯಾಂಕ್ ಬಂದೆ ಡಿಗ್ರಿಯಲ್ಲಿ. ನಾವು ನಾಟಕಗಳನ್ನು ಮಾಡ್ತಾ ಇದನ್ನು ಮಾಡ್ತಾ ಮಾಡ್ತಾ ಅಂತದ್ ಹೇಳಲ್ಲ, ಪ್ರಾರಂಭದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಸ್ಟುಡಿಯೋಸ್ ವಿದ್ಯಾರ್ಥಿ ಅಲ್ಲ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿ ಅಲ್ಲ, ಆದ್ರೆ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಯಾವಾಗ ನಾನು ಸಂಸ್ಕೃತವನ್ನ ಮೇಜರ್ ಆಗಿ ತಗೊಂಡು ಅಧ್ಯಯನವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದೆ, ಒಂದು ಆತ್ಮವಿಶ್ವಾಸ ನನಗೆ ಬಂತು, ಇಲ್ಲ ನಾವು ಇದನ್ನ ಮಾಡಬಹುದು ಅಂತ. ಸೊ ಹಾಗೆ ನಾನು ಮಾಡಿದಾಗ ಅವಾಗ ಡಿಸ್ಟಿಂಕ್ಷನ್ ಬಂತು, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ 16ನೇ ರ್ಯಾಂಕ್ ಬಂತು. ಹಾಗಾಗಿ ನಾನು ಮುಂದೆ ಸಂಸ್ಕೃತವನ್ನೇ ಮುಖ್ಯ ವಿಷಯವಾಗಿ ತಗೊಂಡು ಸ್ನಾತಕೋತ್ತರ ಪದವಿಯನ್ನು MA ಪದವಿಯನ್ನ ನಾನು ಮಾಡಲಿಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಹೋದೆ. ಅವಾಗ ನನಗೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಮತ್ತು ದಕ್ಷಿಣ ಫೆಲೋಶಿಪ್ ಎರಡೂ ಕೂಡ ಬಂದಿತ್ತು. ದಕ್ಷಿಣ ಫೆಲೋಶಿಪ್ ಪ್ರತಿ ತಿಂಗಳ 100 ರೂಪಾಯಿ ಆದ್ರೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ 120 ರೂಪಾಯಿ ಅದು ಸ್ಟೈಪೆಂಡ್ ಬರ್ತಾ ಇತ್ತು, ವಿದ್ಯಾರ್ಥಿ ವೇತನ ಬರ್ತಾ ಇತ್ತು. ಅದನ್ನು ಕೂಡ ಪಡ್ಕೊಂಡೆ. ಆಕಾಶವಾಣಿಯಲ್ಲೂ ಕೂಡ ನಾನು ಕೆಲಸ ಅನುಸರಿಸಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ಅಂದ್ರೆ ಈ ಎಲ್ಲಾ ಸಂಗತಿಗಳು ಸಾಂಸ್ಕೃತಿಕ ಬದುಕಿಗೆ ಬಹಳ ದೊಡ್ಡದಾದಂತಹ ಬುನಾದೇನಾಗಿದ್ದು. ಒಂದು, ಸಂಗೀತದಲ್ಲಿ ನಾನು ಸಿತಾರ್ ತಗೊಂಡಿದ್ದೆ, ಪ್ರೊಫೆಸರ್ ಹಮೀದ್ ಖಾನ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರು, ಒಳ್ಳೆ ರೀತಿಯಲ್ಲಿ ಸಿತಾರ್ನ ಬಾರಿಸ್ತಾ ಇದ್ದೆ. ಆದ್ರೆ ಅನಿಸ್ತು ಒಂದ್ ಹಂತದಲ್ಲಿ ಅನಿಸಿತ್ತು ನಾನು ಸಂಗೀತಗಾರ ಆಗ್ಬಹುದು ಅಥವಾ ಸಿತಾರವಾದಕ ಆಗ್ಬಹುದು ಅಂತ. ಆದ್ರೆ ಅನಿಸ್ತು ಇಲ್ಲ, ಸಂಗೀತ ಅದಕ್ಕೆ ಬಹಳ ದೊಡ್ಡದಾದಂತಹ ಸಾಧನೆ ಬೇಕಾಗ್ತದೆ, ಸಾಧನೆ ಮಾಡಿದ್ರೆ ಮಾತ್ರ ಮುಂದಿನದು ಆಗಿ ಸರಿ. ಕೊನೆ ಪಕ್ಷ ದಿನ 8 ಗಂಟೆ ಆದ್ರೂ ಸಾಧನೆ ಮಾಡಬೇಕು, ಅದು ರಕ್ತಗತವಾಗಿ ಬಂದದ್ದಲ್ಲ, ಆಸಕ್ತಿಯಿಂದ ರೂಢಿಸ್ಕೊಂಡಂತದ್ದು. ಆಮೇಲೆ ಅನಿಸ್ತು ಸಂಸ್ಕೃತ MA ಮಾಡ್ತಾ ಈಗ ನನ್ನ ಉಪಜೀವನಕ್ಕಾಗಿ ನಾನು ಏನಾದರೂ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಇದ್ದದಕ್ಕ ಅಷ್ಟೊತ್ತಿಗೆ ಆಕಾಶವಾಣಿಯಲ್ಲಿ ಕ್ಯಾಜುವಲ್ ಅನೌನ್ಸರ್ ಆಗಿಯೂ ಕೂಡ ನಾನು ಜಾಯ್ನ್ ಆಗಿದ್ದೆ. ಆಕಾಶವಾಣಿಯಲ್ಲಿ ತಿಂಗಳ 2-3 ಕಾರ್ಯಕ್ರಮಗಳನ್ನ ಅಥವಾ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಅಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಾ ಹೊರಗಡೆ ವಿಶ್ವವಿದ್ಯಾಲಯದಲ್ಲಿ ಯೂತ್ ಫೆಸ್ಟಿವಲ್ದಲ್ಲಿ ನಮ್ಮ ಉಷಾಯ ಸ್ಥಿತಿಯನ್ನ ನಾವು ಕಂಡುಕೊಂಡ್ವಿ. ನಾನು ಡಾಕ್ಟರ್ ಬಿ ಎಂ ಶರ್ಮೇಂದ್ರ ಸ್ವಾಮಿ, ನನ್ನ ಮಿತ್ರರಂತಹ ಕಾಕಡೆಯವರು, ಡಾಕ್ಟರ್ ಜನದತ್ತ ಹಡಗಿ ಇರ್ಬೋದು, ವಿಠಲ್ ಕೊಪ್ಪದ್ ಇರ್ಬೋದು, ಇವರೆಲ್ಲರ ಜೊತೆಗೂ ಕೂಡ. ಇನ್ನೊಂದು ಅಂತಂದ್ರೆ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡಿದೆ. ನಮ್ಮದು ಬಹಳ ಸಣ್ಣದಾದಂತಹ ಒಂದು ಡಿಪಾರ್ಟ್ಮೆಂಟ್, ಎಲ್ಲಾ ಕೂಡ ನಾವು 8-10 ಜನ ವಿದ್ಯಾರ್ಥಿ, ಪ್ರೀವಿಯಸ್ ಫೈನಲ್ ಕೂಡಿ, ಅವ ಪ್ರೀವಿಯಸ್ ಫೈನಲ್ ಅಂತ ಇರ್ತಿತ್ತು, ಕೂಡಿ 8-10 ಜನ ವಿದ್ಯಾರ್ಥಿಗಳು. ಆದ್ರೆ ಇಡೀ ವಿಶ್ವವಿದ್ಯಾಲಯದ ಎಲ್ಲಾ ಚಟುವಟಿಕೆಗಳಲ್ಲಿ ಒಂದು ಸಂಗತಿಯನ್ನ ನಾನು ಅಭಿಮಾನದಿಂದ ಮತ್ತು ಪ್ರೀತಿಯಿಂದ ಹೇಳ್ಕೊಳ್ತಿದ್ದು, ಅವಾಗ ಅಲ್ಲಿ ನಡೀತಾ ಇದ್ದಂತ ಯೂತ್ ಫೆಸ್ಟಿವಲ್ ಯುವಜನೋತ್ಸವದಲ್ಲಿ ಒಟ್ಟು 26 ಐಟಂಗಳು ಇರ್ತಿತ್ತು. ಈಗ ಹೆಂಗ ಆನ್ ದಿ ಸ್ಪಾಟ್ ಪೇಂಟಿಂಗು, ಸರ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್.
ಹಾ ಸರ್, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಫ್ಯಾನ್ ಆನ್ ಇದೆ ನೋಡಿ ಸರ್ ರೂಮಲ್ಲಿ. ಫ್ಯಾನ್ ಆಫ್ ಮಾಡಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಕ್ಷಮೆ ಇರಲಿ, ತಾಂತ್ರಿಕ ಒಂದಿಷ್ಟು ಅಡಚಣೆಗಳು ನಮಗೆ ಬರ್ತಾ ಇರ್ತದೆ, ನಿಮಗೂ ಏನು ಹೊಸದಲ್ಲ, ಅದರಲ್ಲೂ ಇವತ್ತು ಸ್ವಲ್ಪ ಮಾಡಿ ಹಾಕಿದೆ. ಸೊ ಹಾಗೆ 23 ಐಟಂಗಳಲ್ಲಿ ನಾನು ಭಾಗವಹಿಸ್ತಾ ಅವಾಗ ಇಂಡಿವಿಜುವಲ್ ಚಾಂಪಿಯನ್ ಆಗಿ, ಅವಾಗ ನಮ್ಮ ಮ್ಯಾನೇಜರ್ ಆಗಿದ್ದಂಥವರು ಇವತ್ತಿನ ಖ್ಯಾತ ಸಾಹಿತಿಗಳಾಗಿರುವಂಥ ಡಾಕ್ಟರ್ ವೀರಣ್ಣ ರಾಜುರವರು ಅನಂತರ ಅವಾಗ ಜೀವರಾಜ ಆಳ್ವ ನನಗೆ ವಿಶೇಷವಾದಂಥ ಬಹುಮಾನಗಳನ್ನು ಕೂಡ ಕೊಟ್ಟರು. ಹೀಗೆ ನಾಟಕ ಕ್ಷೇತ್ರದಲ್ಲಿ ತೊಡಕೊಳ್ಳಿಕ್ಕೆ ನನಗೆ ಅನುಕೂಲ ಆಯಿತು. ಇದೇ ನಾಟಕ ಕ್ಷೇತ್ರದಿಂದ ಅವಾಗ ಹೇಳಿದ್ನಲ್ಲ, ಆಕಾಶವಾಣಿಯಲ್ಲಿ ನಾನು ಒಬ್ಬ ಹಂಗಾಮಿ ಉದ್ಘೋಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಎಂಎ ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾ ನಾಟಕಗಳನ್ನು ಹೇಗೆ ಮಾಡ್ತಾ ಇದ್ವಿ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೀನಿ. ಅವಾಗ ನಮ್ಮ ಚಂದ್ರಕಾಂತ ಕುಸ್ನೂರವರ ನಾಟಕವನ್ನ ನಾವು ತಗೊಂಡು ಅದನ್ನ ರಿಹರ್ಸಲ್ ಮಾಡಿದ್ವಿ. ನಾಳೆ ಪ್ರೇತಗಳು, ನಾಳೆ ಆ ನಾಟಕದ ಪ್ರದರ್ಶನ ಆಗಬೇಕು, ಅಂದ್ರ ಸ್ಪರ್ಧೆ ಆಗಬೇಕು, ಏಕಾಂಕ ನಾಟಕ ಸ್ಪರ್ಧೆ ಆಗಬೇಕು. ಆದ್ರೆ ಹಿಂದಿನ ದಿವಸನೇ ಆ ನಾಟಕದ ನಾಯಕಿ ಅನ್ನಪೂರ್ಣ ಇದ್ರು, ಅವರ ತಾಯಿ ಪಾಪ ತೀರ್ಕೊಂಡ್ಬಿಟ್ಟು ಆ ಹೆಣ್ಮಗಳು ಹೋಗ್ಬಿಟ್ಲು. ಮುಖ್ಯ ನಾಟಕದ ಪಾತ್ರಧಾರಣೆ ಇಲ್ಲ ಅಂತಾರೆ, ಮರು ದಿವಸನೇ ನಾಟಕ ಆಗ್ಬೇಕು, ಆದ್ರೆ ಅವಳು ಹೋಗ್ಬಿಟ್ಲು. ಹಿಂಗಾಗಿ ನಾವು ಯಾಕಂದ್ರೆ ನಮ್ಮಲ್ಲಿ ಜನನೇ ಕಡಿಮೆ ಇದ್ರು ಅನ್ನೋ ಕಾರಣಕ್ಕಾಗಿ ಆ ನಾಟಕವನ್ನ ಆಯ್ಕೊಂಡಿದ್ವಿ. ಅವ್ರು ಹೋದ್ರು ಅಂತ ಉಳಿದ ಪಾತ್ರಧಾರಿಗಳು ಕೂಡ ಹೋಗ್ಬಿಟ್ರು. ಆದ್ರೆ ನಾನು ಮತ್ತು ಶರ್ಭೇಂದ್ರ ಸ್ವಾಮಿ ಇಬ್ರು ಮಾತ್ರ ನಮಗೆ ಜೀವ ಚುಟು ಚುಟು ಅಂತ ಇತ್ತು. ಏನ್ ಮಾಡ್ಬೇಕು, ಅಲ್ಲೇ ನೋಡಿದ್ರೆ ಯೂತ್ ಫೆಸ್ಟಿವಲ್ ನಲ್ಲಿ ನಮ್ಮ ಕೋಡ್ ನಂಬರ್ ಅನ್ನ ಓದ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ನಾವು ಒಂದು ನಿರ್ಣಯ ಮಾಡಿದ್ವಿ, ಏನಂತಂದ್ರೆ ನಾವು ಇಲ್ಲಿವರೆಗೆ ಗುಂಪು ಕಾರ್ಯಕ್ರಮಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಥವಾ ಅದರ ತಾಲೀಮನ್ನ ಮಾಡಿದ್ವಿ. ಹಾಗಾದ್ರೆ ಕೊನೆ ಪಕ್ಷ ಇಂಡಿವಿಜುವಲ್ ಐಟಮ್ಗಳನ್ನ ನಾವು ಮಾಡ್ಬೋದಲ್ಲ, ಆನ್ ದಿ ಸ್ಪಾಟ್ ಪೇಂಟಿಂಗ್ ಇರ್ಬೋದು, ಕಾರ್ಟೂನಿಂಗ್ ಇರ್ಬೋದು, ಮೋನೋ ಆಕ್ಟಿಂಗ್ ಇರ್ಬೋದು. ಅನಂತರ ನಾನು ಸಿತಾರ ಬಾರಿಸ್ತಿದ್ದೆ, ಸೊ ಇನ್ಸ್ಟ್ರೂಮೆಂಟಲ್ ಕೊಟ್ಟಿದ್ದೆ. ಈ ತರದ ಇಂಡಿವಿಜುವಲ್ ಐಟಮ್ಗಳನ್ನ ನಾವು ಮಾಡಬಹುದು ಅಂತ ಹೇಳಿ ಅನಿಸಿ ಒಂದೊಂದನ್ನೇ ಶುರು ಮಾಡಿದ್ವಿ. ಆಮೇಲೆ ಅನ್ನಿಸ್ತು, ಅಕಸ್ಮಾತ್ ಹೀಗೆ ಆದ್ರೆ ನಾವು ನಾಳೆ ಏಕಾಂಕ ನಾಟಕದಲ್ಲಿ ಹೇಗೆ ಸ್ಪರ್ಧೆನ ಮಾಡಬಹುದು. ಆಶ್ಚರ್ಯ ಹೇಳ್ತೇನೆ ಸ್ನೇಹಿತರೆ, ರಾತ್ರಿ ಕೂತ್ಕೊಂಡು ಕೊನೆಯಂದು ಅಂಥೇಳಿ ನಾಟಕವನ್ನ ನಾನು ನನ್ನ ಸ್ನೇಹಿತ ಶರ್ಭೇಂದ್ರ ಸ್ವಾಮಿ ಹೊಸದಿದ್ದ. ಅದಕ್ಕೆ ನಮ್ಮ ದಲಿತ ಕವಿ ಸಿದ್ಲಿಂಗಯ್ಯವರ ಹಾಡುಗಳನ್ನು ನಾವು ಸೇರಿಸ್ಕೊಂಡ್ವಿ, ಸೈಜುಗಲ್ಲು ಹೊತ್ತೋರು ಇದನ್ನ ಅಂತನ್ನುವಂಥ ಹಾಡುಗಳನ್ನು ಸೇರಿಸ್ಕೊಂಡ್ವಿ. ನಿರೂಪಣೆ ಮಾಡ್ಲಿಕ್ಕೂ ಕೂಡ ನಮ್ಗೆ ಯಾರಿಲ್ಲ, ನಾನು ಮತ್ತು ನನ್ನ ಮಿತ್ರ ಶರ್ಭೇಂದ್ರ ಸ್ವಾಮಿ ಇಬ್ರೇ ಕೊನೆಯಂದು ನಾಟಕ ಅಂತೇಳಿ ರಾತ್ರಿ ಸುಮಾರು 12-1 ಗಂಟೆಯವರೆಗೆ ನಾಟಕವನ್ನ ಬರೆದ್ವಿ. ಮರು ದಿವಸ ಬೆಳಗ್ಗೆ 9 ಗಂಟೆಗೆ ನಾವು ನಾಟಕದ ಪ್ರದರ್ಶನ ಮಾಡಿದ್ವಿ. ಸುಮ್ಮನೆ ಕಥಾ ಹಂದರವನ್ನು ಇಟ್ಟುಕೊಂಡ್ವಿ. ಪಾತ್ರ ನನಗೆ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಅತ್ಯಂತ ಬಡವ, ಮನೆ ಒಳಗಡೆ ಅವನ ಹೆಂಡತಿಯನ್ನ ಕೂಡ ಇದನ್ನು ಮಾಡುವಂಥದ್ದು. ಅಂದ್ರೆ ಹಸಿವೆ ಮತ್ತು ರಾಜಕೀಯ ಮತ್ತು ಆ ದಬ್ಬಾಳಿಕೆ ಇವನ್ನ ಇಟ್ಟುಕೊಂಡೇ 1/2 ಗಂಟೆ ನಾಟಕ ಮಾಡಿದ್ವಿ. ಆಶ್ಚರ್ಯ ಅಂತಂದ್ರೆ ಅವಾಗ ಈ ನಾಟಕದ ಸ್ಪರ್ಧೆಗೆ ನಿರ್ಣಾಯಕರಾಗಿದ್ದಂಥವ್ರು ಎಸ್ ಆರ್ ತೋಂಟದಾರ್ಯ ಅವರು ಮತ್ತು ಡಾಕ್ಟರ್ ಎ ಮುರಿಯಪ್ಪ ಅಂತವರು ಅವಾಗ ನಿರ್ಣಾಯಕರಾಗಿದ್ರು. ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಆ ನಾಟಕಕ್ಕೆ ಪ್ರಥಮ ಬಹುಮಾನ ಬಂತು. ಅಷ್ಟೇ ಅಲ್ಲ, ಕೊನೆಯೊಂದು ನಾಟಕ ಕೇವಲ ನಮ್ಮ ಯೂನಿವರ್ಸಿಟಿಯಲ್ಲಿ ಅಷ್ಟೇ ಅಲ್ಲ, ಅಂತರ್ ವಿಶ್ವವಿದ್ಯಾಲಯದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ, ಅಂತರ್ ವಿಭಾಗೀಯ, ನಾವು ಮಧುರೈ ಕಾಮರಾಜ್ ಯೂನಿವರ್ಸಿಟಿಗೆ ಆ ನಾಟಕವನ್ನ ತಗೊಂಡು ನಾವು ಹೋದ್ವಿ. ಅಲ್ಲೂ ಕೂಡ ನಮಗೆ ಬಹುಮಾನ ಬಂತು. ಅಲ್ಲಿಂದ ಅಕೋಲಾ ಅಂತೇಳಿ ಮಹಾರಾಷ್ಟ್ರದಲ್ಲಿ ರಾಷ್ಟ್ರ ಮಟ್ಟದ ಯುವಜನೋತ್ಸವಕ್ಕೂ ಕೂಡ ನಾವು ಸಿಲೆಕ್ಟ್ ಆಗಿದ್ದೀವಿ ಅನ್ನೋದು. ಇದನ್ನೇ ವಿಶೇಷವಾಗಿ ವೀರಣ್ಣ ರಾಜುರವರು ಉಲ್ಲೇಖ ಮಾಡ್ತಾ, ಅಂದ್ರೆ ರಾತ್ರಿ ನಾಟಕ ಬರೆದು ಬೆಳಿಗ್ಗೆ ಮಾಡಿ ಅನಂತರ ಇದ್ರ ಜೊತೆಗೆ ಮಹಾನಗರ ಪಾಲಿಕೆ ಆಯೋಜಿಸಿದಂತ ಸ್ಪರ್ಧೆಯಲ್ಲೂ ಕೂಡ ಕೊನೆಯೊಂದು ನಾಟಕ ಅದನ್ನ ನಾವು. ಆನಂತರ ಕಾರವಾರದಲ್ಲಿ ನಡೆದ ಬಿಣಗಾ ಯೂತ್ ಫೆಸ್ಟಿವಲ್ ಅಂತ ಹೇಳಿದ್ದೆ, ಯುವಜನೋತ್ಸವ ಅಂತ ಹೇಳಿ, ಅಲ್ಲೂ ಕೂಡ ಕೊನೆಯೊಂದು ನಾಟಕಕ್ಕೆ ನಾವು ಬಹುಮಾನವನ್ನು ಪಡೆದ್ವಿ. ಹೀಗೆ ಒಂದು ರಂಗಭೂಮಿಯಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀಲಿಕ್ಕೆ ಈ ತರದ ಚಟುವಟಿಕೆಗಳು ಕಾರಣ. ಅದು ಹೇಳಿದ್ನಲ್ಲ, ಕಲಾದರ್ಪಣ ಅಂತ ನಮ್ದೇ ಒಂದು ತಂಡ ಕಟ್ಟಿಕೊಂಡಿದ್ವಿ. ಸಾಕ್ಷಾತ್ಕಾರ, ಹೆಜ್ಜೆಗಳು, ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಹೆಜ್ಜೆಗಳು ನಾಟಕ ಇರ್ಬೋದು. ಹೀಗೆ ಅನೇಕ ನಾಟಕಗಳನ್ನು ನಮ್ಮ ಕಲಾದರ್ಪಣದ ಮೂಲಕ ಆಡ್ತಾ 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 ರಂಗಭೂಮಿಯನ್ನೇ ಪ್ರಮುಖ ಒಂದು ಪ್ರವೃತ್ತಿಯನ್ನಾಗಿ ನಾನು ರೂಢಿ ಮಾಡಿಕೊಂಡೆ. ಎಂ ಎ ನಂದು ಮುಗಿತು. ಅದೇ ಹೊತ್ತಿಗೆ ಧಾರವಾಡ ಆಕಾಶವಾಣಿಯಲ್ಲಿ ಒಂದು ಉದ್ಘೋಷಕ ಹುದ್ದೆಗೆ ಪರ್ಫಾರ್ಮ್ ಮಾಡಿದ್ದೆ, ಕರೆ ಬಂದಿತ್ತು. ಆ ಒಂದು ಉದ್ಘೋಷಕ ಹುದ್ದೆಗೆ ಅದಕ್ಕೆ ಬೇಕಾಗುವಂತಹ ಎಲ್ಲಾ ಅರ್ಹತೆಗಳು ನನಗೆ ಇದ್ದು. ಏನು ಅಂತಂದ್ರೆ, ಒಂದು ಮುಖ್ಯವಾಗಿ ಆಕಾಶವಾಣಿಗೆ ಒಂದು ಸ್ಪಷ್ಟವಾದಂತಹ ಮಾತುಗಾರಿಕೆ ಇರಬೇಕು. ಅಂತರ ಸಂಸ್ಕೃತ ಅಂದ್ರೆ ದೇವನಾಗರಿ ಲಿಪಿಯನ್ನ ಬಲ್ಲವರಾಗಿರ್ಬೇಕು ಅನ್ನುವಂಥದ್ದು ಒಂದಾಗಿತ್ತು.
ಜೊತೆಗೆ ಈಗಾಗಲೇ ನಾನು ಒಂದು 3 ವರ್ಷ ಅಲ್ಲಿ ಹಂಗಾಮಿ ಉದ್ಘೋಷಕನಾಗಿ ಅಥವಾ ಕ್ಯಾಜುವಲ್ ಅನೌನ್ಸರ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದದ್ದು, ಅದು ಒಂದು ಅಡ್ವಾಂಟೇಜ್ ಆಗಿತ್ತು. ಜೊತೆಗೆ ಆಕಾಶವಾಣಿಯ ನಾಟಕ ವಿಭಾಗದ ಕಲಾವಿದನಾಗಿಯೂ ಕೂಡ ನಾನು ಅಲ್ಲಿದ್ದೆ. ಅದರ ಜೊತೆಗೆ ಯುವವಾಣಿಯಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ಆನಂತರ ಅಲ್ಲಿ ಕ್ಯಾಜುವಲ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿಯೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಹೀಗೆ ಅನೇಕ ಸಂಗತಿಗಳು ನನಗೆ ಪೂರಕ ಆಗಿದ್ದರಿಂದ 1889 ನಾನು ಧಾರವಾಡ ಆಕಾಶವಾಣಿ ಉದ್ಘೋಷಕನಾಗಿ ಅಂದ್ರೆ ಒಬ್ಬ ರೆಗ್ಯುಲರ್ ಉದ್ಘೋಷಕನಾಗಿ ನಾನು ಜಾಯ್ನ್ ಆದೆ. ಅದು ಬಹುಶಃ ನನ್ನ ಇಡೀ ಬದುಕಿನ ಒಂದು ಸುಂದರವಾದಂತಹ ಘಟ್ಟ. ಆಕಾಶವಾಣಿ ಜಾಯ್ನ್ ಆದದ್ದೇ ತರ ಅಲ್ಲಿಂದ 100+ ನಾಟಕಗಳನ್ನ ನಾನು ಅಭಿನಯಿಸಿದೆ, ನಾಟಕಗಳಲ್ಲಿ ರೇಡಿಯೋ ನಾಟಕಗಳಲ್ಲಿ ಅಭಿನಯಿಸಿದೆ. ಆನಂತರ 100+ ನಾಟಕಗಳ ನಿರ್ದೇಶನ ಮಾಡಿದೆ, ರಾಷ್ಟ್ರೀಯ ನಾಟಕಗಳನ್ನು ಕೂಡ ನಿರ್ದೇಶನ ಮಾಡಿದೆ. ನಾನು ಇಲ್ಲಿವರೆಗೂ ಸುಮಾರು ಒಂದು 60 ನಾಟಕಗಳು ಆಕಾಶವಾಣಿಯಲ್ಲಿ ಪ್ರಸಾರಗಳಿವೆ, ರೂಪಕಗಳು ಪ್ರಸಾರಗಳಿವೆ. ಇವತ್ತು ನಾನು ಆಕಾಶವಾಣಿ ಅಷ್ಟೇ ಇಲ್ಲ, ಅಖಿಲ ಭಾರತ ಆಕಾಶವಾಣಿಯ ಎ ಗ್ರೇಡ್ ನಾಟಕ ಕಲಾವಿದರಾಗಿ, ನಮ್ಮಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಿ ಗ್ರೇಡ್, ಬಿ ಹೈ ಗ್ರೇಡ್, ಎ ಗ್ರೇಡ್ ಅಂಥೇಳಿ ಒಟ್ಟು 4 ರೀತಿಯ ಕೆಟಗರಿಗಳನ್ನು ಮಾಡಿದರೆ, ಹಂತಗಳನ್ನು ಮಾಡಿದರೆ. ಸೊ ನಾನು ಶಿವಾತ್ ಮೊದಲು ಇದ್ದದ್ದು ಬಿ ಗ್ರೇಡ್ ಕಲಾವಿದರಾಗಿ, ಆನಂತರ ಬಿ ಹೈ ಗ್ರೇಡ್, ಈಗ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಳ್ಳುವಂತಹ ಎ ಗ್ರೇಡ್ ನಾಟಕ ಕಲಾವಿದನಾಗಿ. ಅದರ ಜೊತೆಗೆ ಹೊರಗಡೆ ನಾವು ಅನೇಕ ನಾಟಕಗಳನ್ನ ಮಾಡ್ತಾ ನಿರಂತರವಾಗಿ ಅದರ ಚಟುವಟಿಕೆಗಳಿಂದ ಇದೆ. ಎಂ ಎ ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾ ನಾನು ಪಿ ಎಚ್ ಡಿ ಕೂಡ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡಿದ್ದೆ. ಆದ್ರೆ ನನಗೆ ಏನು, ನಮ್ಮ ಗುರುಗಳಾದಂತಹ ಡಾಕ್ಟರ್ ಡಿ ಎನ್ ಶಾನುಭಾಗ್ ಅವರು, ಮೋಡಕ್ ಅವರು, ಇವರೆಲ್ಲರೂ ನಮ್ಮನ್ನ ಬೆನ್ನು ಚಪ್ಪರಿಸ್ತಾ ನಮ್ಮ ಎಲ್ಲ ಚಟುವಟಿಕೆಗಳ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅವರು ಈ ಉಪಮಾ ಅಲಂಕಾರಿ ಕ್ರಿಟಿಕಲ್ ಸ್ಟಡಿ ಅನ್ನುವಂತಹ ವಿಷಯದ ಮೇಲೆ ನನಗೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಒಂದು 2-3 ವರ್ಷ ನಾನು ಆ ಪಿ ಎಚ್ ಡಿ ಮಾಡಿದೆ. ಆದ್ರೆ ಮನಸ್ಸಿನ ಒಳಗಡೆ ಒಂದು ಕೊರಿತಾ ಇತ್ತು, ಏನು ಅಂತಂದ್ರೆ ನನ್ನ ಪ್ರವೃತ್ತಿ ಕ್ಷೇತ್ರ ರಂಗಭೂಮಿ, ಆದ್ದರಿಂದ ನಾನು ರಂಗಭೂಮಿ ಒಳಗಡೆ ಏನಾದ್ರೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದರಿಂದ ನಾನು ರಂಗಭೂಮಿಯಲ್ಲಿ ಏನಾದ್ರೂ ಮಾಡ್ತೀನಿ ಅಂತ ನನ್ನ ಗುರುಗಳಿಗೆ ಹೇಳಿ ಅವರಿಂದ ಪರ್ಮಿಷನ್ ಅನ್ನ ತಗೊಂಡು ಮುಂದೆ ಅಂದ್ರೆ 2006 ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅಲ್ಲಿಂದ ಕನ್ನಡ ನಾಟಕಗಳ ಭಾಷೆ ಅನ್ನುವಂತ ವಿಷಯದ ಮೇಲೆ ನನ್ನ ಮಹಾಪ್ರಬಂಧವನ್ನು ನಾನು ಮಂಡಿಸಿದೆ. ಅಲ್ಲಿ ಡಾಕ್ಟರ್ ಸಾಂಬಮೂರ್ತಿ ಅಂತೇಳಿ ನನ್ನ ಗುರುಗಳು, ಅವರು ನನ್ನ ಮಾರ್ಗದರ್ಶಕರು, ದೇಶದ ಮಾರ್ಗದರ್ಶಕರು. ಬಹಳ ಒಳ್ಳೆ ವಿಷಯ ಮತ್ತು ಒಳ್ಳೆ ರೀತಿಯಲ್ಲಿ ನನಗೊಂದು ಆತ್ಮ ತೃಪ್ತಿ ಇದೆ. ಆ ರಂಗಭೂಮಿಗೆ ಸಂಬಂಧಿಸಿದಂತ, ಭಾಷೆಗೆ ಸಂಬಂಧಿಸಿದ ಕೆಲಸವನ್ನ ನಾನು ಮಾಡಿದೆ ಅನ್ನುವಂತಹ ಸಂಗತಿ. ಅವಾಗ ನನ್ನ ಮಿತ್ರರಂತ ಕೃಷ್ಣ ಕಟ್ಟಿ ನನ್ನ ಪಿ ಎಚ್ ಡಿ ವಿಷಯಕ್ಕೆ ಸಾಕಷ್ಟು ಸಹಾಯವನ್ನ ಮಾಡಿದ್ರು. ಜೊತೆಗೆ ನನ್ನ ಆಕಾಶವಾಣಿಯಲ್ಲಿ ಆಕಾಶವಾಣಿ ಕೆಲಸ ಅಂತೂ ಇವತ್ತೂ ಕೂಡ ಈಗ ನಂದು 35-36 86 ನಾನು ಆಕಾಶವಾಣಿಯಲ್ಲಿ ಒಬ್ಬ ಹಂಗಾಮಿ ಉದ್ಘೋಷಕನಾಗಿ ಸೇವೆಯನ್ನು ಆರಂಭ ಮಾಡಿದೆ. ಇವತ್ತಿಗೆ ಸುಮಾರು 35-36 ಈ ಒಂದು ಅನುಭವದಲ್ಲಿ ಆಕಾಶವಾಣಿ ನನಗೆ ನೀಡಿದ್ದು ಬಹುಶಃ ಅತ್ಯಂತ ಸುಂದರವಾದಂತಹ ಕ್ಷಣಗಳು ಅಥವಾ ಅತ್ಯಂತ ಮಹತ್ವದಾದಂತಹ ಸಂಗತಿ ಅಂತ ಹೇಳ್ಬೋದು. ಅದು ಕಲಿಸಿದಂತಹ ಒಂದು ಸಮಯ ಪ್ರಜ್ಞೆ ಇರ್ಬೋದು, ಅದು ಕಲಿಸಿದಂತಹ ನಮ್ಮಲ್ಲೇ ಒಂದು ಗಟ್ಟಿಯಾದಂತಹ ಹೋರಾಟದ ಮನೋಭಾವ ಇರ್ಬೋದು. ಹೇಳ್ತೀನಿ ನಿಮಗೆ, 96 ಅವಾಗ ಏಡ್ಸ್ ಮೇಲೆ ನಾವು ಕಾರ್ಯಕ್ರಮಗಳನ್ನ ಮಾಡಬೇಕು, ನಾಟಕಗಳನ್ನ ಮಾಡಬೇಕು ಅಂತ ಹೇಳಿ ದಿಲ್ಲಿಯಿಂದ ನಮಗೆ ಒಂದು ಸೂಚನೆ ಬಂತು. ಅವಾಗ ನಮ್ಮ ನಿರ್ದೇಶಕರಾಗಿದ್ದಂಥವ್ರು ಖ್ಯಾತ ಕೊಳಲು ವಾದಕರಾಗಿದ್ದ ಪಂಡಿತ್ ವೆಂಕಟೇಶ್ ಗೋಡಿಖಿಂಡಿ ಅವರು, ಇವತ್ತೇ ನಾವು ಪ್ರವೀಣ್ ಗೋಡಿಖಿಂಡಿ ಅಂತ ಕೇಳ್ತೀವಿ, ಅವರ ತಂದೆ ಅವಾಗ ನಮ್ಮ ನಿರ್ದೇಶಕರಾಗಿದ್ರು. ಅವಾಗಲೇ ಅವರು ಸ್ವತಃ ಒಳ್ಳೆಯ ಶಾಸ್ತ್ರೀಯ ಸಂಗೀತ ಹಾಡುಗಾರರು, ಮರಾಠಿ ಹಾಡುಗಾರರು, ನಾಟಕ ಕಲಾವಿದರು, ಜೊತೆಗೆ ಉತ್ತಮ ಕೊಳಲು ವಾದಕರಾಗಿದ್ದರು, ನಿರ್ದೇಶಕರಾಗಿದ್ದರು. ಅವರು ನನಗೆ ಕರೆದು ಹೇಳಿದರು, ಶಶಿಧರ್ ನರೇಂದ್ರ ನೀನು ನಾಟಕ ಬರೀಬೇಕು ಅಂತೇಳಿ. ಏಡ್ಸ್ ಮೇಲೆ ಶಿವರಾಜ್ ಸರ್ ಧ್ವನಿ ಕೇಳಿಸ್ತಾ ಇದೇನಾ? ಸರ್ ಇಲ್ಲ ಸರ್, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಸರ್, ಹತ್ರ ಲೋ ಪಿಚ್ ಆಗಿದೆ. 1 ನಿಮಿಷ ವೇಟ್ ಮಾಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸರ್, ಕಾಲ್ ಮಾಡ್ತೇನೆ ನಾನು. ಓಕೆ 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 ಸರ್, ಓಕೆ. ಕ್ಷಮೆ ಇರಲಿ ಸರ್. ನಿನ್ನ ಸಲ್ಲಿಗಿ ಅನ್ನುವಂತ ನಾಟಕವನ್ನ ನಾನು ಬರೆದೆ. ಆ ನಾಟಕವನ್ನ ಬರೆಯುವುದಷ್ಟೇ ಅಲ್ಲ, ಆ ನಾಟಕವನ್ನ ನಿರ್ದೇಶನ
ಮಾಡಿ ಅದು ಸವದತ್ತಿಯ ಗಂಗಾಶಂಕರ ಕಲ್ಯಾಣ ಮಂಟಪದಲ್ಲಿ ಆ ಪ್ರಯೋಗ ಆಯಿತು. ಅದಾದ ಮೇಲೆ ಅನೇಕ ನಾಟಕಗಳನ್ನ ನಾನು ನಿರ್ದೇಶನ ಮಾಡ್ತಾ ಹೋದೆ. ಏನಂತಂದ್ರೆ ನಾವು ಅಲ್ಲಿವರೆಗೆ ಬಂಗಾರದ ಕೊಡ ಸುಮಾರು 20 ಪ್ರಯೋಗಗಳು, ಇತಿಹಾಸ ಚಕ್ರ, ಸಾಕ್ಷಾತ್ಕಾರ, ಹೆಜ್ಜೆಗಳು, ಜಯಸೇದ ನಾಯಕ, ಹಾವು ಹರಿದಾಡ್ತವ, ಆನಂತರ ಸಂತ್ಯಾಗ ನಿತನ ಕಬೀರ, ಅಂಧಯುಗ, ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಬರೆದಿರುವಂತಹ ಅಂಧಯುಗ ಇರ್ಬೋದು, ಅನುವಾದ ಮಾಡಿದಂತಹದ್ದು, ಹಾಗೆ ಯಶವಂತ್ ಸರದೇಶ್ ಮಾಡಿರು, ದ ರಾ ಬೇಂದ್ರೆಯವರ ಜಾತ್ರೆ, ಕರ್ನಾಟಕ ವೈಭವ, ಅಂಬಿಕಾ ತನಯದತ್ತ, ಅಂಬಿಕಾ ತನಯದತ್ತ ಅಂತೂ ಕೂಡ ಅಷ್ಟೆ. ನಾವು ಧಾರವಾಡದ ಶಾಲ್ಮಲೆ ಅಂತೇಳಿ ಇಟ್ಕೊಂಡ್ರು, ಧಾರವಾಡದಿಂದ ಸುಮಾರು 3 ಜನ ನಾವು ಅಂದ್ರೆ ಇವ್ರನ್ನ ನಾವು ನೋಡ್ತೀವಿ, ಏನು ಜ್ಞಾನಪೀಠ ಪಡೆದಂಥವ್ರು. ಸೊ ಅವ್ರ ಮೇಲೆ ಒಂದು ಏನಾದ್ರು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ನನ್ನ ಮಿತ್ರ ಅನಿಲ್ ದೇಸಾಯಿ, ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಅನಿಲ್ ದೇಸಾಯಿ, ನಾವು ಅಂದ್ಕೊಂಡ್ವಿ ಅದನ್ನ ಏನಾದರೂ ಮಾಡಬೇಕು ಅಂತೇಳಿ ಅಂದುಕೊಂಡು ಅದನ್ನ ನಾವು ಮಾಡ್ತಾ ಹೋದಾಗ ಅಂಬಿಕಾ ತನಯದತ್ತರು, ಅಂಬಿಕಾ ತನಯದತ್ತರು ಅಂತ ಅಂದುಕೊಳ್ಳೆ ನನಗೆ ಸಂಗತಿಗಳನ್ನು ಹೇಳ್ಕೊಳ್ಬೇಕು. ಏನು ಅಂತಂದ್ರೆ ನನ್ನ ಸಹೋದರ ಮಾವ ಡಾಕ್ಟರ್ ಶಿವ ಅಂತ ಹೇಳಿದ್ರು, ಡಾಕ್ಟರ್ ಶಿವ, ಕೆ ಎಸ್ ಶರ್ಮಾ ಮತ್ತು ರಾಘವೇಂದ್ರ ರಾವ್ ಇವರೆಲ್ಲರೂ ಕೂಡ ದ ರಾ ಬೇಂದ್ರೆಯವರ ಆತ್ಮೀಯ ಶಿಷ್ಯರಾಗಿದ್ದರು. ಹಾಗಾಗಿ ನನ್ನ ಸಹೋದರ ಮಾವನ ಜೊತೆ ಮ್ಯಾಲಿನ ಮೇಲೆ ನಾನು ಬೇಂದ್ರೆಯವ್ರ ಮನೆಗೆ ಹೋಗ್ತಾ ಇದ್ದೆ. ಬೇಂದ್ರೆಯವ್ರ ಒಡಾಟ ನನಗೆ ಸಾಕಷ್ಟಾಗಿತ್ತು. ಬೇಂದ್ರೆಯವ್ರು ನನ್ನ ಬಗಲಾಗ ಹೆಂಗೆ ಹಿಡ್ಕೊಂಡು ನನ್ನ ಬಾಯಿಗೆ ಅಗಲಿಸ್ಲಿಕ್ಕೆ ಆಗಲಾರದಷ್ಟು ಸಕ್ಕರೆಯನ್ನ ನನ್ನ ಬಾಯಿ ಒಳಗೆ ತುಂಬುತ್ತಾ ಇದ್ರು. ಬೇಂದ್ರೆಯವ್ರ ಜೊತೆ ನಾನು ಪ್ರವಾಸ ಕೂಡ ಮಾಡಿದ್ದೀನಿ, ಅವರ ಅನೇಕ ಭಾಷಣಗಳನ್ನು ಕೇಳಿದ್ದೀನಿ, ಅವರ ಜೊತೆಗೆ ಸಾಕಷ್ಟು ಒಡನಾಡುವಂತಹ ಒಂದು ಸುದೈವ ನಂದಾಗಿತ್ತು. ಹಾಗಾಗಿ ಬೇಂದ್ರೆಯವರ ಪ್ರಭಾವ ನನ್ನ ಮೇಲೆ ಸಾಕಷ್ಟು ಆಗಿತ್ತು. ಅದೇ ಕಾರಣಕ್ಕಾಗಿ ಇರ್ಬೋದು ಧಾರವಾಡ ಶಾಲ್ಮಲೆ ಅಂತೇಳಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹೊಂಟಾಗ ಬೇಂದ್ರೆಯವರ ಆ ಜೀವನ ಅವಾಗ ಸಂಪೂರ್ಣವಾಗಿ ನಾನು ಓದಿದೆ, ನನ್ನನ್ನು ಸೆಳೆತು. ಅವರನ್ನೇ ಇಟ್ಟುಕೊಂಡು ಮುಖ್ಯವಾಗಿ ನನ್ನ ಮಿತ್ರರಂತಹ ಅನಂತ ದೇಶಪಾಂಡೆ ಅವರನ್ನ ಇಟ್ಟುಕೊಂಡು ಅವರೇ ಬೇಂದ್ರೆ ಪಾತ್ರಧಾರಿ ಇಟ್ಟುಕೊಂಡು ಅಂಬಿಕಾ ತನಯ ದತ್ತ ಅಂತೇಳಿ ಸುಮಾರು 30 ಜನ ಕಲಾವಿದರು. ಆ ನಾಟಕದಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ಯಕ್ಷಗಾನ, ಸಂದರ್ಶನ, ಹೀಗೆ ಎಲ್ಲವೂ ಕೂಡ ಒಳಗೊಂಡಂತಹ 30 ಜನ ಕಲಾವಿದರಂತಹ ನಾಟಕ ಅಂಬಿಕಾ ತನಯತ್ತ. ನಮ್ಮ ರಾಜ್ಯದಲ್ಲೂ ಅಷ್ಟೇ ಇಲ್ಲ, ಹೊರ ರಾಜ್ಯದಲ್ಲೂ ಕೂಡ ಅದನ್ನ ನಾವು ಅಭಿನಯ ಮಾಡಿದ್ವಿ, ನಾನೇ ರಚನೆ ಮಾಡಿ ನಿರ್ದೇಶನ ಮಾಡಿದೆ. ಹೇಳಿದಲ್ಲ ಅದರಲ್ಲಿ ಬೇಂದ್ರೆ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಗೆ ಅವರು ದೇಹಾಂತ್ಯ ಆಗುವಲ್ಲಿವರೆಗೆ ಅವರ ಎಲ್ಲ ಸಾಧನೆ ಮತ್ತು ಅವರ ಜೀವನ ಮತ್ತು ಸಾಹಿತ್ಯವನ್ನು ಕುರಿತಾದಂತಹ ನಾಟಕ, ಅದ್ಭುತವಾದಂತಹ ನಾಟಕ. ಪುಣೆಯಲ್ಲಿ ಸ್ವತಃ ವಾಮನ್ ಬೇಂದ್ರೆ, ಬೇಂದ್ರೆಯವರ ಚಿರಂಜೀವಿ ವಾಮನ್ ಬೇಂದ್ರೆ ರತ್ನಾಗಿರಿಂದ ಆ ನಾಟಕ ನೋಡಿದ್ರು ಸಲಹೆ ಬಂದ್ರು. ಸುಮಾರು ಒಂದು 800 ಜನ ಆಡಿಯನ್ಸ್ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಸ್ವತಃ ವಾಮನ್ ಬೇಂದ್ರೆ ಕಣ್ಣೀರನ್ನ ಹಾಕಿ ಅಂತ ಅದ್ಭುತವಾದಂತಹ ನಾಟಕ ಮಾಡಿದ್ವಿ. ಬೆಂಗಳೂರು ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿದ್ವಿ, ಧಾರವಾಡದಲ್ಲಿ ಮಾಡಿದ್ವಿ, ಕಾರವಾರದಲ್ಲಿ ಮಾಡಿದ್ವಿ, ಹೀಗೆ ಆ ಅಂಬಿಕಾ ತನಯದತ್ತ ನಾಟಕವನ್ನು ಆಕಾಶವಾಣಿಗೂ ಕೂಡ ನಾವು ಮಾಡಿದ್ವಿ. ಸೊ ಹೀಗೆ ಅಂಬಿಕಾ ತನಯದತ್ತ ನಾಟಕ ಮಾಡಿದ್ವಿ. ಅನಂತರ ದೇವಲಾಪುರ ಆಸ್ಪತ್ರೆ, ಪಾರ್ವತಿಬಾಯಿ ಪಂಚಸೂತ್ರಗಳು, ನಮ್ಮ ಡಾಕ್ಟರ್ ಗೋವಿಂದ ಮುನ್ನೂರ್ ಅವರು ಬರೆದಂತಹ ಪಾತ್ರಗಳು ನಾಟಕ. ಆಮೇಲೆ ಕ್ರಾಂತಿ ಬಂತು ಕ್ರಾಂತಿ, ಅದನ್ನು ನಾನೇ ನಿರ್ದೇಶನ ಮಾಡಿದೆ. ನೀಲಾಂಬಿಕಾ ಅನ್ನುವಂಥ ನಾಟಕ ನಿರ್ದೇಶನ ಮಾಡಿದೆ. ಉಪಮನ್ಯು ಅಂತೇಳಿ ಮಕ್ಕಳ ನಾಟಕ, ಅದನ್ನ ಬರೆದು ನಾನು ನಿರ್ದೇಶನ ಮಾಡಿದೆ. ಸಿಕ್ಕೆ ದುಂಗುರ, ಇದನ್ನ ನಮ್ಮ ಜಿ ಎಂ ಶಿರಹಟ್ಟಿ ಅವರು ನಿರ್ದೇಶನ ಮಾಡಿದ್ರು, ಅವರ ನಿರ್ದೇಶನದಲ್ಲಿ ಸಿಕ್ಕೆ ದುಂಗುರ ನಾಟಕ ಮಾಡಿದ್ವಿ. ಸ್ವಪ್ನ ವಾಸವೃತ್ತ, ನಮ್ಮ ಪ್ರೊಫೆಸರ್ ಕೀರ್ತಿನಾಥ್ ಕುರ್ತಕೋಟಿ ಅವರ ಸ್ವಪ್ನ ವಾಸವೃತ್ತ ನಾಟಕವನ್ನ ನಿರ್ದೇಶನ ಮಾಡಿದೆ. ಅನಂತರ ಮಾಲವಿಕಾಗ್ನಿ ಮಿತ್ರ, ದೇವ ಬಂದ ನಮ್ಮ ಜೊತೆಗೆ ಸಂಸ್ಕೃತ ನಾಟಕಗಳನ್ನು ಮಾಡುವಂತದ್ದು ಕೂಡ ಒಂದು ಅವಕಾಶ ನನಗೆ ಬಂತು. ಆಕಾಶವಾಣಿಯಲ್ಲೂ ಕೂಡ ಅನೇಕ ಸಂಸ್ಕೃತ ನಾಟಕಗಳಲ್ಲಿ ನಾನು ಭಾಗವಹಿಸಿದೆ. ಪ್ರೊಫೆಸರ್ ಎಂ ಎನ್ ಜೋಶಿ ಅವರು, ಕೆ ಎಸ್ ನಾರಾಯಣಾಚಾರ್ಯರನ್ನ ಅವರು ನಮಗೆ ನಿರ್ದೇಶನ ಮಾಡಿ ಆಕಾಶವಾಣಿಯಲ್ಲಿ ಅವರು ಪ್ರತಿ 3 ತಿಂಗಳಿಗೊಮ್ಮೆ ಸಂಸ್ಕೃತ ನಾಟಕ ಪ್ರಸಾರ ಆಗ್ತಿತ್ತು. ಸೊ ಅದರಲ್ಲಿ ಸುಮಾರು ಒಂದು 4-5 ನಾಟಕಗಳಲ್ಲಿ ನಾವು ಮಾಡಿದ್ವಿ. ತಾರೆ ತೋರಿದ ದಾರಿ ಅಂತೇಳಿ ಯೇಸು ಕ್ರಿಸ್ತನ ಮೇಲೆ ಇದ್ದಂತಹ ನಾಟಕ, ನಾನೇ ಯೇಸು ಕ್ರಿಸ್ತನ ಪಾತ್ರವನ್ನು ಕೂಡ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಹಸಿರ್ಲೆ ಹಣ್ಣಲೆ, ನಮ್ಮ ಖ್ಯಾತ ನಟ ಆದಂತಹ ನಟರಾಜ್ ಏಣಿಗೆ, ಏಣಿಗೆ ಬಳಪೋರ ಮಗ ನಟರಾಜ್ ಏಣಿಗೆ ನಿರ್ದೇಶನ ಮಾಡಿದಂತಹ ಹಸಿರ್ಲೆ ಹಣ್ಣಲೆಯ ಹೀರೋ ಆಗಿ ನಾನು ಮತ್ತು ಅನಿಲ್ ದೇಸಾಯಿ ಅವರು ಮಾಡ್ತಾ ಇದ್ವಿ. ಹಾಗೆಯೇ ಗೋಪಾಲ್ ವಾಜಪೇಯಿ ಅವರ ಅನುವಾದ ಮಾಡಿದ್ರು. ಜೊತೆಗೆ ನಟ ಸಾಮ್ರಾಟ್, ಅದ್ಭುತವಾದಂತಹ ನಾಟಕ. ಆ ನಟ ಸಾಮ್ರಾಟ್ ನಾಟಕ ಏನಿಗೆ ನಿರ್ದೇಶನ ಮಾಡಿದ್ರು, ಸಹ ನಿರ್ದೇಶನ ನಾನು ಮಾಡಿದ್ದೆ, ಅದರಲ್ಲೂ ಕೂಡ ಪಾತ್ರ ಮಾಡ್ತಿದ್ದೆ. ಮತ್ತು ಶ್ರೀರಂಗರ ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ನಾಟಕವನ್ನ ನಾನು ನಿರ್ದೇಶನ ಮಾಡಿದೆ. ವೃಕ್ಷಕಟಿಕ, ಸಂಸ್ಕೃತದ ನಮ್ಮ ಜಯತೀರ್ಥ ಜೋಶಿ ಮೂಲದಲ್ಲಿ ಅದನ್ನು ನಿರ್ದೇಶನ ಮಾಡಿದ್ರು. ಅದಾದ್ಮೇಲೆ ನಾನೇ ಅಲ್ಲಿ ಪಾತ್ರ ಮಾಡಿ, ಚಾರುದತ್ತನ ಪಾತ್ರ ಮಾಡಿ ವೃಕ್ಷಕಟಿಕ ನಾಟಕದ ನಿರ್ದೇಶನ, ಅದು ಕೂಡ ಸುಮಾರು 7-8 ಪ್ರಯೋಗಗಳನ್ನ ಬೇರೆ ಬೇರೆ ಬೆಂಗಳೂರು ಇರ್ಬೋದು. ವೃಕ್ಷಕಟಿಕ ಒಂದು ಉತ್ಸವನೇ ಆಯ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಆ ಬಿ ವಿ ಕಾರಂತರ ಸ್ಮರಣೆಯಲ್ಲಿ ಆ ನಾಟಕವನ್ನು ಕೂಡ ನಾನೇ ನಿರ್ದೇಶನ ಮಾಡಿದೆ. ಋತು ಯಾತ್ರೆ, ಶಿವರಾಮ ಕಾರಂತರ ಈ ಎಲ್ಲ ಋತುಗಳ ಮೇಲೆ ಇರುವಂತಹ ಶಿಶಿರ, ವಸಂತ, ಗ್ರೀಷ್ಮ, ಇದರ ಮೇಲೆ ಇದ್ದಂತಹ ಒಂದು ನೃತ್ಯ ನಾಟಕ, ಡಾನ್ಸ್ ಡ್ರಾಮಾ ಅಥವಾ ಅದು ಬ್ಯಾಲೆ ಅಂತ ಹೇಳ್ಬೋದು, ಅದನ್ನ ನಾನು ನಿರ್ದೇಶನ ಮಾಡಿದೆ. ಸತ್ಯೋಡಿನ ಸಹಗಮನ, ಗಿರೀಶ್ ಕಾರ್ನಾಡರ ಮದುವೆ ಆಲ್ಬಮ್, ನಮ್ಮ
ಡಾಕ್ಟರ್ ಪ್ರಕಾಶ್ ಗರುಡ್ ಅವರು ನಿರ್ದೇಶನ ಮಾಡಿದ್ರು. ಯುಗ ಪುರುಷ, ಹಿಡಿದೊಬ್ಬ ತಾಯಿ, ಕಿತ್ತೂರು ಚೆನ್ನಮ್ಮ, ಸ್ವಾತಂತ್ರ್ಯದ ಕಿಡಿ, ಭಗತ್ ಸಿಂಗ್, ನಗರವಂಚನ ಜೀವನ, ಸಂಕ್ರಾಂತಿ ಅನ್ನುವಂತಹ ನಾಟಕ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರವಿವಾರ ನಾಟಕ ಶಾಲೆಯನ್ನ ನಾನು ಸುಮಾರು ಒಂದು 6 ತಿಂಗಳ ನಡೆಸಿದೆ. ಅವಾಗ ನಮ್ಮ ಮೋಹನ ನಾಗಮ್ನವರು ಅಲ್ಲಿ ಇದ್ರು. ಸೊ ನಾನು ಆ 6 ತಿಂಗಳ ಪ್ರತಿ ರವಿವಾರ ಅಲ್ಲಿ ಹೋಗಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಟ್ಟು 2 ನಾಟಕಗಳನ್ನ ನಾನು ಮಾಡಿಸಿದೆ. 6 ತಿಂಗಳ ಆ ಶಿಬಿರದ ನಿರ್ದೇಶಕರಾಗಿ ಕೆಲಸ ಮಾಡೋದಷ್ಟೇ ಅಂದ್ರೆ ಸಂಕ್ರಾಂತಿ, ಲಂಕೇಶರ ಸಂಕ್ರಾಂತಿ ನಾಟಕ ಮತ್ತು ಎನ್ ಕೆ ಅವರ ಸರ್ಕಾರಿ ಅಳಿಯತನ, 2 ನಾಟಕಗಳನ್ನ ಅವರಿಗಾಗಿ ನಾನು ಮಾಡಿದೆ. ಆನಂತರ ಅತೃಪ್ತರು, ಇಂದು ಹಾಸು ಜೀವರವರು ಬರೆದಂತಹ ಅತೃಪ್ತರು ನಾಟಕ ನಾವು ಮಾಡಿದ್ವಿ. ಮಹಾಮಾಯಿ ನಾಟಕ, ಬರ್ತ್ಡೇ ಗಿಫ್ಟ್, ಮುಖವಾಡ, ಇವು ನಮ್ಮ ಡಾಕ್ಟರ್ ಲೋಹಿತ್ ಅವರು ಬರೆದಿರುವಂತಹ ನಾಟಕಗಳು. ಇವನ್ನ ವಿಶೇಷವಾಗಿ ಒಂದು ಬೆಂದಕಾಳು ಆನ್ ಟೋಸ್ಟ್ ಮತ್ತು ಬರ್ತ್ಡೇ ಗಿಫ್ಟ್ ಮತ್ತು ಮುಖವಾಡ, ಇವನ್ನ ರೇಡಿಯೋದಲ್ಲಿ ಯಾವ ತರ ನಾಟಕಗಳು ಬರ್ತದೋ, ಧ್ವನಿ ಇರ್ತದೆ ಜೊತೆಗೆ ಸಂಗೀತ ಇರ್ತದೆ, ಅದ್ರ ಹಿನ್ನೆಲೆ ಸಂಗೀತ ಕೂಡ ಇರ್ತದೆ, ಅಂಥವನ್ನ ಇಟ್ಟುಕೊಂಡು ನಿರ್ದೇಶಕ ಕೂಡ ರಂಗನ ಬೆಳೆಬರ್ತಾನೆ. ಇದು ನನ್ನ ಒಂದು ಕಲ್ಪನೆ. ಕೇಳು ನಾಟಕ, ಸುಮ್ಮನೆ ನಾಟಕ ಓದುದಲ್ಲ, ನಾಟಕವನ್ನ ಅಂದ್ರೆ ಎರಡೇ ಸಂಗತಿಗಳಲ್ಲಿ ಇರುವುದಿಲ್ಲ. ಒಂದು ರಂಗದ ಮೇಲೆ ಆ ವೇಷಭೂಷಣ ಇರುವುದಿಲ್ಲ, ಆದ್ರೆ ಆಕ್ಟಿವಿಟೀಸು ಇರೋದಿಲ್ಲ, ಅಥವಾ ಏನು ಓಡಾಟನೂ ಕೂಡ ಇರಲ್ಲ, ಬ್ಲಾಕಿಂಗು ಇರಲ್ಲ. ಕೂತುಕೊಂಡೇ ಅದರ ಸಂಪೂರ್ಣ ಭಾವನೆಗಳೊಂದಿಗೆ, ಅದರ ಏರಿಳಿತಗಳೊಂದಿಗೆ ಆ ಪಾತ್ರ, ಆ ಪಾತ್ರದ ಸಂಭಾಷಣೆಗಳನ್ನು ಹೇಳ್ತದೆ. ಹಿನ್ನೆಲೆ ಸಂಗೀತ ಇರ್ತದೆ, ಚೇಂಜ್ ಓವರ್ ಸಂಗೀತ ಇರ್ತದೆ, ಸನ್ನಿವೇಶದ ಸನ್ನಿವೇಶಕ್ಕೆ ಬದಲಾವಣೆ ಇರ್ತದೆ. ನಿರ್ದೇಶಕ ಇರ್ತಾನೆ, ಈಗ ಇವ ಹೀಗೆ ಹೊಡ್ತಾನೆ, ಈಗ ಹೀಗೆ ಮಾಡ್ತಾನೆ ಅಂತೇಳಿ ಸ್ವತಃ ಒಂದು ಹೊಸ ಒಂದು ಕಲ್ಪನೆ ಇಟ್ಟುಕೊಂಡು ಅದನ್ನ ಮಾಡಿದೆ. ಬೆಲ್ಲಕಾಳು ಟೋಸ್ಟ್ ಬಹಳ ಅದ್ಭುತವಾದಂತಹ ಒಂದು ಪ್ರಯೋಗ ಆಯಿತು. ಮುಂದೆ ಧಾರವಾಡ ಸಾಹಿತ್ಯ ಸಂಭ್ರಮ ಆದಾಗ ಅದರ ಪ್ರಯೋಗವನ್ನ ಸ್ವತಃ ಗಿರೀಶ್ ಕಾರ್ನಾಡ್ ಅವರು ಇಲ್ಲ ಈಗ ಆಗ್ಬೇಕು, ಗಿರಡ್ಡಿ ಗೋವಿಂದರಾಜರು ಇಲ್ಲಿ ಆಗ್ಬೇಕು ಅಂತೇಳಿ ಅದನ್ನ ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಮಾಡಿದ್ರು. ಈ ತರ ಒಂದು ಹೊಸ ಕಲ್ಪನೆ, ಅದು ಧಾರವಾಡ ರಂಗಾಯಣದಲ್ಲಿ ಕೂಡ ಅನೇಕ ಪ್ರಯೋಗಗಳನ್ನು ಮಾಡಿದ್ವಿ. ನಮ್ಮ ಮನೋಹರ ಗ್ರಂಥಾಲಯದಲ್ಲೂ ಕೂಡ ಅನೇಕ ಪ್ರಯೋಗಗಳನ್ನ ನಾನು ಮಾಡ್ತಾ ಬಂದೆ. ಒಂದೇ ಮಾತ್ರ ನಗೆಯು ಬರುತ್ತಿದೆ ಎನಗೆ, ಅಂತರ ಮಧ್ಯರಾತ್ರಿ ತಿಂಗಳು, ಹುಡುಗ ಮತ್ತು ಮಾಸ್ತರ, ಗ್ರಾಮಾದೇವತೆ, ಹೋ ಪುರುಷ, ತಿಷ್ಠ ತಿಷ್ಠ ಅನ್ನುವಂತಹ ನಾಟಕಗಳು, ಹೀಗೆ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಬ್ಬ ರವಿವಾರ ನಾಟಕದಲ್ಲಿ ನಿರ್ದೇಶನ ಕೆಲಸ ಮಾಡಿದೆ. ಹಾಗೆಯೇ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಜನ್ಮಸ್ಥಳ ದಕ್ಷಿಣ ಕನ್ನಡದ ಸಾಲಿಗ್ರಾಮದಲ್ಲಿ ನಮ್ಮ ಸಂಸ್ಕಾರ ಭಾರತೀಯ ಆಶ್ರಯದಲ್ಲಿ ನಡೆದಂತಹ ನಾಟಕ ಶಿಬಿರದ ನಿರ್ದೇಶಕನಾಗಿ ಅಲ್ಲಿ ಶಿವರಾಮ್ ಕಾರಂತರೇ ಅನುವಾದ ಮಾಡಿದಂತ ಮೂಲ ಲಿಯೋ ಟಾಲ್ಸ್ಟಾಯ್, ಅದರ ಮೂಲ ಅದಿತ್ತು ದೆವ್ವನ ಜಾಲ ಅಂತೇಳಿ ನಾಟಕ. ಅಲ್ಲಿ ಕಲಾವಿದರನ್ನ ಆರಿಸಿಕೊಂಡು 6 ದಿನದಲ್ಲಿ ಆ ನಾಟಕವನ್ನ, ದೆವ್ವನ ಜಾಲ ಅನ್ನುವ ನಾಟಕವನ್ನ ನಾನು ನಿರ್ದೇಶನ ಮಾಡಿದೆ. ಶಿವಮೊಗ್ಗದಲ್ಲಿ ಸಿರಿಗಂಧ ಮತ್ತು ಸಂಸ್ಕಾರ ಭಾರತೀಯ ಸಂಯುಕ್ತವಾಗಿ ಸಂಘಟಿಸಿದ ಬೀದಿ ನಾಟಕದ ನಿರ್ದೇಶಕರಾಗಿ ಕೆಲಸ ಮಾಡಿದೆ. ಮತ್ತು ಧಾರವಾಡದ ಶ್ರೀಮತ್ ಸಂಸ್ಕೃತ ಪಾಠಶಾಲೆಯಲ್ಲಿ ನಾಟಕದ ಶಿಬಿರದ ನಿರ್ದೇಶಕನಾಗಿ ಹಿಡಿದೊಬ್ಬ ತಾಯಿ ಅಂತೇಳಿ ಒಂದು ನಾಟಕ, ಬೇಂದ್ರೆಯವರ ಹಿಡಿದೊಬ್ಬ ತಾಯಿಯ ಹಾಡು ಏನಿದೆ, ಹರಣ ಜಡಿಯಿಂದ ಹರಿ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವ ದೇವರನ್ನು ತಣಿಸಿ ಬಾ, ದಿಗ್ ದಿಗಂತದಲ್ಲಿ ಹಣಿಸಿ ಬಾ, ಚರ ಆಚಾರಗಳಿಗೆ ಉಣಿಸಿ ಬಾ, ಹಿಡಿದೊಬ್ಬ ತಾಯಿ ಹಿಡಿದು ಬಾ ಅಂತ ಹೇಳಿದೆಯೋ ಅದನ್ನೇ ಇಟ್ಟುಕೊಂಡು ನಾಟಕವಾಗಿ ಬರೆದು ಅದನ್ನ ನಾಟಕ ನಿರ್ದೇಶನ ಮಾಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ವಿಜಯಪುರ ನಮ್ಮ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಇರ್ಬೋದು, ಅಂತ ಕರ್ನಾಟಕ ವಿಶ್ವವಿದ್ಯಾಲಯದ ಹಾವೇರಿ ದೂರ ಇದಕ್ಕಿರ್ಬೋದು. ಸೊ ಹೀಗೆ ಸುಮಾರಷ್ಟು ಕಡೆ, ಬಹಳಷ್ಟು ಕಡೆ ನಾನು ಈ ಬಹುಮಾಧ್ಯಮ ಕೇಂದ್ರಗಳಿರ್ಬೋದು ಅಥವಾ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ವರ್ಕ್ಶಾಪ್ಗಳನ್ನ, ನಾಟಕದ ರೇಡಿಯೋ ಮಾಧ್ಯಮ ಏನಿದೆ ಅಥವಾ ಜಿಂಗಲ್ ಮಾಧ್ಯಮ ಏನಿದೆ, ಸ್ಮಾರ್ಟ್ ಮಾಧ್ಯಮ ಏನಿದೆ, ಜಾಹೀರಾತು ಮಾಧ್ಯಮ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ವರ್ಕ್ಶಾಪ್ಗಳನ್ನ, ಅನೇಕ ರೀತಿಯ ವರ್ಕ್ಶಾಪ್ಗಳನ್ನ ನಾನು ಈ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮಾಡ್ತಾ ಬಂದಿದ್ದೆ. ನಾನು ನಿರ್ದೇಶಿಸಿದಂತಹ ನಾಟಕಗಳು ಹೊಸ ಇತಿಹಾಸ, ಉಪಮನ್ಯು, ಬಂಗಾರದ ಕೊಡ, ಅಂಬಿಕಾ ತಾನೇದತ್ತ, ಕ್ರಾಂತಿ ಬಂತು ಕ್ರಾಂತಿ, ನೀಲಾಂಬಿಕಾ, ಒಳ್ಳೆಯದಲ್ಲ ನಿನ್ನಸಲಿಗೆ, ಸ್ವಪ್ನವಾಸವದತ್ತ, ನೀ ಮಾಯಿಯೊಳಗೋ ನಿನ್ನೊಳು ಮಾಯಿಯೋ, ವೃಕ್ಷಕಟಿಕ, ಈಡು ಜೋಡು, ಕಾಮಿಡಿ ಆಫ್ ಏರರ್ಸ್, ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಏರರ್ಸ್, ಇದನ್ನ ನಮ್ಮ ಶಂಕರ ಮುಖಾಶಿ ಪುಣೇಕರ್ ಅವರು ಅನುವಾದ ಮಾಡಿದ್ರು. ಅದು ವಿಪರ್ಯಾಸ ವಿನೋದ ಅಂತ ಅವರು ಮಾಡಿದ್ರು. ಅದನ್ನ ನಾನು ಈಡು ಜೋಡು ಅಂತ ಹೇಳಿ ತಗೊಂಡು, ನಮ್ಮ ಪ್ರಹ್ಲಾದ ಮತ್ತು ರಾಜು ಇಬ್ಬರು ಅಣ್ಣ ತಮ್ಮ ಒಂದೇ ತರ ಇದ್ರು ನೋಡ್ಲಿಕ್ಕೆ, ಸೊ ಆ ಒಂದು ಇಬ್ಬರ ಒಂದು ಕನ್ಫ್ಯೂಷನ್ ಇಟ್ಟುಕೊಂಡು ಈಡು ಜಡು ಅಂತೇಳಿ. ಆನಂತರ ಕಾರ್ನಾಡರ ಹಿಟ್ಟಿನ ಹುಂಜ, ದೆವ್ವನ ಜಲ, ಅಂಗುಲಿಮಾಲ, ಮಹಾಕವಿ ರತ್ನಾಕರ, ಋತುಯಾತ್ರೆ, ಹೊಸ ಸಂಸಾರ, ಬೇಂದ್ರೆಯವರ ಹೊಸ ಸಂಸಾರ, ಶೋಭನ, ಪ್ರಪಂಚ ಪಾಣಿಪತ್, ಯಮನ ಸೋಲು, ಬೆಂದಕಾಳು ಅಂಟೋಸ್, ಯುಗ ಪುರುಷ, ಸಾಮರಸ್ಯ, ಇಳಿದು ಬಾತಾಯಿ, ಕಿತ್ತೂರು ಚೆನ್ನಮ್ಮ, ಸ್ವಾತಂತ್ರ್ಯದ ಕುಡಿ, ಭಗತ್ ಸಿಂಗ್, ನಗರದ ಅಂಚಿನ ಜೀವನ, ಕದಡಿದ ನೀರು, ದರಾ ಬೇಂದ್ರೆ, ಬರ್ತ್ಡೇ ಗಿಫ್ಟ್, ಮುಖವಾಡ, ಒಂದೇ ಮಾತ್ರ, ಬರಳಿನ ಕಣ್ಣುಗಳು, ಕಾಣಿಕೆ, ರಾಜಾಜ್ಞೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಹೀಗೆ ಅನೇಕ ನಾಟಕಗಳ ನಿರ್ದೇಶನ ಇಡೀ ರಾಜ್ಯದಾದಂಥ ರಾಜ್ಯದ ಹೊರಗೂ ಕೂಡ ಮಾಡುವಂತಹ ಒಂದು ಅವಕಾಶ ಬಂತು.
ಸೊ ಹಾಗೆ ಬರವಣಿಗೆಯಲ್ಲೂ ಕೂಡ ಆಯ್ತು. ಮೊತ್ತ ಮೊದಲು ನಾನು ಹೇಳಿದ ಹುಚ್ಚು ಮತ್ತು ಕಾಣಿಕೆ ನಾಟಕ ಬರೆದೇ ಆಕಾಶವಾಣಿಯಲ್ಲಿ ಪ್ರಸಾರ ಆಯ್ತು. ಅದಾದ್ಮೇಲೆ ಮಕ್ಕಳ ನಾಟಕ ಮಾಡಬೇಕು ಅಂತ ಹೇಳಿ ಬಂತು. 1996 ನನ್ನ ಹಿರಿಯ ಅಧಿಕಾರಿ ಆಗಿದ್ದಂತಹ ಶ್ರೀಮತಿ ವಿಜಯ ಲಿಂಗ್ಸೂರ್ ಅವರು, ಗುರುರಾವ್ ದೇಶಪಾಂಡೆ ಅವರ ಮಗಳವರು, ಒಳ್ಳೆ ಹಾಡುಗಾರರು ಕೂಡ ಹೌದು, ಅವರು ಇಲ್ಲ ನರೇಂದ್ರ ನೀನು ಮಕ್ಕಳಿಗೆ ನಾಟಕ ಬರೀಬೇಕು ಅಂತಂದಾಗ ಉಪಮನ್ಯು ಒಂದು ಕಥೆಯನ್ನ ಇಟ್ಟುಕೊಂಡು, ಅದು ಪೌರಾಣಿಕ ಒಂದು ಕಥೆ ಅಥವಾ ಉಪನಿಷತ್ನಲ್ಲಿ ಬರುವಂತಹ ಒಂದು ಕಥೆ ಉಪಮನ್ಯು, ಅಂದ್ರೆ ಗುರುವಿನ ಮಹತ್ವವನ್ನ ಹೇಳುವಂತಹ ಕಥೆ. ಸೊ ಅದನ್ನ ಇಟ್ಟುಕೊಂಡು ಉಪಮನ್ಯು ಮಕ್ಕಳ ನಾಟಕವನ್ನು ಬರೆದು ಕೆವಿಡ್ ಹಾಸ್ಪಿಟಲ್ನ ಮಕ್ಕಳಿಗೆ ಅದನ್ನ ನಾನು ನಿರ್ದೇಶನ ಮಾಡಿದೆ. ಆನಂತರ ಸಾಕಷ್ಟು ಕಡೆ ಬೇರೆ ಬೇರೆದವರು ಅದನ್ನು ಪ್ರಯೋಗವನ್ನು ಮಾಡಿದ್ರು. ಒಳ್ಳೆಯದಲ್ಲ ನೆನೆಸಲಿಗೆ, ಎಲ್ಲಿರುವನೋ ರಂಗ, ಕನಕದಾಸರನ್ನ ಕುಳಿತಾದಂತಹ ನಾಟಕ ಅದು, ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದಿಂದ ಪ್ರಕಟ ಕೂಡ ಆಗಿದೆ. ಹಾಗೆಯೇ ಇತಿಹಾಸ ದಯಾಪ್ರಕಾಶ್ ಸಿನ್ಹಾ ಅಂತ ಹೇಳಿ ಬಹಳ ದೊಡ್ಡ ಒಬ್ಬ ನಾಟಕಕಾರರು, ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಮೊದಲು ಅವರ ಇತಿಹಾಸ ಚಕ್ರ ನಾಟಕವನ್ನ ನಾವು ಮಾಡಿದ್ವಿ. ಸೊ ಹಾಗಾಗಿ ನನಗೊಂದು ಪರಿಚಯ ಆಗಿತ್ತು. 2000 ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ವತಿಯಿಂದ ಅಲ್ಲಿನ ಅನುದಾನಗಳಿಗೆ ಏನಂತಂದ್ರೆ ಈ ತಂಡಗಳಿಗೆ ಅಥವಾ ನಾಟಕದ ಮಾಡುವಂತ ತಂಡಗಳಿಗೆ ಅನುದಾನವನ್ನು ಕೊಡ್ತಿತ್ತು. ಆವಾಗ 1 ಲಕ್ಷ ಇತ್ತು ನಾಟಕ ಮಾಡಲಿಕ್ಕೆ, ಈಗ ಅದು 5 ಲಕ್ಷ ಇದೆ. ಆ ಅನುದಾನ ಆಯ್ಕೆ ಸಮಿತಿಯ ಸದಸ್ಯನಾಗಿ ನಾನು 2001, 2001, 2002 ಕೆಲಸ ಮಾಡಿದೆ. ಅದಾದ ಮೇಲೆ 2015, 2016, 2017, 2018, 2019, 2020 ಹೀಗೆ ಸುಮಾರು 8 ಸಾರಿ ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಒಬ್ಬ ತಜ್ಞ ಸದಸ್ಯನಾಗಿ ನಾನು ಸೇವೆಯನ್ನ ಮಾಡಿದೆ ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ಇತ್ತೀಚೆಗೆ ಕೂಡ ನಮ್ಮ ನಾಗಪುರ, ಅದು ಏನು ಅಂದ್ರೆ ದಕ್ಷಿಣ ಮಧ್ಯ ಸಾಂಸ್ಕೃತಿಕ ಕೇಂದ್ರ ಇದೆ ನಾಗಪುರದಲ್ಲಿ, ಅಲ್ಲಿಯ ಒಬ್ಬ ಆಡಳಿತ ಮಂಡಳಿ ಸದಸ್ಯನಾಗಿ ಕೂಡ ನನ್ನ ಕೇಂದ್ರ ಸರ್ಕಾರ ನನ್ನನ್ನು ನೇಮಿಸಿದೆ. ಇದೆಲ್ಲದಕ್ಕೂ ಕೂಡ ಆಕಾಶವಾಣಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಇನ್ನು ಆಕಾಶವಾಣಿಯಲ್ಲಿ ಪ್ರಸಾರವಾಗಿರುವಂತಹ ನಾಟಕಗಳು ಅಥವಾ ನಾನು ಮಾಡಿರುವಂತಹ ನಾಟಕಗಳ ಸುಮ್ಮನೆ ಓದ್ತೇನೆ ನಾನು. ಇದಕ್ಕೆ ಹುಚ್ಚು, ಕಾಣಿಕೆ, ಗುಂಡನ ಪ್ರಣಯ ಪ್ರಸಂಗ, ಅಪಘಾತ, ಅನಿರೀಕ್ಷಿತ, ರಾಮಬಾಣಿ ಅಂತರ, ಶ್ರೀನಿವಾಸ ರಾಮಾನುಜನ್, ಅತ್ತಿಗಂಟು, ವಿಕಾರ ವಿನಾಶ, ಅಶ್ವಪ್ರಭ, ಸಾಗರ ವಿಜಯ, ಮಳೆಯ ರಾತ್ರಿಗಳು, ವಿದೇಶ ಪ್ರವಾಸ, ಸ್ವದೇಶಿ, ಪರಿವರ್ತನೆ, ಡೊಳ್ಳು, ತಿರುಗುಬಾಣ, ಸಂಶಯ, ಮರೀಚಿಕೆ, ಸಪಾಸೇರು, ಸಿಗರೆಟ್ಟಿನ ತುಂಡು, ಆಧುನಿಕ ತೆನಾಲಿ, ಮರೆವು, ಮೃತ್ಯೋರ್ಮ, ತರಾನ್ನ, ಯುಗ ಪುರುಷ, ವ್ಯೂಹ, ಕುರುಬ್ರಹ್ಮ, ಚೈತ್ರ ಶುಕ್ಲ ನವಮಿ, ವಂದೇ ಮಾತಂ, ಗ್ರಾಮಾದೇವತೆ, ಅಂಬಿಕಾತನೈದತ್ತ, ಉಪ್ಪು ತಿಂದ ಮೇಲೆ, ಸಾಮರಸ್ಯ, ಬಪ್ಪರೆ ಕೊತವಾಲ, ನಾರದರ ನೋಟ, ಚಿತ್ರಪಲ್ಲವಿ, ನಗರದಂಚಿನ ಜೀವನ, ಆರ್ಯಭಟ, ಬುದ್ಧಂ ಶರಣಂ, ಕಳ್ಳರು, ರಾಜಜ್ಞೆ, ಪಂಡಿತ್ ಪಾಪಣ್ಣ, ಸಂಗೀತ ಶಿಕ್ಷ, ಕವಿಗಳು ಕಂಡ ಮಳೆಗಾಲ, ಗೋಂದಲಿಗರು, ಆಕಾಶ ನುಡಿ, ಮೇಘಮಲ್ಲಾರ, ಇಡಿದು ಬಾತಾಯಿ, ಕ್ರಾಂತಿ ಕುಡಿ ಭಗತ್ ಸಿಂಗ್, ಕಿತ್ತೂರು ಚೆನ್ನಮ್ಮ, ನಿಂತ ನೀರು, ಮಹಾತ್ಮ, ಜಯ ಕರ್ನಾಟಕ, ಬೊಂಬಾಟ್ ಪ್ಲಾನ್, ಬೀಳಬಾರದು ಕೆಸರನಳು, ನಾಗರ ಹಾವಿ ಹಾವಳು ಹೋಗಿ, ಕತ್ತಲಿ ಕಣಿವೆ, ಟೋನಿ, ನಿರ್ಮಲ, ಕರುನಾಡವರು ನಾವು, ಹಿತ್ತಲ ಬೀಲಿ, ಸ್ವಾತಂತ್ರ್ಯ ಸಂಗ್ರಹ ಸಂಭ್ರಮ, ಭೋ ಪುರುಷ ತಿಷ್ಠ ತಿಷ್ಠ, ಬಹುರೂಪಿಗಳು, ಸಾಮ್ರಾಟ್ ಅಶೋಕ್, ಧೀಮಂತ ರೆವರೆಂಡ್ ಜೀಗ್ಲರ್, ಬೇಂದ್ರೆ ದರ್ಶನ, ಲವಕುಶ, ಹಂಡಬೆರಿಕಿ, ಕವಿ ಕೋಕಿಲ ಡಿ ಎಸ್ ಕರಿಕೆ, ಯಾದವ ನೀ ನೆನಪು, ಜನಪದ ಹಬ್ಬಗಳ ಚಿಂಕಾರ, ಕೋಗಿಲೆ ತುತ್ತುರಿ, ಮೋರಣ ಜರಿಯಂಗಿ, ರಾಜರ್ಷಿಗಳೊಂದಿಗೆ ಸಂವಾದ, ಹೀಗೆ ಸುಮಾರು 90 ನಾಟಕಗಳನ್ನ ನಾನು ಇಲ್ಲಿವರೆಗೆ ಬರೆದಿದ್ದೇನೆ. ಇನ್ನು ಆಕಾಶವಾಣಿಯಲ್ಲಿ ನಾನು ನಿರ್ದೇಶಿಸಿದ ನಾಟಕಗಳು ಕಾಣಿಕೆ, ಹುಚ್ಚು, ಬುದ್ಧು ಕಂಡ ಕನಸು, ನೆರೆಹೊರೆ, ದಲಿತೋದ್ಧಾರಕ ಡಾಕ್ಟರ್ ಅಂಬೇಡ್ಕರ್, ಬೆಲ್ಲದ ಡಬ್ಬಿ, ಕಳ್ಳರು, ನಾವೆಲ್ಲ ಒಂದೇ, ಗೈಡನಿಲ್ಲಿ, ತುಂಬಿದ ಕೊಡ, ಕೃಪಣನ ಗಂಟು, 5-5 ರೂಪಾಯಿ, ಅಂತ್ಯಕಾಲದ ಆಸ್ತಿ, ಪರಿವರ್ತನೆ, ಸ್ವಾತಂತ್ರ್ಯ ಸಂಭ್ರಮ, ಬೀಸುಕಲ್ಲು, ಗಣಿತದ ಗಣೇಶ್ ರಾಮಾನುಜನ್, ನಾಮಕರಣ, ರಾಮಬಾಣ ಯಂತ್ರ, ಜಲಿಯನ್ ವಲ್ಲಭಾಗ್ ಹತ್ಯಾಕಾಂಡ, ಮುಖಾಮುಖಿ, ನೋಡ ಬನ್ನಿ ಕಾಗಿನೆಲೆಯ, ನಡುಮನೆಯಲ್ಲೊಂದು ನ್ಯಾಯಾಲಯ, ಕುಲಪುತ್ರಿ, ಅತ್ತಿಗಂಟು, ಚೈತ್ರ ಶುಕ್ಲ ನವಮಿ, ಸರದಾರ ನನ್ನೆತ್ತ ಸಾರಿಂಗು, ವಿಕಾರ ವಿನಾಶ, ಗುಂಡನ ಪ್ರಣಯ ಪ್ರಸಂಗ, ತಿರುಗುಬಾಣ, ಸಂಶಯ, ಸವ್ವಾಸಿರು, ವಿದೇಶ ಪ್ರವಾಸ, ಮರೆವು, ಸಂಗೀತ ಸಂಗಮ, ಒಳ್ಳೆಯದಲ್ಲ ನಿನ್ನ ಸಲಿಗೆ, ಹಾಸ್ಯ ತರಂಗ, ರಾಷ್ಟ್ರೀಯ ನಾಟಕ, ಮಳೆಯ ರಾತ್ರಿಗಳು, ಒಗ್ಗಟ್ಟಿನಲ್ಲಿ ಬಲವಿದೆ, ಆ ನಿರ್ಧಾರ ರಾಷ್ಟ್ರೀಯ ನಾಟಕ, ಡಾಕ್ಟರ್ನ ಶೋಧ ರಾಷ್ಟ್ರೀಯ ನಾಟಕ, ವಾಸ್ತವ ಸಾಫಲ್ಯ, ಆರ್ಯಭಟ, ಫೋನಾಯಣ, ಬುದ್ಧಂ ಶರಣಂ, ಅಂಬಿಕಾತನಿದ್ದ, ಉಪ್ಪು ತಿಂದ ಮೇಲೆ, ರಾಜಾಜ್ಞೆ, ನೀ ಮಾಯೊಳಗೋ ನಿನ್ನೊಳ ಮಾಯೋ, ಶ್ರೀ ಪಂತ ದರ್ಶನ, 8 ಭಾಗಗಳು, ಗಾಯತ್ರಿ ವಿಜಯ, ಶೇಷ ದೃಶ್ಯ ರಾಷ್ಟ್ರೀಯ ನಾಟಕ, ಸೇತುವೆ ರಾಷ್ಟ್ರೀಯ ನಾಟಕ, ಬದುಕೊಂದು ಚಿತ್ತರ, ಸದಾಚಾರದ ತಾಯಿತ, ಜಂಬೋ ಚಿತ್ರಗೀತಕಾರ, ನಿವೃತ್ತಿಯ ನಂತರ, ನೀ ಯಾರ್ ಖಾಲಿ ಪೀಲಿ, ಮೃಗಜಲ ರಾಷ್ಟ್ರೀಯ ನಾಟಕ, ಶ್ರೀರಾಮನವಮಿ, ಬಾಬರನ ಸಂತಾನ ರಾಷ್ಟ್ರೀಯ ನಾಟಕ, ಆಲೂರು ವೆಂಕಟರಾಯರು, ಮಾತೃತ್ವಂ, ಅಕ್ಕಮಹಾದೇವಿ, ಭಾರತದಲ್ಲಿ ಕೈಗಾರಿಕಾಭಿವೃದ್ಧಿ, ವಿನಾಶದ ಅಂಚಿನಲ್ಲಿ ರಾಷ್ಟ್ರೀಯ ನಾಟಕ, ಕಾಶಿಬಾಯಿ ಕೈಲಾಸ, ಮೃಚ್ಛಕಟಿಕ, ಮುತ್ತಿನ ಬಲೆ, ಅನಂತರ ಮಾಸ್ಕ್ ಮಾಸ್ಕ್, ಹೀಗೆ ಅನೇಕ ನಾಟಕಗಳಲ್ಲಿ ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದೆ. ಇನ್ನು ಇದರ ಜೊತೆಗೆ ಬರವಣಿಗೆ ಕೂಡ ನಾನು ಮಾಡ್ತಾ ಬಂದಿದ್ದೆ. ಏನಂತಂದ್ರೆ ಕನ್ನಡದ ಪ್ರಮುಖ ಪದ ವಿಜಯ ಕರ್ನಾಟಕ, ಪ್ರಜಾವಾಣಿ, ವಿಜಯವಾಣಿ, ಕನ್ನಡ ಪ್ರಭಾ, ಸಂಯುಕ್ತ ಕರ್ನಾಟಕ, ಹೊಸದಿಗಂತ, ನವೋದಯ, ರಾಜಕೀಯ ರಂಗ, ರಂಗತೋರಣ,
ಮೊದಲಾದ ಪತ್ರಿಕೆಗಳಲ್ಲಿ ಭಾಷೆ, ಸಾಹಿತ್ಯ, ನಾಟಕ, ಸಂಗೀತ, ನೃತ್ಯಕ್ಕೆ ಸಂಬಂಧಿಸಿದಂತಹ ಸುಮಾರೊಂದು 300 ಹೆಚ್ಚು ಲೇಖನಗಳು ಪ್ರಕಟ ಆಗಿವೆ. ಇದರ ಜೊತೆಗೆ ಧಾರವಾಡ ಸಮುದಾಯ ನಡೆಸಿದಂತಹ ರಂಗ ಶಿಬಿರ 2008, ಅದರಲ್ಲಿ 3 ನಾನು ಭಾಗವಹಿಸಿದೆ. ಸಿ ಬಸಲಿಂಗಯ್ಯ ಅದರಲ್ಲಿದ್ದರು. ಚಂಡೀಗಢ್ ಅಲ್ಲಿ ನಡೆದಂತಹ ಥಿಯೇಟರ್ ಫಾರ್ ಥಿಯೇಟರ್ ಸಂಸ್ಕಾರ ಭಾರತೀಯ ಸಂಯುಕ್ತವಾಗಿ ನಡೆಸಿದ ಶಿಬಿರ, ಅವಾಗ ಅಲ್ಲಿ ನಿರ್ದೇಶಕರಾಗಿದ್ದಂಥವರು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಂತ ದೇವರಾಜ್ ಅಂಕುರ್, ಅದರಲ್ಲೂ ಕೂಡ ನಾನು ಭಾಗವಹಿಸಿದೆ. ತಿರುವನಂತಪುರಂನಲ್ಲಿ ನಡೆದಂತಹ ಆಕಾಶವಾಣಿ ನಡೆಸಿದ ನ್ಯೂಯಾನ್ಸ್ ಆಫ್ ವಾಯ್ಸ್ ಕಲ್ಚರ್, ಅದರಲ್ಲಿ ಭಾಗವಹಿಸಿದೆ. ಅಲ್ಲಿ 3 ನಾನು ಟ್ರೈನಿಂಗ್ ಹೋಗಿದೆ. ಚೆನ್ನೈಯಲ್ಲಿ ಆಕಾಶವಾಣಿ ನಡೆಸಿದ ಆರ್ಟ್ ಆಫ್ ಆಂಕರಿಂಗ್ ನಮ್ಮ ಜಿ ಎಂ ಶಿರಟ್ ನಡೆಸಿದ್ರು, ಅದರಲ್ಲಿ ಭಾಗವಹಿಸಿದೆ. ಭುವನೇಶ್ವರದಲ್ಲಿ ನಡೆದಂತಹ ವಾಯ್ಸ್ ಕಲ್ಚರ್ ಆ ವರ್ಕ್ಶಾಪ್ ಅಲ್ಲಿ ಭಾಗವಹಿಸಿದೆ. ಹೈದರಾಬಾದ್ನಲ್ಲಿ ನಡೆದಂತಹ 3 ಭಾಗವಹಿಸಿದೆ. ಹಾಗೆಯೇ ಬೇರೆ ಬೇರೆ ಕಡೆ ನಾನು ಭಾಗವಹಿಸಿದೆ. ಇದ್ರ ಜೊತೆಗೆ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ, ಅದು ಅಸ್ಸಾಂನ ಗೌಹಾತಿ ಇರಬಹುದು ಅಥವಾ ಬಂಗಾಳದ ನಮ್ಮ ಶಾಂತಿನಿಕೇತನ ಇರ್ಬೋದು, ಚಂಡೀಗಢದ ಕಾರ್ಯಕ್ರಮ ಇರ್ಬೋದು, ದಿಲ್ಲಿ ಇರ್ಬೋದು, ನಾಗ್ಪುರ್ ಇರ್ಬೋದು, ಮುಂಬೈ ಇರ್ಬೋದು, ತಿರುವನಂತಪುರಂ ಇರ್ಬೋದು, ಚೆನ್ನೈ ಇರ್ಬೋದು, ಇಲ್ಲೆಲ್ಲವೂ ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಭಾಗವಹಿಸಿ ಅನೇಕ ಸಭೆಗಳ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಅತಿಥಿಯಾಗಿ, ಉದ್ಘಾಟಕನಾಗಿ, ಅಧ್ಯಕ್ಷನಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಬಂದಿದ್ದೀನಿ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಒಬ್ಬ ತಜ್ಞ ಸದಸ್ಯನಾಗಿ 8 ಅಲ್ಲಿ ಕೆಲಸ ಮಾಡಿದ್ದೀನಿ. ಈ ಜೊತೆಗೆ ಈಗ ನಾಗ್ಪುರದ ಒಬ್ಬ ಸಾಂಸ್ಕೃತಿಕ ಕೇಂದ್ರದ ತಜ್ಞ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಜೊತೆಗೆ ನಾನು ದೂರದರ್ಶನದ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಗೌರವ ನಟನಾಗಿ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ, ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ, ನಿರ್ದೇಶನದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮ ವಸಂತ ಕನಕಾಪುರ್ ಬಹಳ ದೊಡ್ಡ ಹಾರ್ಮೋನಿಯಂ ವಾದಕರು, ಅವರ ಮೇಲೆ ಜೀವನ ಚರಿತ್ರೆಯನ್ನ ಆಧರಿಸಿ ವಸಂತ ರಾಗ ಅಂತೇಳಿ ಒಂದು ಡಾಕ್ಯುಮೆಂಟ್ರಿಯನ್ನ ಮಾಡಿದ್ದೀನಿ. ಜೊತೆಗೆ ನಮ್ಮ ವೃಷಭೇಂದ್ರ ಸ್ವಾಮಿ, ಎಸ್ ಎಂ ವೃಷಭೇಂದ್ರ ಸ್ವಾಮಿ ಅವರ ಒಡನಾಟ ನನಗೆ ಬಹಳ ಇತ್ತು. ಅವರ ಮೇಲೆ ಕೂಡ ವೃಷಭೇಂದ್ರ ಯಾನ ಅಂತೇಳಿ ಒಂದು ಮಾಡಿದ್ವಿ. ಧಾರವಾಡ ಶಾಲ್ಮಲೆ ಅಂತೇಳಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅನೇಕ ಡಾಕ್ಯುಮೆಂಟ್ರಿ ಚಿತ್ರಗಳಿಗೆ ನಾನು ಧ್ವನಿದಾನವನ್ನ ಮಾಡಿದ್ದೀನಿ, ನಿರ್ದೇಶನ ಮಾಡಿ ಸುಮಾರೊಂದು 10 ಕಿರುಚಿತ್ರಗಳಿಗೆ ಅಥವಾ ನಾವೇನು ಸಾಕ್ಷ್ಯಚಿತ್ರ ಅಂತ ಹೇಳ್ತೀವಿ, ಅದಕ್ಕೆ ನಾನು ನಿರ್ದೇಶನವನ್ನ ಮಾಡಿದ್ದೀನಿ, ಭಾಗವಹಿಸಿದ್ದೀನಿ. ಹೀಗೆ ಸಾಂಸ್ಕೃತಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಆದಿಯಾಗಿ, ಕೇಂದ್ರ ಸಚಿವರಾದಿಯಾಗಿ ಅನೇಕ ಕಾರ್ಯಕ್ರಮಗಳ ನಿರೂಪಣೆ, ವಿಶೇಷವಾಗಿ ಸಾಹಿತ್ಯ, ಸಂಗೀತ, ನಾಟಕ, ನೃತ್ಯ, ಇದಕ್ಕೆ ಸಂಬಂಧಿಸಿದಂತಹ ಅನೇಕ ಅರಂಗೇಟ ಇರ್ಬೋದು ಅಥವಾ ನಾಟಕ ಇರ್ಬೋದು, ಇದರ ಸಭಾ ನಿರೂಪಕನಾಗಿ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದೀನಿ. ಒಂದು ಏನಂತಂದ್ರೆ ಎಲ್ಲವೂ ಕೂಡ ಒಂದು ಒಂದು ವ್ಯಕ್ತಿತ್ವವನ್ನ ರೂಪಗೊಳಿಸಲಿಕ್ಕೆ ಅದು ಸಾಹಿತ್ಯ, ಸಂಗೀತ, ನಾಟಕ ಇದೆಲ್ಲವೂ ಕೂಡ ಒಳಗೊಂಡಾಗ ನಮ್ಮಲ್ಲಿ ಏನೋ ಒಂಥರದ ಧನ್ಯತಾ ಭಾವ ಬರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ಕೋಬಹುದು. ಅಥವಾ ಆ ರೀತಿಯಲ್ಲಿ ನಾನು ಒಬ್ಬ ಸುದೈವಿ ಅನ್ನುವಂಥದ್ದು ನನಗೆ ಅನಿಸ್ತದೆ. ಅನೇಕ ದೊಡ್ಡ ದೊಡ್ಡ ಕಲಾವಿದರ ಪರಿಚಯ ನನಗಾಯ್ತು. ಕೆ ಎಸ್ ಎಲ್ ಸ್ವಾಮಿ ರವಿ ಅಂತವರು ಬಹಳ ಒಳ್ಳೆಯ ಆತ್ಮೀಯ ಸ್ನೇಹಿತರು, ವೈಶಾಲಿ ಕಾಸರವಳ್ಳಿ ಅಂತ, ಆನಂತರ ಗಿರೀಶ್ ಕಾಸರವಳ್ಳಿ ಅಂತವರು, ನಾಗಾಭರಣ ಅಂತವರು, ಆನಂತರ ಜಯಂತ ಕಾಯ್ಕಿಣಿ ಅಂತವರು, ಚನ್ನೀರ್ ಕಣಿವೆ ಅಂತವರು, ಗಿರೀಶ್ ಕಾರ್ನಾಡ್ ಎಷ್ಟು ಆತ್ಮೀಯವಾಗಿ ನಮ್ಮ ಜೊತೆಗೆ ಮನೋರ ಗ್ರಂಥಮಾಲೆಯ ಒಡನಾಟ ನನಗೆ ಬಂದದ್ರಿಂದ ಅಲ್ಲಿ ಸಾಹಿತಿಗಳ ಮತ್ತು ಸಾಂಸ್ಕೃತಿಕ ವ್ಯಕ್ತಿಗಳ ಒಡನಾಟ, ಅಲ್ಲಿ ಬಂದಂತ ಸಂಗೀತಗಾರ ಇವತ್ತು ಎಂ ವೆಂಕಟೇಶ್ ಕುಮಾರ್ ಇರಬಹುದು, ಬೇರೆ ಬೇರೆ ಸಂಗೀತ ಕಲಾವಿದರು ಇರ್ಬೋದು, ಅವರ ಒಡನಾಟ ನಿರಂತರವಾಗಿದ್ದು ಆಕಾಶವಾಣಿ ಒಂದು ನಮ್ಮ ಹಿನ್ನೆಲೆ ಇದ್ದದ್ದಕ್ಕೆ ಇರ್ಬೋದು. ಇವತ್ತು ಎಂ ವೆಂಕಟೇಶ್ ಕುಮಾರ್ ಅವರು ಬಹಳ ಆತ್ಮೀಯರು. ಈ ಎಲ್ಲಾ ಕಲಾವಿದರು ಒಬ್ರಿಗಿಂತ ಒಬ್ರು, ಈ ನಮ್ಮ ವಿನಾಯಕರಾವ್ ತರ್ಬಿ ಇರ್ಬೋದು, ಪ್ರವೀಣ್ ಗೋಡ್ಕಿಂದೆ ಇರ್ಬೋದು, ಇಂಥವರೊಂದಿಗೆ ಸಂಗೀತ ಕಟ್ಟಿ ಅಂತ ಕಲಾವಿದರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂತ ಕಲಾವಿದರು, ಇಂಥವರೆಲ್ಲರೂ ಶ್ರೀನಿವಾಸ ಮೂರ್ತಿ, ಈ ತರದ ಅನೇಕ ಹಿರಿಯರೊಂದಿಗೆ ಅಥವಾ ಬಹಳ ದೊಡ್ಡ ದೊಡ್ಡ ಪ್ರತಿಭೆಗಳು ಅಂತ ನಾವೇನಂತೀವಿ, ವಿವೇಕಾನಂದರಂತವರ ಜೊತೆಗೂ ಕೂಡ ಒಡನಾಟ ಬಂದಿತ್ತು. ಆ ರಂಗಾಯಣದ ಉದ್ಘಾಟನೆ ಮತ್ತು ಇವತ್ತು ಧಾರವಾಡದ ಸೃಜನಾ ರಂಗಮಂದಿರದ ಉದ್ಘಾಟನೆ, ಎರಡೂ ಕಾರ್ಯಕ್ರಮಗಳನ್ನ ನಾನೇ ನಿರ್ವಹಣೆ ಮಾಡಿದ್ದೆ ಅನ್ನುವಂಥ ಹೆಮ್ಮೆ ಕೂಡ ನನಗಿದೆ. ಇಂಥ ಒಬ್ಬ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂತ, ಈಗ ನಿನಾಸಂಗೂ ಕೂಡ ಪ್ರತಿ ವರ್ಷ ಸಂಸ್ಕೃತಿ ಶಿಬಿರಕ್ಕೆ ಅಲ್ಲಿ ಹೋಗ್ತದೆ. ಅನಂತಮೂರ್ತಿಯವರು ಇರ್ಬೋದು, ಎಂ ಟಿ ವಾಸುದೇವನ್ ನಾಯರ್ ಇರ್ಬೋದು, ಕೆ ವಿ ಸುಬ್ಬಣ್ಣ ಅವರು, ಅಕ್ಷರ ಅವರು, ಇಂಥವರೊಂದು ಒಡನಾಟ ಸಹಜವಾಗಿ ಅದು ಕೂಡಿ ಬಂದದ್ದು ನನ್ನ ಒಂದು ಅನುಭವದ ಶ್ರೀಮಂತಿಕೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ದೊಡ್ಡ ಮತ್ತು ಕೊಡುಗೆ ಕೊಟ್ಟು. ಪಂಡಿತ್ ಬಸವರಾಜ್ ರಾಜಗುರು, ಭೀಮಸೇನ್ ಜೋಶಿ, ಆನಂತರ ನಮ್ಮ ಚಂದ್ರಶೇಖರ ಕೊರಣಕಮಠ ಅವರು ಇರ್ಬೋದು, ಇವತ್ತಿಗೆ ಇರುವಂತಹ ಅನೇಕ ಹಿರಿಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತವರೇ ಇರ್ಬೋದು, ನಮ್ಮ ರಾಘವೇಂದ್ರ ಪಾಟೀಲ್ ಅವರು ಇರ್ಬೋದು, ಹಾಗೆಯೇ ಶಂಕರ ಪ್ರಕಾಶಿ ಪುಣೇಕರ್ ಅವರು, ಬೇಂದ್ರೆ ಅವರು, ಆನಂತರ ಈ ಥರದ ಅನೇಕ ಹಿರಿಯರೊಂದಿಗೆ ಒಡನಾಟ ಆಗ್ತಾ 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 ಅದರ ಒಟ್ಟು
ಸ್ವಂತಿಕೆ ಅಂದ್ರೆ ಇವರು ನಮಗೆ ಗೊತ್ತು ಅಥವಾ ಇಂಥವರೊಂದಿಗೆ ನಾನು ಒಡನಾಡಿನಿ ಅನ್ನುವಂತಹ ಒಂದು ಹೆಮ್ಮೆ ನನಗೆ ನಿರಂತರವಾಗಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ನನ್ನ ಆಕಾಶವಾಣಿ ಬದುಕಿಗೆ ಇವೆಲ್ಲವೂ ಪೂರಕ ಆಗಿತ್ತು. ಇದು ನನ್ನ ಕಾರ್ಯಕ್ರಮಗಳಲ್ಲೂ ಕೂಡ ಇದರ ಪ್ರಭಾವ ಆಗಿದ್ದನ್ನ ಅದರ ಗಮನ ಅದು ನನ್ನ ಗಮನಕ್ಕೆ ನನಗೆ ಬಂದಿದೆ. ಅಂದ್ರೆ ಎಲ್ಲವೂ ಕೂಡ ಹೊರಗಡೆ ನನ್ನ ವೃತ್ತಿ ಆಕಾಶವಾಣಿಯ ಜೊತೆಗಿದ್ರು ಕೂಡ ನನ್ನ ಪ್ರವೃತ್ತಿ ಅದು ಆಕಾಶವಾಣಿಗೆ ಪೂರಕವಾಗಿ ಇರ್ತಿತ್ತು. ನಾನು ಅನಿವಾರ್ಯವಾಗಿ ಅಥವಾ ಈಗಿಂದೀಗ ಕಾರ್ಯಕ್ರಮದಲ್ಲಿ ಬರೀಬೇಕು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ತಕ್ಷಣ ಅದನ್ನ ಜೋಡಿಸಿಕೊಳ್ಳುವಂಥದ್ದು. ಇದರಂತೆ ಒಂದು ಪುಸ್ತಕ ಸಂಗ್ರಹ ಅಭ್ಯಾಸ ಕೂಡ ನನಗಿತ್ತು. ನನ್ನ ಡಿಗ್ರಿಯಲ್ಲಿ ನನ್ನ ತಂದೆ ಆರಂಭದಲ್ಲಿ ಆ ಒಂದು ಪ್ರವೃತ್ತಿ ನನಗೆ ಹಾಕಿದ್ರು. ನಮ್ಮ ತಂದೆ ಕೃಷ್ಣರಾಯರು ಸ್ವಲ್ಪ ಒಂದು 10-15 ಪುಸ್ತಕಗಳ ಸಂಗ್ರಹವನ್ನು ಮಾಡಿದ್ರು. ಅದನ್ನ ನಾನು ಬೆಳೆಸಿ ಇವತ್ತು ನಂದೇ ಆದಂತಹ ಸುಮಾರು ಒಂದು 5,000-6,000 ಪುಸ್ತಕಗಳಿರುವಂತಹ ಒಂದು ಹೋಮ್ ಲೈಬ್ರರಿ ಅಂತ ನಾನು ಹೇಳ್ತೀವಿ, ಮನೆ ಒಂದು ಗ್ರಂಥಾಲಯವನ್ನು ನಾನು ಹೇಳ್ತಿದ್ದು. ನನಗೆ ಬೇಕಾದಂತಹ ಸಂಪನ್ಮೂಲಗಳು ಅಥವಾ ನನಗೆ ಬೇಕಾದಂತಹ ಮಾಹಿತಿಗಳು ನನಗೆ ಬೇಕಾದಂತಹ ಆಕರ ಗ್ರಂಥಗಳನ್ನ ಇವತ್ತು ನಂದೇ ಆದಂತಹ ಒಂದು ಗ್ರಂಥಾಲಯದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸೊ ಹೀಗೆ ಒಂದು ಅನುವಾದ ಇರ್ಬೋದು, ಇವತ್ತು ಅನೇಕ ನಾಟಕಗಳನ್ನ ನಾನು ಇದು ಮೃತ್ಯುವರ್ಮ ನಾಟಕ ಇರ್ಬೋದು, ಸಾಮ್ರಾಟ ಅಶೋಕ ನಾಟಕ ಇರ್ಬೋದು, ಇತಿಹಾಸ ನಾಟಕ ಇರ್ಬೋದು, ಏಣಿ ನಾಟಕ, ಅನಂತರ ಮನ್ ಕಿ ಬಾತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಆ ಕಾರ್ಯಕ್ರಮ ಸುಮಾರು 5 ಭಾಗಗಳಲ್ಲಿ ಬಂದಿದೆ. ಈಗ ಸುಮಾರು ಒಂದು 14 ಪುಸ್ತಕಗಳು ನನ್ನ ಪ್ರಕಟಗಿವೆ. ನಾಟಕ ಇನ್ನಿತರ ಸಾಹಿತ್ಯ ಇರ್ಬೋದು ಅವು ಪ್ರಕಟಗಿದೆ. ಇನ್ನೂ ಕೂಡ ಪ್ರಕಟ ಆಗ್ಬೋದು ಅಂತ ಸಾಹಿತ್ಯ ಬಹಳ ದೊಡ್ಡದಿದೆ. ಸುಮಾರೊಂದು ಹೇಳಿದಲ್ಲ ಸುಮಾರೊಂದು 90% ನಾಟಕಗಳು ಇನ್ನು ಇದೆ. ಆ ನಾಟಕಗಳನ್ನ ಫೇಸ್ಬುಕ್ ಮೂಲಕ ಅವಾಗವಾಗ ಹಂಚಿಕೊಳ್ತಾ ಇರ್ತೀನಿ, ಆಕಾಶವಾಣಿ ಮೂಲಕ ಪ್ರಸಾರ ಆಗ್ತಾ ಇರ್ತವೆ. ಸಾಕಷ್ಟು ನಾಟಕಗಳು ರಂಗದ ಮೇಲೂ ಕೂಡ ಬಂದಿವೆ. ಅಂತ ಒಂದು ಅವಕಾಶವನ್ನ ನಮ್ಮ ಸಾಂಸ್ಕೃತಿಕ ಕ್ಷೇತ್ರ ಇಂತಹ ಒಂದು ಅವಕಾಶ ಈ ಒಂದು ಆಕಾಶವಾಣಿ ಹೊರಗಿನ ನನ್ನ ಸಾಂಸ್ಕೃತಿಕ ಬಳಗ ಅದರೊಂದಿಗೆ ನಾನು ಇನ್ನೂ ಕೂಡ ಮಾಡಬಹುದು ಅಂತದ್ದು ಬಹಳ ಇದೆ. ನಾನು ಮಾಡಿರುವಂಥದ್ದು ಅಲ್ಪ ಬಹಳ ಕಡಿಮೆ ನಾನು ಮಾಡಿದ್ದೀನಿ. ಇನ್ನೂ ಮಾಡಬಹುದು, ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಆಸೆ ಕೂಡ ನನಗಿದೆ. ನನ್ನ ಸ್ನೇಹಿತರ ಬಳಗ ದೊಡ್ಡ ಸ್ನೇಹಿತರ ಬೆಂಬಲ ಮತ್ತು ಹಿರಿಯರ ಒಂದು ಆಶೀರ್ವಾದ ಇದೆ ಅನ್ನುವಂತಹ ಒಂದು ಆಶಯದೊಂದಿಗೆನೆ ಇವತ್ತು ಈ ನಮ್ಮ ಧಾರವಾಡದ ಕಟ್ಟೆಯಲ್ಲಿ ನನ್ನ ಒಂದಿಷ್ಟು ಬದುಕಿನ ಪುಟಗಳನ್ನ ತೆರೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ವಿಶೇಷವಾಗಿ ಈ ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್ ಡೋಣೂರ್ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿಜಯಲಕ್ಷ್ಮಿ ದಾಂಧ್ರೆಜಿಯವರು ಇರ್ಬೋದು, ಹಾಗೆಯೇ ಕಾರ್ಯದರ್ಶಿ ಆಗಿರುವಂತಹ ಡಾಕ್ಟರ್ ಪ್ರಕಾಶ್ ಬಾಳಿಕೆಯವರು, ಮಿತ್ರ ಪ್ರಕಾಶ್ ಬಾಳಿಕೆಯ ಖಜಾಂಚಿ ಆಗಿದ್ದಂಥವರು, ಹೀಗೆ ಅದರ ಜೊತೆಗೆ ಭಾಗವಹಿಸಿದಂತಹ ಪ್ರವೀಣ್ ಅವರು, ಶರಣ್ ಅವರು, ವಿಜಯಲಕ್ಷ್ಮಿ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇಂಥ ಒಂದು ಅವಕಾಶ ಧಾರವಾಡದ ಕಟ್ಟಿ ಮೇಲೆ ಕೂತ್ಕೊಂಡು ಒಂದಿಷ್ಟು ನನ್ನ ಪಟ್ರಂಗ ಅಂತ ನಾವು ಹೇಳ್ತೀವಿ ಪಟ್ರಂಗವನ್ನ ಧನ್ಯವಾದಗಳು ಸರ್. ಈಗ ಧಾರವಾಡ ಕಟ್ಟೆಯ ಅಧ್ಯಕ್ಷರಿಂದ ಕೆಲವು ಪೂರಕ ನುಡಿಗಳು ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್, ಮಾತಾಡಿ. ಇಲ್ಲಿವರೆಗೆ ಸುಮಾರು 1 ಗಂಟೆ ಕಾಲ ನಾವು ನೀವೆಲ್ಲ ಶಶಿಧರ ನರೇಂದ್ರ ಅವರ ಮಾತುಗಳನ್ನ ಕೇಳಿದ್ದೇವೆ. ಶಶಿಧರ ನರೇಂದ್ರ ಅವರು ಕನ್ನಡದ ಮಹತ್ವದ ಲೇಖಕರು, ರಂಗ ಚಿಂತಕರು, ನಟರು, ನಿರ್ದೇಶಕರು ಮತ್ತು ಚಿಂತಕರು. ಆಕಾಶವಾಣಿಯ ಮೂಲಕ ಕನ್ನಡದ ಎಲ್ಲಾ ಕೇಳುಗರ ಮನಸ್ಸನ್ನ ಗೆದ್ದವರು. ಧಾರವಾಡದಲ್ಲಿ ಸುಮಾರು 3 ದಶಕಗಳಿಂದ ನಮ್ಮ ಅವರ ಪರಿಚಯ ಇದೆ, ಹಿರಿಯ ಸ್ನೇಹಿತರು. ಅವರೊಂದಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ಅವರು ನಿರ್ದೇಶನ ಮಾಡಿದ ಕೆಲವು ನಾಟಕಗಳನ್ನು ಕೂಡ ನಾನು ನೋಡಿದ್ದೇನೆ. ಬಹಳ ಉಪಯುಕ್ತವಾದ ಮಾಹಿತಿಯನ್ನ ಅವರು ನಮಗೆ ಒದಗಿಸಿದರು. ತಮ್ಮ ನಾಟಕಗಳ ಬಗ್ಗೆ, ನಾಟಕ ತಾವು ನಿರ್ದೇಶನ ಮಾಡಿದ ನಾಟಕಗಳ ಬಗ್ಗೆ, ತಮ್ಮ ಬರಹದ ಬಗ್ಗೆ ಮಾತನಾಡುತ್ತಿದ್ದೆ. ಸುಮಾರು 2-3 ದಶಕಗಳ ಕಾಲದ ಕನ್ನಡ ರಂಗಭೂಮಿಯ ಕುರಿತು ಮತ್ತು ಕನ್ನಡ ನಾಟಕದ ಕುರಿತು, ಕನ್ನಡದ ಲೇಖಕರ ಕುರಿತು ಅನೇಕ ಸಂಗತಿಗಳನ್ನ, ಹೊಳಗುಗಳನ್ನ, ಒಳನೋಟಗಳನ್ನ ನೀಡಿದರು. ಬಹಳ ಅದ್ಭುತವಾದ ಉಪನ್ಯಾಸ ಇದಾಗಿತ್ತು. ಸಾಕಷ್ಟು ಹೊಸದಾದ ಮಾಹಿತಿಯನ್ನ ಅವರು ನನಗೆ ನೀಡಿದರು. ನಮ್ಮ ಧಾರವಾಡ ಕಟ್ಟೆಯ ಕೆಳಗುರು ಅವರೊಂದಿಗೆ ಚರ್ಚೆಯನ್ನ ಈ ಸಂದರ್ಭದಲ್ಲಿ ಮಾಡಬಹುದು. ನಾಟಕ ಮತ್ತು ರಂಗಭೂಮಿಯಲ್ಲಿ ಕೆಲಸ ಮಾಡುವವರಿಗೆ ಅನೇಕ
ಆಸಕ್ತಿದಾಯಕ ಅನುಭವಗಳು ಸಿಗ್ತವೆ. ಇನ್ನು 90 ನಾಟಕಗಳನ್ನು ಬರೆದಂಥ ಶಶಿಧರ್ ನರೇಂದ್ರ ಅವರಿಗೆ, 106 ನಾಟಕಗಳನ್ನು ನಿರ್ದೇಶನ ಮಾಡಿದವರು, ಅಭಿನಯ ಮಾಡಿದವರು, ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹೀಗಾಗಿ ಸಾಹಿತ್ಯ, ರಂಗಭೂಮಿ, ನಾಟಕದ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದರಿಂದ ಅವರಿಗೆ ದಟ್ಟವಾದ ಒಂದು ಅನುಭವ ಇದೆ. ಹೀಗಾಗಿ ಅನುಭವ ಕಥನ ಮಾಲಿಕೆಯಲ್ಲಿ ಅವರೊಂದು ಅರ್ಥಪೂರ್ಣವಾದ ಉಪನ್ಯಾಸವನ್ನು ನೀಡಿದರು. ನಾನು ನಾಟಕ ಮತ್ತು ರಂಗಭೂಮಿಯ ಓದುಗ, ನಾನು ಯಾವ ನಾಟಕವನ್ನು ನಿರ್ದೇಶನ ಮಾಡಿಲ್ಲ. ಮತ್ತು ಹೈಸ್ಕೂಲ್ನಲ್ಲಿದ್ದಾಗ, ಪಿ ಯುನಲ್ಲಿದ್ದಾಗ ಒಂದೆರಡು ನಾಟಕಗಳಲ್ಲಿ ಅಭಿನಯಿಸಿದ್ದೆ. ಆಮೇಲೆ ಯಾವ ನಾಟಕದಲ್ಲೂ ಅಭಿನಯ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಆಸಕ್ತಿ ಇತ್ತು. ನಾನು ಕರ್ನಾಟಕ ಕಾಲೇಜಿನಲ್ಲಿದ್ದಾಗ ಶಶಿಧರ್ ಹೇಳಿದೆ, ನಮ್ಮ ಕರ್ನಾಟಕ ಕಾಲೇಜಿನ ಉಪನ್ಯಾಸಕರಿಗೆ ಒಂದು ನಾಟಕವನ್ನು ನೀವು ನಿರ್ದೇಶನ ಮಾಡ್ರಿ ಅಂತ. ಅವರು ಬರ್ರಿ ಬರ್ರಿ ಅಂದರು. ನಾವು ಓದ್ವಿ, ಆದರೆ ಈ ನಾಟಕದ ಪಠ್ಯವನ್ನು ತೆಗೆದುಕೊಂಡು ಅವ್ರ ಹತ್ರ ಹೋಗಲಿಲ್ಲ. ಶಶಿಧರ್ ಮಾತುಗಳನ್ನು ಕೇಳ್ತಿರ್ಬೇಕಾದ್ರೆ, ಆ ಎರಡು ನಾಟಕಗಳಲ್ಲಿ ನಾನೇನು ಅಭಿನಯ ಮಾಡಿದ್ನಲ್ಲ ನಮ್ಮ ಹಳ್ಳಿಯಲ್ಲಿ, ಅಲ್ಲಿ ಆದಂಥ ಅನೇಕ ಸಂಗತಿಗಳು ನನಗೆ ನೆನಪಾದವು. ಒಂದು ಸಣ್ಣ ವಿಷಯವನ್ನ ಒಂದು 2 ನಿಮಿಷದಲ್ಲಿ ಪ್ರಸ್ತಾಪ ಮಾಡ್ತೇನೆ, ನೀವೆಲ್ಲ ಚರ್ಚೆಯನ್ನ ಮುಂದುವರಿಸ್ಬೋದು. ಬಡವ ಬದುಕಲಿಬೇಕು ಅಂತ ಒಂದು ನಾಟಕ, ಇದು ಹಳ್ಳಿಯ ನಾಟಕ, ವೃತ್ತಿರಂಗಭೂಮಿಯ ನಾಟಕ, ಒಂಥರ ಪ್ರೊಫೆಷನಲ್ ಥಿಯೇಟರ್. ಹಳ್ಳಿಗಳಲ್ಲೆಲ್ಲ ಆಗ್ತವೆ, ಜಾತ್ರೆಯಲ್ಲೆಲ್ಲ ಇಂಥ ನಾಟಕಗಳು ಆಗ್ತವೆ. ಆ ನಾಟಕದಲ್ಲಿ ನಾನು ಖಳನಾಯಕನ ಪಾತ್ರವನ್ನ ಮಾಡಿದ್ದೆ. ನನಗೆ ಬಹಳ ಇಷ್ಟವಾಗೋದು ಖಳನಾಯಕನ ಪಾತ್ರ, ನಾಯಕನ ಪಾತ್ರ ಅಲ್ಲ. ಅಲ್ಲಿ ಒಂದು ಬಡವಿಯ ಪಾತ್ರ ಇತ್ತು. ಬಡವ ಬದುಕಿರಬೇಕು ನಾಟಕದ ಶೀರ್ಷಿಕೆ, ಒಂದು ಬಡವಿಯ ಪಾತ್ರ ಇತ್ತು. ನನ್ನ ಗೆಳೆಯ ಆ ಪಾತ್ರ ಮಾಡಿದ್ದ. ಆ ಕಾಲದಲ್ಲಿ ರಂಗಭೂಮಿಯ ಮೇಲೆ ಹೆಣ್ಣು ಮಕ್ಕಳ ಜೊತೆ ಅಭಿನಯ ಮಾಡೋದು ನಿಷಿದ್ಧ ಆಗಿತ್ತು ನಮ್ಮ ಹಳ್ಳಿಯಲ್ಲಿ, ಅದಕ್ಕೆ ಆಸ್ಪದ ಇರಲಿಲ್ಲ. ಹೀಗಾಗಿ ನಾವೇ ಸ್ತ್ರೀ ಪಾತ್ರವನ್ನು ಕೂಡ ನಾವೇ ಮಾಡಬೇಕಾಗಿತ್ತು, ಪುರುಷರೇ ಮಾಡಬೇಕಾಗಿತ್ತು. ಅವನು ಬಡವಿ ಪಾತ್ರ ಮಾಡಿದ್ದ. ಅಲ್ಲೊಂದು ಹಿಂದಿನ ದಿವಸ ನಮ್ಮ ಊರಿನ ಎಲ್ಲಾ ಶ್ರೀಮಂತ ಮನೆಗಳಲ್ಲಿ, ಅದು ಶೆಟ್ಟರ್ ಮನೆ ಆಗಿರ್ಬೋದು, ಗೌಡರ ಮನೆ ಆಗಿರ್ಬೋದು, ರಾಯರ ಜೋಶಿಯವ್ರ ಮನೆಗೆ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಒಡವೆಗಳನ್ನ, ಹೊಸ ಹೊಸ ಸೀರೆಯನ್ನ ಎಲ್ಲ ತೆಗೆದುಕೊಂಡು ಬಂದಿದ್ದ ಪಾತ್ರಧಾರಿ. ಆ ನಾಟಕದ ದಿವಸ ಅದನ್ನು ಉಟ್ಕೊಳ್ಳೋದು. ಆಮೇಲೆ ಅದು ಬಡವಿಯ ಪಾತ್ರ ರಂಗಭೂಮಿಯ ಮೇಲೆ ಬಂದು ಮಗುವನ್ನು ತೊಗೊಂಡು ಬಂದು ಒಂದು ಹಾಡ ಹಾಡಿ ಜನರ ಕಡೆಯಿಂದ ದುಡ್ಡನ್ನು ಕೇಳೋದು, ಆಸ್ಪತ್ರೆಗೆ ದುಡ್ಡಿಲ್ಲ, ಯಾರಾದರೂ ಸಹಾಯ ಮಾಡಿ ಅಂತ ಒಂದು ಸನ್ನಿವೇಶ ಇತ್ತು. ಅವರು ರಂಗಭೂಮಿಯಲ್ಲಿ ಬಂದಾಗ ಒಂದು ಪಿತಾಂಬರ ಧರಿಸಿದ್ದ, ಕೈ ತುಂಬಾ ಬಂಗಾರದ ಬಳೆಗಳು, ಕೊಳ್ಳೆಲ್ಲ ಆಭರಣಗಳು, ಹೀಗೆಲ್ಲ ಶೃಂಗಾರ ಮಾಡ್ಕೊಂಡು ಬಂದಿದ್ದ. ಆ ಪೇಟಿ ಮಾಸ್ತರ್ ಮೊದಲೇ ಹೇಳಿದ್ದ, ಅವನು ಬಹಳ ಸಿಟ್ಟಿನ ಮನುಷ್ಯ ಇದ್ದ, ಕುಂದರಿಗೆ ಅಂತ. ನಮ್ಮ ಊರವರೇ ಅವರು ಈಗಲೂ ಇದ್ದಾರೆ. ನೋಡು, ನೀನು ಇಂಥದ್ದೆಲ್ಲ ಮಾಡಬೇಡ, ಬಡವಿ ಪಾತ್ರ ಅದ ನೀನು, ಹರಿದು ಸೇರಿ ಹಾಕೊಂಡು ಬರ್ಬೇಕು ಅಂತ ಹೇಳಿದ್ರು ಕೂಡ ಆ ಪೇಟಿ ಮಾಸ್ತರ್ ಹೇಳಲಾರದೆ ಅರ್ಧ ಗಂಟೆ ಒಳಗೆ ಅದನ್ನೆಲ್ಲ ಶೃಂಗಾರ ಮಾಡಿಕೊಂಡು ಬಂದ್ಬಿಟ್ರು. ಈ ಪೇಟಿ ಮಾಸ್ತರ್ಗೆ ಎಷ್ಟು ಒಮ್ಮೆ ರಂಗದ ಮೇಲೆ ಬಂದ್ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಹಾಡ ಹಾಡ್ಲಿಕ್ಕೆ ಶುರು ಮಾಡಿದ ಅವನು. ಒಂದು ಹಾಡ ಹಾಡಿ, ನನಗೆ ನನ್ನ ಮಗುವನ್ನ ದವಾಖಾನೆಗೆ ತೆಗೆದುಕೊಂಡು, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾಗಿದೆ, ತಾವು ದಯವಿಟ್ಟು ನನಗೆ ಹಣದ ಸಹಾಯ ಮಾಡಬೇಕು ಅಂತ ಹೇಳಿ. ಎದುರಿಗೆ ಪಾದ ಎದುರಿಗೆ ಕೂತಂತ ಪ್ರೇಕ್ಷಕರು ಹೇಳಿದ್ರು, ನೀನ್ ಮೈ ಮೇಲೆ ಬಂಗಾರದಲ್ಲ, ಅದನ್ನ ಮಾರಿ ಹೋಗಿ ದವಾಖಾನೆ ತೋರಿಸ್ಕೊ, ನಾವು ದುಡ್ಡು ಕೊಡ್ಬೇಕು ಅಂತಂದ್ರು. ಆಮೇಲೆ ಅವ್ರಿಗೆ ಪೇಟಿ ಮಾಸ್ತರಿಗೆ ಬಹಳ ಸಿಟ್ಟು ಬಂದು, ಅವರ ಪಕ್ಕದಲ್ಲಿ ಒಂದು ಪಿಲ್ಲೋ ಇತ್ತು, ಸಣ್ಣ ಪಿಲ್ಲೋ ತಲೆದುಂಬು, ಆ ತಲೆದುಂಬು ತೊಗೊಂಡು ಎಸೆದ್ಬಿಟ್ರು ಸ್ಟೇಜ್ ಮೇಲೆ. ಎಸೆದ್ಬಿಟ್ಟಾಗ ಆ ಪಾತ್ರಧಾರಿಗೆ ಸ್ವಲ್ಪ ಜ್ಞಾನೋದಯ ಆಯ್ತು. ಹೇಗ್ ಮಾಡ್ಬೋದು? ಅವನು ಸುಮ್ಮನೆ ಒಂದು ಮಾತು ಜೋಡಿಸ್ಬಿಟ್ಟ, ಈ ಒಡವೆ ನನಗೆ ಬೇಡ, ನನ್ನ ಮಗುವಿಗೆ ಹುಷಾರಿಲ್ಲ, ಈ ಒಡವೆ ಬೇಡ, ಈ ಪಿತಾಂಬರ ಬೇಡ ಅಂತೇಳಿ ಎಲ್ಲ ಒಗ್ದಂಗ್ ಮಾಡಿ, ದಯವಿಟ್ಟು ನೀವು ನನಗೆ ದುಡ್ಡು ಹಣದ ಸಹಾಯ ಮಾಡ್ಬೇಕು ಅಂತಂದಾಗ ಪ್ರೇಕ್ಷಕರು ಎಲ್ಲ ಹಣ ಒಂದು ಕೈನನ್ನ ಎಸಿದ್ರು, 1 ರೂಪಾಯಿ 50 ಪೈಸೆ ಹೀಗೆಲ್ಲ ಸ್ಟೇಜ್ ಮೇಲೆ ಎಸಿದ್ರು. ಆಮೇಲೆ ಆ ಸನ್ನಿವೇಶ ಮುಗಿಸೋದು. ಹೀಗೆ ಅನೇಕ ಅನುಭವಗಳು ಇರ್ತವೆ. ಈಗ ಪ್ರತಿಯೊಬ್ಬರು ನಾಟಕದಲ್ಲಿ, ಒಂದಾದ್ರೂ ನಾಟಕದಲ್ಲಿ ಅಭಿನಯ ಮಾಡಬೇಕು. ಆದ್ರೆ ಶಶಿಧರ್ ನರೇಂದ್ರ ಅವರುಗಳ ಮಾತು, ನರೇಂದ್ರ ಸರ್ ಅವ್ರ ಮಾತು ಕೇಳ್ತಿರ್ಬೇಕಾದ್ರೆ ಅನೇಕ ಸಂಗತಿಗಳು ನೆನಪಾದ್ರು ನಮಗೆ. ಅವಕಾಶ ಸಿಕ್ಕರೆ ಅವರ ಒಂದು ನಾಟಕದಲ್ಲಿ ಅಭಿನಯಿಸುವ ಆಸೆ ಈಗಲೂ ಇದೆ. ಕನ್ನಡದ ತುಂಬಾ ಮಹತ್ವದ ಲೇಖಕರು, ಚಿಂತಕರು, ಧಾರವಾಡ ಕಟ್ಟೆಯ ಮೇಲೆ ವಿಶೇಷ ಪ್ರೀತಿಯನ್ನ ಹೊಂದಿದ್ದವರು, ತಮ್ಮದೇ ಆದ ಕಲ್ಪನೆಯನ್ನ, ತಮ್ಮದೇ ಆದ ಒಂದು ದೃಷ್ಟಿಕೋನವನ್ನು ಹೊಂದಿದವರು, ಜನರ ಜೊತೆ ಬೆರೆಯುವರು, ಸ್ನೇಹದಿಂದ ವರ್ತಿಸುವರು, ಇದ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವ ಶಶಿಧರ್ ನರೇಂದ್ರ ಅವರು ನಮ್ಮ ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಅವರಿಗೆ ನಾನು ವ್ಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ನೀವು ಚರ್ಚೆಯನ್ನು ಮುಂದುವರಿಸಬಹುದು. ನಮಸ್ಕಾರ.
ಧನ್ಯವಾದಗಳು ಸರ್. ಈಗ ಸರ್ ಜೊತೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತದೆ. ಯಾರಾದ್ರೂ ಸರ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಅಥವಾ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಳ್ಬೇಕಾದ್ರೆ ನೀವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕಂತ. ಇಲ್ಲಿ ಬಾಬುರಾವ್ ಪೂಜಾರಿ ಅವರು ಮೆಸೇಜ್ ಮಾಡಿದ್ದಾರೆ ಸರ್, ಅದನ್ನ ನಾನು ಓದ್ತೇನೆ. ಸಾರ್ಥಕ ಬದುಕಿನ ಅರ್ಥಪೂರ್ಣ ಚಿಂತನ ನಿರೂಪಣೆ ಅಭಿನಂದನೆಗಳು ಸರ್ ಅಂತ ತಮ್ಮವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಸರ್. ಧನ್ಯವಾದಗಳು ಬಾಬು ಅವರಿಗೆ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ತಮ್ಮ ಒಂದು ಅಭಿಪ್ರಾಯ ಅಥವಾ ಪ್ರಶ್ನೆಗಳಿದ್ರೆ. ಶಶಿಧರ್ ಸರ್ ನಮಸ್ತೆ. ನಮಸ್ತೆ, ಹೇಳ್ರಿ ಪ್ರಕಾಶ್. ನಾನು ಪ್ರಕಾಶ್ ಬಾಳಕೆ. ಧನ್ಯವಾದಗಳು, ಅತ್ಯಂತ ಉಪಯುಕ್ತ ಮಾಹಿತಿಯನ್ನ ನೀಡಿದಿರಿ. ನಾನು ಒಂದು ಏನ್ ಕೇಳ್ಬೇಕಿತ್ತಂದ್ರೆ ನಿಮ್ಗೆ, ಹಿಂದೆ ನಮ್ಮ ಆಕಾಶವಾಣಿಯಲ್ಲಿ ನಾವು ಇನ್ನು ಪ್ರೈಮರಿ ಸ್ಕೂಲ್ ನಲ್ಲಿ ಇದ್ವಿ, ಅವಾಗ ಈ ಹಿಟ್ಟಿದ್ದಷ್ಟು ರೊಟ್ಟಿ ಈ ಅನೇಕ ನಾಟಕಗಳು ಬರ್ತಾ ಇದ್ವು. ಹೇಗಂದ್ರೆ ಬರೀ ಅದು ಆಡಿಯೋ ಇದ್ರು ಕೂಡ ನಮಗೆ ಕಣ್ಣು ಮುಂದೆನೆ ಆ ನಾಟಕ ನಡೀತಾ ಇದೆಯೇನೋ ಅನ್ನೋವಷ್ಟು ಆ ಧ್ವನಿ, ಆ ಹಿನ್ನೆಲೆ ಸಂಗೀತ ಅದೆಲ್ಲ ನಮ್ಮ ಆಕಾಶವಾಣಿ ಧಾರವಾಡದಿಂದ ಪ್ರಸಾರ ಆಗಿದ್ದನ್ನ ನಾವು ಕೇಳಿದ್ದೇವೆ. ಅವನ್ನ ತಾವು ಸ್ಟೇಜ್ ಮೇಲೆ ತರುವಂತ ಪ್ರಯೋಗವನ್ನ ಆಧುನೀಕರಣಗೊಳಿಸಿ ಅಥವಾ ಈಗಿನ ಒಂದು ಕಾಂಟೆಕ್ಸ್ಟ್ಗೆ ಆ ನಾಟಕಗಳನ್ನ ತರುವ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಸರ್? ಒಂದು ಪ್ರಕಾಶ್, ನೀವು ಹೇಳಿದ ಹಾಗೆ ಏನು ಅಂತಂದ್ರೆ ರಂಗಭೂಮಿ ಈ ಎಲ್ಲಾ ವಸ್ತುಗಳನ್ನ ಒಳಗೊಂಡಿತ್ತು. ರಂಗಭೂಮಿಯ ಇನ್ನೊಂದು ಅವತಾರನೇ ಆಕಾಶವಾಣಿ ನಾಟಕಗಳು. ಒಂದು ಅದಕ್ಕೆ ಒಂದೇ ಒಂದು ಸೀಮಿತ ವಲಯ ಅಂತಂದ್ರೆ ಸಂಪೂರ್ಣವಾಗಿ ಅದು ಧ್ವನಿ ಮಾಧ್ಯಮವಾದಂತ ಒಂದು ಮಾಧ್ಯಮ, ಅದು ಧ್ವನಿ ಕೇಂದ್ರಿತವಾದಂತಹ ಮಾಧ್ಯಮ. ಈಗ ಹಿಟ್ಟಿದ್ದಷ್ಟು ರೊಟ್ಟಿ ಅನ್ನೋಂಥ ಮಾತನ್ನ ನೀವು ಹೇಳಿದ್ರಿ. ಅನೇಕ ನಾಟಕಗಳು ಇವತ್ತಿಗೆ ನಾವು ಸಿಕ್ಕೇ ದುಂಗರೆ ನಾಟಕದ ಉದಾಹರಣೆಯನ್ನು ನಾನು ಕೊಟ್ಟೆ. ಹಂಗೆಯೇ ಈಗ ನಾನು ಪಾರ್ವತೇಯ ಪಂಚಸೂತ್ರಗಳು ಅನ್ನುವಂಥ ನಾಟಕದ ಉದಾಹರಣೆ ಕೊಟ್ಟೆ. ಮೊದಲು ಪಾರ್ವತೇಯ ಪಂಚಸೂತ್ರಗಳು ಇದು ರೇಡಿಯೋ ನಾಟಕನೇ, ಅದಾದ್ಮೇಲೆ ರಂಗದ ಮೇಲೆ ಬಂತು. ಸೊ ಒಂದು ರಂಗ ಸಾಧ್ಯತೆಗಳು ಇರುವಂತಹ ಎಲ್ಲಾ ನಾಟಕಗಳನ್ನ ನಾವು ರೇಡಿಯೋಕ್ಕೆ ತರಲಿಕ್ಕೆ ಆಗ್ಲಿಕ್ಕಿಲ್ಲ. ಇನ್ನು ರೇಡಿಯೋದಲ್ಲಿ ಇರುವಂತಹ ಎಲ್ಲಾ ಇದನ್ನು ಕೂಡ ರಂಗದ ಮೇಲೆ ತರಲಿಕ್ಕೆ ಆಗ್ತದಿಲ್ಲ. ಶಿವಪ್ರಕಾಶ್ ಅವರ ಒಂದು ನಾಟಕ ಇದೆ, ಏನಂತಂದ್ರೆ ಸಮುದ್ರದಲ್ಲಿ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದಾದಂತಹ ಒಬ್ಬ ವ್ಯಕ್ತಿ ಮುಳುಗ್ತಾನೆ, ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಅವನು ಜಿಗಿತಾನೆ. ಜಿಗಿದಾಗ ಅಲ್ಲಿ ಎಲ್ಲಾ ಸೇರಿದ್ರು ಸುಮಾರು ಒಂದು 3 ಸೆಕೆಂಡ್ ಅಥವಾ 30 ಸೆಕೆಂಡ್ ಆ ಒಂದು ಜೀವ ಹೋಗುವಾಗ ಪ್ರತಿಯೊಂದು ಹಂತದಲ್ಲಿ ಅವನ ಇಡೀ ಬದುಕು ಅವನ ಮನಃಪಟಲದ ಮೇಲೆ ಬಂದು ಹೋಗ್ತದೆ. ನಾನು ಏನೇನ್ ಮಾಡಿದೆ, ನಾನು ಏನಿದ್ದೆ, ಹೇಗಿದ್ದೆ, ಏನಿದ್ದೆ ಅಂತ. ಸೊ ಅದನ್ನ ನಾವು ಈಗ ಅದನ್ನು ಮುಳುಗಿ ಆ ಸಮುದ್ರದಲ್ಲಿ ಮುಳುಗಿದಾಗ ಅವನ ದೇಹ ಒಳಗಡೆ ಇಳಿತಾ ಇಳಿತಾ ಆ ವಿಳಿ ವಿಳಿ ಒದ್ದಾಡ್ತಾ ಅದರೊಂದಿಗೆ ನೆನಪಿನ ಸುರುಳಿ ಬಿಚ್ಚಿಕೊಳ್ಳಿ ಎಲ್ಲೋ ಎಷ್ಟು ಸೇರಿದ್ರು ಎಲ್ಲಾ ಸೇರಿದ್ರು 30 ಸೆಕೆಂಡ್. ಒಬ್ಬ ಮನುಷ್ಯನ ಉಸಲು ಗಟ್ಟಿ ಅಷ್ಟೊತ್ತು ಸಾಯ್ಬೋದು ಒಂದ್ಮೋಸ್ಟ್ ಸೆಕೆಂಡ್. ಆದ್ರೆ ಇದನ್ನ 1/2 ಗಂಟೆ ನಾಟಕ ಮಾಡಿದ್ರು. ಜೊತೆಗೆ ಇನ್ನೊಂದು ನಾಟಕ ಅಂತಂದ್ರೆ ತಾಯಿ ಮತ್ತು ತಂದೆಯ ದೇಹದಲ್ಲಿ ಆ ರಕ್ತನಾಳಗಳಲ್ಲಿ ಹೋಗುವಂತ ಒಂದು ದೋಣಿ, ಆ ದೋಣಿಯಲ್ಲಿ ಕೂತ್ಕೊಂಡು ಅಂದ್ರೆ ಈ ಫ್ಲಾಶ್ ಬ್ಯಾಕ್ ತಂತ್ರವನ್ನ ಇಟ್ಟುಕೊಂಡು ನಾಟಕವನ್ನು ಮಾಡಿದಂಥದ್ದು ಇದು ಆಕಾಶವಾಣಿಯ ಒಂದು ಸಾಧ್ಯತೆ. ಆದ್ರೆ ಮೂಲಭೂತವಾಗಿ ರಂಗಭೂಮಿ ಅದು ರಂಗದ ಮೇಲೆ ಮಾಡುವಂಥದ್ದು, ಅದನ್ನ ಧ್ವನಿ ರೂಪ ಆಕಾಶವಾಣಿಯನ್ನು ಮಾಡ್ತಿದ್ವಿ. ಆಕಾಶವಾಣಿಯಲ್ಲೂ ಕೂಡ ಆ ತರದ ಪ್ರಯೋಗಗಳು ಆಗಿದೆ, ಅಂದ್ರೆ ಧ್ವನಿ ಮಾಧ್ಯಮಕ್ಕೆ ಪೂರಕವಾಗಿರುವಂತಹ ಪ್ರಯೋಗಗಳಾಗಿದೆ. ಆದ್ರೆ ಹೆಚ್ಚಾನೆಚ್ಚು 90%+ ನಾಟಕಗಳನ್ನ ನಾವು ರಂಗದ ಮೇಲೆನೆ, ಅಂದ್ರೆ ಆಕಾಶವಾಣಿ ನಾಟಕ ರಂಗದ ಮೇಲೆ ಮಾಡಬಹುದು, ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ತರದ ಅನೇಕ ಪ್ರಯೋಗಗಳಾಗಿದೆ. ಈಗ ರಾಗ ಅನುರಾಗ ಇರಬಹುದು, ಸಿಕ್ಕೆ ದುಂಗರ ನಾಟಕ ಇರಬಹುದು, ಆನಂತರ ಸಂಗೊಳ್ಳಿ ರಾಯಣ್ಣ ನಾಟಕ ಇರಬಹುದು, ನಂದಗಡದ ನಂದಾದೀಪ ಅನ್ನುವಂಥ ನಾಟಕ ಇರಬಹುದು. ಈ ತರದ ಅನೇಕ ನಾಟಕಗಳು ಅವು ಆಕಾಶವಾಣಿಯಲ್ಲೂ ಆಗಿದೆ. ಈಗ ನನ್ನ ಅಂಬಿಕಾ ತಾನೇ ಇದ್ದಂತ ನಾಟಕ ಅದು ಆಕಾಶವಾಣಿಯಲ್ಲೂ ಆಗಿದೆ, ರಂಗದ ಮೇಲೂ ಆಗಿದೆ. ಈ ತರದ ಅನೇಕ ನಾಟಕಗಳು ಎರಡು ಕಡೆ ಆಗಿದೆ ಮತ್ತು ಎರಡು ಕಡೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸಂಪೂರ್ಣ ಒಂದು ಸಣ್ಣ ಪುಟ್ಟ ಒಂದು ನಿರ್ದೇಶಕನ ಒಂದು ಕಲ್ಪನೆಗೆ ಪೂರಕವಾಗಿರುವಂತಹ ಸಂಗತಿ ಅನ್ನುವಂಥದ್ದು ನಮಗೆ ಗೊತ್ತದ್ದು. ಆಕಾಶವಾಣಿಗೂ ಕೂಡ ಅನ್ವಯ ಆಗ್ತದೆ ಪ್ರಕಾಶ್. ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಪ್ರವೀಣ್. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇತ್ತೀಚೆಗೆ ನಾನು ಬಳ್ಳಾರಿ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಯುವಜನೋತ್ಸವ ಉದ್ಘಾಟನೆ ಮಾತಾಡಿದಾಗ ತಮ್ಮ ಮಾತುಗಳನ್ನು ಕೇಳಿದ್ದೆ, ಮತ್ತೆ ಅಷ್ಟೇ ಖುಷಿ ಆಯ್ತು ಸರ್ ಇವತ್ತು ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು.
ಸರ್ ಒಂದು ಒಂದು ಪ್ರಶ್ನೆ ಸರ್, ಒಬ್ಬ ನಾಟಕಕಾರ ಬರೆದಿರುವ 10 ಸಾಲುಗಳ ಮಧ್ಯೆ ಬರೆಯದಿರುವ 100 ಸಾಲುಗಳಿರ್ತವೆ, ಅದನ್ನ ಒಬ್ಬ ನಟ ರಂಗದ ಮೇಲೆ ತರ್ತಾನೆ ಅನ್ನುವಂತಹ ಒಂದು ಮಾತಿದೆ. ತಾವೊಬ್ಬರು ನಾಟಕಕಾರರಾಗಿ ನಟರಾಗಿ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಖಂಡಿತ ಖಂಡಿತ, ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪ್ರವೀಣ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ನಾನು ಅರ್ಥ ಅಥವಾ ಇನ್ನೊಂದು ರೀತಿಯಲ್ಲಿ ನಾನು ಉತ್ತರಿಸ್ಲಿಕ್ಕೆ ಬಯಸ್ತೇನೆ. ಈಗ ನೀವು 10 ಮಾತುಗಳನ್ನು ಹೇಳದೆ ಇರುವಂತಹ 10 ಮಾತುಗಳಲ್ಲಿ ಇರದೇ ಇರುವಂತಹ ಸಂಗತಿಯನ್ನ ಒಬ್ಬ ನಟ ಅಭಿನಯಿಸಿ ತೋರಿಸ್ತಾನೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಪೂರಕವಾಗಿ ಹೇಳ್ತೀನಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನಮ ಸಾತ್ವಿಕಂ ಶಿವಂ ಅಂತೇಳಿ ಏನು ನಮ್ಮ ನಾಟ್ಯಶಾಸ್ತ್ರದ ಆರಂಭದ ಶ್ಲೋಕನ ಇದೆ. ಮೂಲಭೂತವಾಗಿ ನಾಟಕ ಅನ್ನುವಂಥದ್ದು ಅಭಿನಯ ಪ್ರಧಾನವಾಗಿರುವಂತಹ ನಾಟಕ ಅಥವಾ ಅಭಿನಯ ಪ್ರಧಾನವಾಗಿರುವಂತಹ ಕ್ಷೇತ್ರ, ಅಭಿನಯ ಪ್ರಧಾನವಾಗಿರುವಂತಹ ಮಾಧ್ಯಮ. ಯಾವನಿಗೆ ಈಗ ನನ್ನ ಮುಖದಲ್ಲಿ ನಾನು ಅಳುವನ್ನ ತೋರಿಸ್ಬೇಕು, ನನ್ನ ಮುಖದಲ್ಲಿ ನಾನು ಸಂತೋಷವನ್ನ ತೋರಿಸ್ಬೇಕು, ಹಾಗಾಗಿ ನಮ್ಮಲ್ಲಿ ಇವತ್ತು ಏನು ನವರಸಾಭಿನಯ ಅಂತ ನಾವೇನು ಹೇಳ್ತೀವಲ್ಲ, ಅದು ನಿಜವಾಗ್ಲೂ ಅಭಿನಯದ ಮೂಲಕ ಆಗಬೇಕೇ ಹೊರತಾಗಿ ಮಾತಿನ ಮೂಲಕ ಆಗಬಾರ್ದು. ಖಂಡಿತ ಹೇಳ್ತೀನಿ. ಏನಂತಂದ್ರೆ ಈಗ ನಾನು ಅಳ್ತಾ ಇದ್ದೀನಿ ಅಂತ ನನ್ನ ಮುಖದ ಮೇಲೆ ಏನೋ ಕಣ್ಣೀರಲ್ಲಿ ನೀರೇ ಬರದೇನೆ ನಾನು ಅಳ್ತಾ ಇದ್ದೀನಿ ಅಂತ ನಾನು ಹೇಳಿದ್ರೆ ಹೇಗಾಗ್ತದೆ? ನಾಯಿ ಗತೆ ಚಿತ್ರ ತೆಗೆದು ಕೆಳಗಡೆ ಹುಲಿ ಅಂತ ಹೇಳಿ ಬರೆದ ಹಾಗದು. ಅಂದ್ರೆ ಮೂಲಭೂತವಾಗಿ ನಟ ಬಹಳ ಸತ್ಯತ ಆಗಿದ್ರೆ ಅವ ತನ್ನ ಕಣ್ಣಲ್ಲೇ ಮಾತಾಡ್ತಾನೆ, ತನ್ನ ಭಾವನೆಗಳಲ್ಲೇ ಮಾತುಗಳನ್ನ ಸಂಭಾಷಣೆಗಳನ್ನ ವ್ಯಕ್ತ ಮಾಡ್ತಾನೆ. ಹಾಗಾಗಿನೇ ಅದ್ಭುತವಾದಂತಹ ನಟನಿಗೆ ಸಂಭಾಷಣೆ ಪೂರಕನೇ ಹೊರತು ಅದು ಮಾರಕ ಅಲ್ಲ, ಅಥವಾ ಅದು ಒಂದು ರೀತಿಯಲ್ಲಿ ಪೂರಕ ಅಷ್ಟೇ. ಅದು ನಿಜವಾದಂತಹ ಇದು ಇರೋದು ನಟನಿಗೆ ಭಾವಪೂರ್ಣವಾದಂತಹ ಅಭಿನಯನೇ ಮುಖ್ಯ. ಅಭಿನಯದ ಮೂಲಕನೇ ಅವನೇ ನಿಜವಾದಂತಹ ನಟ ಅನ್ನುವಂಥದ್ದು. ನೀವು ಕೇಳಿದಂಥ ಪ್ರಶ್ನೆ ಬಹಳ ಖುಷಿ ಆಯ್ತು ಪ್ರವೀಣ್. ಅಂದ್ರೆ ನಿಜವಾದ ನಟ ಹೇಗಂತಂದ್ರೆ ಅವನ ಮುಖದ ಮೇಲೆ ನೋಡಿದುಕೊಳ್ಳನೆ ಹೇಳಬೇಕು, ಅಂದ್ರೆ ಆ ರೀತಿಯ ಅಭಿನಯವನ್ನ ಅವ ಮಾಡಬೇಕು, ಅಂದ್ರೆ ನಿಜವಾದಂಥ ಸತ್ವಶಾಲಿ ನಟ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ನಿಜವಾಗ್ಲೂ ಹಾಗೆ ಇರುವುದದು. ಮಾತುಗಳು ಪೂರಕ ಅಷ್ಟೇ. ಏನಂತಂದ್ರೆ ಯಾವ ವಿಷಯವನ್ನ ಈಗ ಅವನಿಗೆ ತಾಯಿ ಸತ್ತಾಗ ಹೇಗೆ ಹೇಳಬೇಕು, ಹೆಂಡತಿ ಸತ್ತಾಗ ಹೇಳಬೇಕು, ಮಗ ಸತ್ತ ಹೇಳಬೇಕು, ಅದು ನೋಡಿದ್ಕೂಡನೆ ಗೊತ್ತಾಗಬೇಕು ಅವನ ಅಳು ಅಥವಾ ಅವನ ಇದರಿಂದ. ಸೊ ಅಷ್ಟು ಸಮರ್ಥವಾದಂತಹ ಅಭಿನಯ ಇದ್ರೆ ಮಾತ್ರ ನಿಜವಾದಂತಹ ನಟ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿಯವರೆಗೆ ಒಂದು ಸರ್, ಮತ್ತೆ ಒಬ್ರು ಪ್ರವೀಣ್ ಕುಮಾರ್ DP ಅವರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ಮುಂದಿನ ದಿನಗಳಲ್ಲಿ ನಾಟಕದ ಅರಿವು ಯುವಜನರಲ್ಲಿ ಹೇಗೆ ಪ್ರಭಾವ ಬೀರಬೇಕು, ಅದಕ್ಕೆ ಯುವ ಸಮೂಹ ಹೇಗೆ ಅಭ್ಯಾಸ ಮಾಡಬೇಕು? ಅದೇ ಸರ್, ರಿಪೀಟ್ ಮಾಡ್ತಾ ಇದ್ದೆ ಸರ್. ಏನಿಲ್ಲ, ಯುವ ಜನತೆ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಕೊಳ್ಬೇಕು. ರಂಗಭೂಮಿ ಅಂತ ಅಂದುಕೊಳ್ಳೇ ನಮ್ಗೆ ಇವತ್ತು ಬಹಳಷ್ಟು ಜನ ಯುವ ವಿದ್ಯಾರ್ಥಿಗಳಿಗೆ ಕಾಣುವಂತದ್ದು ಒಂದು ಕಿರುತೆರೆ ಮತ್ತು ಚಲನಚಿತ್ರ. ಕಿರುತೆರೆ ಚಲನಚಿತ್ರ ಕೂಡ ಅಷ್ಟೇ ಸತ್ವಶಾಲಿ ಆದಂತಹ ಮಾಧ್ಯಮ, ಅಲ್ಲೂ ಕೂಡ ತೊಡಗಿಸ್ಕೊಳ್ಬೇಕು. ಆದ್ರೆ ಗಂಭೀರವಾಗಿ ತೊಡಕೊಳ್ಬೇಕು. ಕೇವಲ ರಂಗಭೂಮಿ ಅಂತ ಅಂದುಕೊಳ್ಳೇನೆ ಬರೀ ನಾನು ಅಭಿನಯ ಅಷ್ಟೇ ಮಾಡ್ತೀನಿ ಅಥವಾ ನಿರ್ದೇಶನ ಅಷ್ಟೇ ಮಾಡ್ತೀನಿ ಅಂತಲ್ಲ, ಯಾವ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಗಟ್ಟಿಯಾಗಿ ಇಟ್ಟುಕೊಂಡು ಅಲ್ಲಿ ಕಚ್ಚಿಕೊಂಡು, ಯಾಕಂದ್ರೆ ಕಷ್ಟ ನಷ್ಟಗಳು ಎಲ್ಲಾ ಕಾಲಕ್ಕೂ ಇರುವಂಥದ್ದೇ, ಎಲ್ಲಾ ಸಂದರ್ಭದಲ್ಲೂ ಬರುವಂಥವೇ. ಅವು ಬಂದಾಗ ಆ ಕ್ಷೇತ್ರದಲ್ಲಿ ನಾವು ಗಟ್ಟಿಯಾಗಿ ಕಾಲೂರಿ ನಿಂತರೆ ಮಾತ್ರ, ಈಗ ಬೀಜ ಒಳ್ಳೆ ಸ್ಥಳದಲ್ಲಿ ಬಿದ್ದಾಗ ಮಾತ್ರ ಒಳ್ಳೆ ಮರ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆ ಫಲ ಕೊಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ರಂಗಭೂಮಿಗೂ ಕೂಡ ಆ ಬದ್ಧತೆ ಬಹಳ ಮುಖ್ಯ. ರಂಗಭೂಮಿ ಎಂಬುದು ಶೋ ಮಸ್ಟ್ ಗೋ ಆನ್ ಅನ್ನುವಂಥದ್ದು. ಸೊ ಆ ಬದ್ಧತೆನ ಇಟ್ಟುಕೊಂಡು ಅದರಲ್ಲೂ ರಂಗಭೂಮಿ ಬಹಳಷ್ಟನ್ನ ಬೀಳ್ತದೆ. ಯಾಕಂದ್ರೆ ಬದುಕು ನಡಿಬೇಕಾಗ್ತದೆ, ಕಲೆಯನ್ನು ಪೋಷಣೆ ಮಾಡಬೇಕಾಗ್ತದೆ, ಅಭಿವ್ಯಕ್ತಿಯನ್ನು ಮಾಡಬೇಕಾಗ್ತದೆ ಮತ್ತು ತನ್ನ ಪ್ರತಿಭೆಯನ್ನು ಕೂಡ ಹೊರಗೆ ಹಾಕಬೇಕಾಗ್ತದೆ. ಹಾಗಾಗಿ ಯುವ ಜನರು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಎಂಥವ್ರಾದ್ರೂ ಕೂಡ ಅವರು ಯಶಸ್ಸಾಗಲಿಕ್ಕೆ ಸಾಧ್ಯ. ಅದಕ್ಕೆ ಕಾರಂತರು ಹೇಳಿದ್ರು ಏನಂತಂದ್ರೆ, ಸಿನಿಮಾ ಇದ್ದ ವ್ಯಕ್ತಿಯನ್ನ ದೊಡ್ಡದಾಗಿ ತೋರಿಸ್ತದೆ, ದೂರದರ್ಶನ ಅಥವಾ ಕಿರುತೆರೆ ಇದ್ದ ವ್ಯಕ್ತಿಯನ್ನ ಚಿಕ್ಕದಾಗಿ ತೋರಿಸ್ತದೆ. ಇದ್ದ ವ್ಯಕ್ತಿ ಇದ್ದ ಹಾಗೆ ತೋರಿಸೋದು ಮಾಧ್ಯಮ ಯಾವ್ದಾದ್ರೂ ಇದ್ದೆ ಅದು ರಂಗಭೂಮಿ ಅಂತ ಹೇಳಿ. ಸೊ ಹಾಗಾಗಿ ಮಾನವ ಮಾನವನಾಗಿ ಉಳಿಬೇಕು. ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ, ನಾವು ರಂಗದ ಮೂಲಕ ಅಥವಾ ನಾಟಕದ ಮೂಲಕ ಸಮಾಜದ ಓರೆ ಕೋರೆಗಳನ್ನ ತಿದ್ದುತ್ತೀವಿ,
ಅಥವಾ ಅಲ್ಲಿಯ ಕುಂದು ಕೊರತೆಗಳನ್ನು ಹೇಳ್ತೀವಿ, ಅಲ್ಲಿಯ ತಪ್ಪು ತಡೆಗಳನ್ನು ಹೇಳ್ತೀವಿ. ಯಾವುದು ನಾಟಕದ ಮೂಲಕ, ಸಂಭಾಷಣೆ ಮೂಲಕ, ಪಾತ್ರದ ಮೂಲಕ ಹೇಳ್ತೀವಿ. ಆದರೆ ನಾಟಕನೇ ತಪ್ಪಾಗಿದ್ರೆ, ನಾಟಕನೇ ಮೋಸದ್ದಾಗಿದ್ರೆ ಅವಾಗ ಯಾರು ಸುಧಾರಿಸ್ಬೇಕು? ಸೊ ಹಾಗಾಗಿ ಆ ಬದ್ಧತೆ ಮತ್ತು ನಿಷ್ಠೆಯಿಂದ ನಾಟಕ ಮಾಡಬೇಕಾದಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಯುವ ಜನರ ಮೇಲಿದೆ. ಇಲ್ಲಿಯವರೆಗೆ ಒಂದು ಅರ್ಥಪೂರ್ಣ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶಶಿಧರ್ ನರೇಂದ್ರ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳು ಸರ್. ಧನ್ಯವಾದಗಳು ಸರ್. ಅದೇ ರೀತಿ ಧನ್ಯವಾದಗಳು ಎಲ್ಲರಿಗೂ ಸರ್, ಅವರಿಗೆ ತಂದೆಡ್ಡಿ ಅವರಿಗೆ, ಬಾಳಿಕಾಯಿ ಪ್ರಕಾಶ್ ಸ್ಕ್ವೇರ್ ಇಬ್ಬರಿಗೂ, ಎಲ್ಲರಿಗೂ, ತಮಗೂ ಕೂಡ ಭಾಗವಹಿಸಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನಮ್ಮ ಧಾರವಾಡ ಕಟ್ಟೆ ಧಾರವಾಡದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ದೊಣ್ಣೂರ್ ಗುರುಗಳಿಗೆ ಸಹಿತ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಮತ್ತೆ ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಸಾಹಿತ್ಯಾಸಕ್ತರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗಳಲ್ಲಿ ತಲುಪಿಸುವಲ್ಲಿ ನಮ್ಮ ಜೊತೆಯಲ್ಲಿರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಧಾರವಾಡ ಕಟ್ಟೆ ಧಾರವಾಡದ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಬಂದು ನಿಲ್ಲಲು ಈ ಒಂದು ತಂಡ ಇದರ ಹಿಂದೆ ಒಂದು ತಂಡ ಯಾವತ್ತೂ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಒಂದು ತಂಡದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ದಾಂಡಡಿ ಅವರು, ಅದೇ ರೀತಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಬಾಳಿಕೆ ಅವರು, ಖಜಾಂಚಿಗಳಾಗಿರ್ತಕ್ಕಂಥ ಪ್ರಕಾಶ್ ಬಾಳಿಕೆ ಸಹೋದರರು, ಅದೇ ರೀತಿ ನಮ್ಮ ರಂಗಸ್ವಾಮಿ ಭಾಗ್ಯಶ್ರೀ ವಿರಕ್ತ ಮಠ ತೇಜಾ ಜಿ ಕೆ ಅವರಿಗಾದರೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಬೆಳಿಗ್ಗೆ ಕಾಲ್ ಮಾಡ್ತೀನಿ ಸಿಗೋಣ ಅಂತೆ. ಯೆಸ್ ಸರ್. ಓಕೆ ಯೆಸ್ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್.